ಎಲ್ಲರಿಗೂ ನಮಸ್ಕಾರ. ಕಿಂಚರ 115 ಮತ್ತೆ ಅಸಾಮಾನ್ಯ ಗೀತೆಯ 8 ಕಾರ್ಯಕ್ರಮದ ಬಗ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿಮ್ಮ ಎಲ್ಲರನ್ನು ಸ್ವಾಗತಿಸಲಿದ್ದಾರೆ ಶ್ರೀಯುತ ಶ್ಯಾಮದತ್ತ ಅವರು. ನಮಸ್ಕಾರ. ಧಾರ್ಮಿಕ ಚಿಂತಕರು, ಕಲಾಪೋಷಕರು ಹಾಗೂ ನಮ್ಮ ಪಂಚಾಮೃತ ಸುಗಮ ಸಮಿತಿಯ ಅಕಾಡೆಮಿ ಅಧ್ಯಕ್ಷರಾದಂತಹ ಎಂ ಚಂದ್ರಶೇಖರ್ ಅವರಿಗೆ ಆತ್ಮೀಯವಾದ ಸ್ವಾಗತ. ಅನನ್ಯ ಬಾಲಪ್ರತಿಭೆ, ಇಂದಿನ ಕಾರ್ಯಕ್ರಮದಲ್ಲಿ ಶ್ಲೋಕ ಪಠನ ಮಾಡಿರುವ ಕುಮಾರ್ ಅಕ್ಷಯ್ ಭಾರದ್ವಾಜ್ ಅವರು ಭಗವದ್ಗೀತೆಯ ಶ್ಲೋಕಾರ್ಥ ನೀಡಲು ಆಗಮಿಸಿರುವ ಶ್ರೀಮತಿ ನವ್ಯಾ ಪಿಯವರು ಮಾತನಾಡುವಂತಹ ಹಿರಿಯ ಗಮಿಕೆಗಳಾದ ಶ್ರೀಯುತ ಜೆ ಎನ್ ನಾರಾಯಣ ಅವರಿಗೂ ಸಹ ಸಮಾರ ಪರವಾಗಿ ಸ್ವಾಗತವನ್ನು ತಿಳಿಸುತ್ತೇವೆ. ಭಗವದ್ಗೀತೆಯ 2 ಗೀತೆಗಳನ್ನು ಹಾಡಲು ಆಗಮಿಸಿರುವ ಇಂದಿನ ವಿಶೇಷ ಗಾಯಕಿ ಡಾಕ್ಟರ್ ವಿಭಾಶ್ರೀ ಅವರು ಸಹ ಆತ್ಮೀಯವಾದಂತಹ ಸ್ವಾಗತವನ್ನು. ಸಂಸ್ಥೆಯ ಗೌರವ ಅಧ್ಯಕ್ಷರು ಕವಿ ಉಪನ್ಯಾಸಕರಾದಂತಹ ವರ ವಿಜಯ್ ಕುಮಾರ್ ಅವರಿಗೂ ಸಹ ಉತ್ಪೂರ್ವಕವಾದಂತಹ ಸ್ವಾಗತ. ಸಮಾಜ ಸೇವಕರು, ಕಲಾ ಪೋಷಕರು, ಏನಂತಿರಿ ಖ್ಯಾತಿಯ ಶ್ರೀ ಶ್ರೀಕಂಠ ಬಾಲಗಂಧರ್ವರು ಕೂಡ ಉತ್ಪೂರ್ವಕವಾದಂತಹ ಸ್ವಾಗತ. ಆತ್ಮೀಯ ಎಲ್ಲ ಸದಸ್ಯರಿಗೂ, ವಿದ್ಯಾರ್ಥಿಗಳು, ಅವರ ಪೋಷಕರು, ಆಗಮಿಸಿರುವ ಎಲ್ಲ ಕಲಾ ಬಂಧುಗಳು ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾರೆ. ಸಂಜೆ ಹೊತ್ತು ಸೇರೋಣ ಅಂತ ನಮ ಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೆ ವಾಸುದೇವಾಯ ಶಾಂತಾಯ ಕೋಟಸ್ಥಾಯ ಸ್ವರೋಚಿಷೆ ಏಕಂ ಕರೋತಿ ವಾಚಾಲಂ ಪಂಕುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಅಕ್ಷರ ಮತ್ತು ಬ್ರಹ್ಮ ಎರಡೂ ಶಬ್ದಗಳು ಭಗವಂತನ ಸಗುಣ ಮತ್ತು ನಿರ್ಗುಣ ಎರಡೂ ಸ್ವರೂಪಗಳ ವಾಚಕವಾಗಿದೆ ಹಾಗೂ ಭಗವಂತನ ಹೆಸರು ಓಂ ಎಂದು ಇದೆ. ಅದನ್ನು ಅಕ್ಷರ ಮತ್ತು ಬ್ರಹ್ಮ ಎಂದೂ ಸಹ ಹೇಳುತ್ತಾರೆ. ಈ ಅಧ್ಯಾಯದಲ್ಲಿ ಭಗವಂತನ ಸಗುಣ ನಿರ್ಗುಣ ರೂಪಗಳ ಮತ್ತು ಓಂಕಾರದ ವರ್ಣನೆ ಇದೆ. ಅದಕ್ಕಾಗಿ ಈ ಅಧ್ಯಾಯದ ಹೆಸರು ಅಕ್ಷರ ಬ್ರಹ್ಮ ಯೋಗ ಎಂದು ಇಡಲಾಗಿದೆ. ಅಥ ಅಷ್ಟಮೋಧ್ಯಾಯ ಅಕ್ಷರ ಬ್ರಹ್ಮ ಯೋಗ ಶ್ರೀ ಭಗವಾನುವಾಚ ಅಂತಕಾಲೇ ಸಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಯಾವ ಪುರುಷನು ಅಂತ್ಯಕಾಲದಲ್ಲಿಯೂ ಕೂಡ ನನ್ನನ್ನೇ ಸ್ಮರಿಸುತ್ತಾ ಶರೀರವನ್ನು ತ್ಯಾಗ ಮಾಡಿ ಬಿಡುತ್ತಾನೋ ಅವನು ನನ್ನ ಸಾಕ್ಷಾತ್ ಸ್ವರೂಪವನ್ನೇ ಪಡೆಯುತ್ತಾನೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಅಂತ್ಯಕಾಲದ ಚಿಂತನೆಯ ಮಹತ್ವವನ್ನು ತೋರಿಸುತ್ತದೆ. ಯಂ ಯಂ ವಾಪಿ ಸ್ಮರನ್ ಭಾವಂ ಯಜತ್ಯಂತೆ ಕಲೇವರಂ ತಂ ತಮೇ ವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಹೇ ಕುಂತಿ ಪುತ್ರನಾದ ಅರ್ಜುನ, ಈ ಮನುಷ್ಯನು ಅಂತ್ಯಕಾಲದಲ್ಲಿ ಯಾವ ಭಾವವನ್ನು ಸ್ಮರಣೆ ಮಾಡುತ್ತಾ ಶರೀರವನ್ನು ತ್ಯಜಿಸುತ್ತಾನೋ ಅದನ್ನೇ ಪಡೆಯುತ್ತಾನೆ. ಏಕೆಂದರೆ ಅವನು ಸದಾ ಕಾಲ ಅದೇ ಭಾವದಿಂದ ಭಾವಿತನಾಗಿದ್ದಾನೆ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯ ಚ ಮಯ್ಯದ್ವಿತ ಮನೋ ಬುದ್ಧಿ ಮಾಮೇ ವೈಶ್ಯಸ್ಯ ಸಂಶಯಂ. ಹೇ ಅರ್ಜುನ, ನೀನು ಎಲ್ಲಾ ಸಮಯದಲ್ಲಿ ನಿರಂತರವಾಗಿ ನನ್ನ ಸ್ಮರಣೆ ಮಾಡು ಮತ್ತು ಯುದ್ಧವನ್ನು ಮಾಡು. ಈ ಪ್ರಕಾರ ನನ್ನಲ್ಲಿ ಅರ್ಪಿತವಾದ ಮನಸ್ಸು ಬುದ್ಧಿಯಿಂದ ಯುಕ್ತನಾಗಿ ನೀನು ನಿಸ್ಸಂದೇಹವಾಗಿ ನನ್ನನ್ನೇ ಪಡೆಯುವೆ. ನಿರಂತರವಾಗಿ ತನ್ನನ್ನು ಚಿಂತಿಸಲು ಆಜ್ಞಾಪಿಸುತ್ತಿದ್ದಾನೆ. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯ ಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯನ್. ಹೇ ಪಾರ್ಥ,
ಪರಮೇಶ್ವರನ ಜ್ಞಾನದ ಅಭ್ಯಾಸ ರೂಪಿ ಯೋಗದಿಂದ ಬೇರೆಡೆಗೆ ಹೋಗದಿರುವ ಚಿತ್ತದಿಂದ ನಿರಂತರ ಚಿಂತನೆ ಮಾಡುತ್ತಾ ಮನುಷ್ಯನು ಪರಮ ಪ್ರಕಾಶ ಸ್ವರೂಪಿ ದಿವ್ಯ ಪುರುಷನನ್ನು ಅರ್ಥಾತ್ ಪರಮೇಶ್ವರನನ್ನೇ ಹೊಂದುತ್ತಾನೆ. ಇದು ನಿಯಮವಾಗಿದೆ. ಯೋಗ ವಿಧಿಯಿಂದ ಭಕ್ತಿಪೂರ್ವಕ ಭಗವಂತನ ಸಗುಣ ನಿರಾಕಾರ ಸ್ವರೂಪದ ಚಿಂತನೆ ಮಾಡುತ್ತಾ ಪ್ರಾಣತ್ಯಾಗ ಮಾಡುವ ಪ್ರಕಾರ ಮತ್ತು ಅದರ ಫಲದ ವರ್ಣನೆ ಈ ಶ್ಲೋಕದಲ್ಲಿ ಮಾಡಲಾಗಿದೆ. ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಅದ್ಯತ ಯೋಗಿತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರಪಕ್ಷ್ಯೇ. ವೇದವನ್ನು ತಿಳಿದ ವಿದ್ವಾಂಸರು ಯಾವ ಸಚ್ಚಿದಾನಂದ ಘನರೂಪಿ ಪರಮ ಪದವನ್ನು ಅವಿನಾಶಿ ಎಂದು ಹೇಳುತ್ತಾರೋ ಆಸಕ್ತಿರಹಿತವಾದ ಯತ್ನಶೀಲ ಸನ್ಯಾಸಿ ಯಾವುದರಲ್ಲಿ ಪ್ರವೇಶ ಮಾಡುತ್ತಾರೋ ಮತ್ತು ಯಾವ ಪರಮಪದವನ್ನು ಬಯಸುವ ಬ್ರಹ್ಮಚಾರಿಗಳು ಬ್ರಹ್ಮಚರ್ಯದ ಆಚರಣೆಯನ್ನು ಮಾಡುತ್ತಾರೋ ಆ ಪರಮಪದವನ್ನು ನಾನು ನಿನಗೆ ಸಂಕ್ಷೇಪವಾಗಿ ಹೇಳುವೆನು. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃತಿ ನಿರುದ್ಧ ಚ ಮೂರ್ಧನ್ಯದಾಯಾತ್ಮನಃ ಪ್ರಾಣಮಾಸ್ತಿತೋ ಯೋಗಧಾರಣಾಂ. ಎಲ್ಲ ಇಂದ್ರಿಯಗಳ ದ್ವಾರಗಳನ್ನು ತಡೆದು ಮತ್ತು ಮನಸ್ಸನ್ನು ಹೃದಯದಲ್ಲಿ ಸ್ಥಿರವಾಗಿಸಿ ಮತ್ತೆ ಆ ಗೆಲ್ಲಲ್ಪಟ್ಟ ಮನಸ್ಸಿನ ಮೂಲಕ ಪ್ರಾಣವನ್ನು ಮಸ್ತಕದಲ್ಲಿ ಸ್ಥಾಪಿಸಿಕೊಂಡು ಪರಮಾತ್ಮನ ಸಂಬಂಧವಾದ ಯೋಗಧಾರಣೆಯಲ್ಲಿ ಸ್ಥಿರವಾಗಿರಬೇಕು. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ. ಪರಮ ಸಿದ್ಧಿಯನ್ನು ಪಡೆದ ಮಹಾತ್ಮಜರು ನನ್ನನ್ನು ಪಡೆದುಕೊಂಡು ದುಃಖದ ಆಲಯವು ಮತ್ತು ಕ್ಷಣಭಂಗುರವೂ ಆದ ಪುನರ್ಜನ್ಮವನ್ನು ಪಡೆಯುವುದಿಲ್ಲ. ಆ ಬ್ರಹ್ಮ ಭುವನಾನ್ ಲೋಕಾಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಹೇ ಅರ್ಜುನ, ಬ್ರಹ್ಮಲೋಕ ಪರ್ಯಂತ ಎಲ್ಲಾ ಲೋಕಗಳು ಪುನರಾವರ್ತಿಗಳಾಗಿವೆ. ಆದರೆ ಕುಂತಿಪುತ್ರ, ನನ್ನನ್ನು ಪಡೆದ ನಂತರ ಪುನರ್ಜನ್ಮವೇ ಇರುವುದಿಲ್ಲ. ಏಕೆಂದರೆ ನಾನು ಕಾಲಾತೀತನಾಗಿದ್ದೇನೆ ಮತ್ತು ಈ ಎಲ್ಲಾ ಬ್ರಹ್ಮಾದಿ ಲೋಕಗಳು ಕಾಲನ ಮೂಲಕ ಸೀಮಿತವಾಗಿರುವುದರಿಂದ ಅದು ಅನಿತ್ಯವಾಗಿದೆ. ಧನ್ಯವಾದಗಳು. ಈಗ ಜಿ ಎನ್ ನಾರಾಯಣ ಅವರಿಂದ ಜಿ ಎಸ್ ನಾರಾಯಣ ಅವರಿಂದ ಗಮಕ ಪುಷ್ಪ ಪಿ ವರ್ಣೇಕರ್ ಅವರ ಕೃತಿಯಿಂದ ಈಗ ಇಲ್ಲದಂತಹ ಐದು ಪದ್ಯಗಳನ್ನು ಮೊದಲು ಗದ್ಯ ಶೈಲಿಯಲ್ಲಿ ಹೇಳಿ ಆಮೇಲೆ ಅದಕ್ಕೆ ರಾಗವನ್ನು ಅಳವಡಿಸ್ತೇನೆ. ಈಗ ಮೊದಲೆಲ್ಲ ನೇರವಾಗಿ ಗಮಕ ಹೇಳ್ಬಿಟ್ಟೆ, ಈಗ ಅದನ್ನು ಒಂದು ಗದ್ಯ ಶೈಲಿಯಲ್ಲಿ ಹೇಳ್ತೀನಿ. ಅರ್ಜುನ ಉವಾಚ: ಪುರುಷರಳು ಉತ್ತಮನೇ ಕೃಷ್ಣನೇ, ಅರುಹ್ಯನಿಗೆ ಆ ಬ್ರಹ್ಮದ ಅರ್ಥವ ಧರೆಯೊಳಗೆ ಆಧ್ಯಾತ್ಮವಾವುದು ಕರ್ಮವೆಂತಿಹುದು. ಅರಿಯೇ ಅರಿಯಬೇಕು ಅಧಿಭೂತದ ಅರ್ಥವ ಧರಣಿಯೊಳಗೆ ಅಧಿದೈವವಾವುದು ಸರಸಿಜೇಕ್ಷಣ ಕರ್ಮವಾವುದು ತಿಳಿಯಲು ಇಚ್ಛಿಸುವೆ. ಇದು ಅರ್ಜುನ ಕೇಳ್ತಾ ಇರೋದು. ಅದಕ್ಕೆ ಭಗವಾನ್ ಕೃಷ್ಣ ಹೇಳ್ತಾರೆ: ಪರಮ ಅಕ್ಷರ ಬ್ರಹ್ಮವೆನಿಹುದು ಧರೆಯೊಳು ವಸ್ತುಗಳ ಮೂಲಭಾವವು, ಧರಣೇ ಕೇಳಿ ಅಧ್ಯಾತ್ಮವೆನಿಹುದು ಎಲ್ಲ ರೀತಿಯಲ್ಲಿ ಪರಮ ಅಕ್ಷರದಿಂದ ಜನಿಸಿದ ಚರಾಚರಗಳ ಸೃಷ್ಟಿಗೈಯುವ ಹೊರ ನಿಸರ್ಗದ ಗತಿಯೇ ಕರ್ಮವು ಜಗದಿ ಕೇಳೆಂದ. ನಿತ್ಯ ಯುಕ್ತನು ಯೋಗಿಯು ನಿತ್ಯದಲ್ಲಿ ಏಕಾಗ್ರ ಭಾವದಿ ಚಿತ್ತದಲ್ಲಿ ತಾನೆನ್ನ ನೆನೆದೊಡೆ ನಾನು ಸುಲಭ ಕಣ ಪೃಥ್ವಿಯಲ್ಲಿ ತಾ ಸತತ ಎನ್ನನು ಚಿತ್ತದಲ್ಲಿ ಧ್ಯಾನಿಸುವಲ್ಲಿ ಅನುಪಮ ಭಕ್ತಿಯಿಂದಲೇ ಎನ್ನ ಸ್ಮರಿಸಲು ಎನಗೆ ಪ್ರಿಯನಹನು. ಸಹಸ್ರಯುಗ ಪರಿಮಿತವೂ ಎನಿಕುದು ಬ್ರಹ್ಮದೇವನ ಹಗಲು ಕೇಳಲೆ. ಸಹಸ್ರಯುಗ ಪರ್ಯಂತ ಬ್ರಹ್ಮನ ರಾತ್ರಿ ಹೊಂದಿಹುದು ಅಹರಾತ್ರಿ ಇದರು ಎಂಬರು ಮಹಿಯೊಳಗೆ ಕೋವಿದರು. ಪಾರ್ಥನೆ ಅಹಂ ಇಂದರೆ ಇದನು ತಿಳಿದಿದ ಮನುಜ ಶ್ರೇಷ್ಠರನು.
ವ್ಯಕ್ತವಾಗಿ ಸೃಷ್ಟಿಯನ್ನು ತಾನ ಅವ್ಯಕ್ತದಿಂದಲೇ ಸೃಜಿಸಿ ರಕ್ಷಿಸಿ ಮತ್ತೆ ಭೂತಗಳೆಲ್ಲವನ್ನು ತನ್ನೊಳಗೆ ಧರಿಸುತ್ತಲೇ ಶಕ್ತನಾದ ಈ ಪರಮ ಪುರುಷನು ಭಕ್ತಿಯಿಂದಲೇ ಲಭ್ಯನಹನು. ಎದೆ ಚಿತ್ತದಲ್ಲಿ ನೀ ತಂದುಕೊಳ್ಳುತ್ತಾ ಕರ್ಮಯಸಗು. ಪುರುಷದೊಳಗುತ್ತ ಮನೆ ಕೃಷ್ಣನೇ, ಪುರುಷರೊಳಗೆ ಬುತ್ತ ಮನೆ ಕೃಷ್ಣನೇ, ಅರುಹ್ಯನಗೆ ಬ್ರಹ್ಮ ದತ್ತವ ಅರುಹ್ಯನಗೆ ಕೃಷ್ಣ, ಧರೆಯೊಳಗೆ ಅಧ್ಯಾತ್ಮವಾವುದು ಕರ್ಮವೆಂತಿಕುದು ಕರುಗೋ. ಕರೆಯಬೇಕು ಅಧಿಭೂತದತ್ತವ, ಅಧಿಭೂತದತ್ತವ ಅರಿಯಬೇಕು ಧರಣಿಯೊಳಗೆ ಅಧಿದೈವವಾವುದೋ, ಸರಸಿಯ ಕ್ಷಣ ಕರ್ಮವಾವುದು ತಿಳಿಯಲಿಚ್ಛಿಸುವೆ. ಪರಮ ಅಕ್ಷರ ಬ್ರಹ್ಮವಿನಿಪುದು ಧರೆಯೊಳು ವಸ್ತುಗಳ ಮೂಲಭಾವವು, ನರನಿಕೆ ಅಧ್ಯಾತ್ಮವಿನಿಪುದು ಎಲ್ಲ ರೀತಿಯಲ್ಲಿ. ಪರಮ ಅಕ್ಷರದಿಂದ ಜನಿಸಿದ ಚರಾಚರಗಳ, ಪರಮ ಅಕ್ಷರದಿಂದ ಜನಿಸಿದ ಚರಾಚರಗಳ ಸೃಷ್ಟಿಗೈಯುವ ವರ ನಿಸರ್ಗದ ಗತಿಯ ಕರ್ಮವು ಜಗತಿ ಕೇಳೆಂದ. ಶಂಕರ ಬಂದರೆ ಅಂತ್ಯಕಾಲದಲ್ಲೆನ್ನ ಭಜಿಸುತ್ತ, ಅಂತ್ಯಕಾಲದಲ್ಲಿ ಎನ್ನ ಭಜಿಸುತ್ತ ಚಿಂತೆಯಿಲ್ಲದೆ ದೇಹ ತೊರೆಯುವ ಸಂತ ಸದೃಶ ಮನುಜ ಎನ್ನ ಸ್ವರೂಪ ವೈದುವನು, ಕುಂತಿತನಯನೇ ಲಾಲಿಸು, ಕುಂತಿತನಯನೆ ಲಾಲಿಸು ಎಲೆ ನೀ ಅಂತರಂಗದ ಎನ್ನ ನೆನೆದು, ಅಂತರಂಗದಿ ಎನ್ನ ನೆನೆದು ನೀರ ನಿರಂತರವು ಸ್ತುತಿ ದೈವ ಮನುಷ್ಯನ ಜನ್ಮ ಸಾರ್ಥಕವು. ಬರಲಿ ನಿತ್ಯ ಯುಕ್ತನು ಎನಿಪಯೋಗಿಯೋ, ನಿತ್ಯ ಯುಕ್ತನು ಎನಿಪಯೋಗಿಯೋ ನಿತ್ಯದಲ್ಲಿ ಏಕಾಗ್ರ ಭಾವದಿ ಚಿತ್ತದಲ್ಲಿ ತಾನೆನ್ನ ನೆನೆದೊಡೆ, ನಾನು ನಾನು ಸುಲಭ ಕಣ ಪೃಥ್ವಿಯಲ್ಲಿ ತಾ ಸತತ ಎನ್ನನು, ಪೃಥ್ವಿಯಲ್ಲಿ ತಾ ಸತತ ಎನ್ನನು ಚಿತ್ತದಲ್ಲಿ ಧ್ಯಾನಿಸುತ್ತಲೇ ಅನುಪಮ ಭಕ್ತಿಯಿಂದಲೇ ಎನ್ನ ಸ್ಮರಿಸಲು ಎನಗೆ ಪ್ರಿಯನಗನು. ಇದು ಸಾರಮತಿ. ಸಹಸ್ರಯುಗ ಪರಿಮಿತವು ಎನಿಸುದು, ಸಹಸ್ರಯುಗ ಏನು ಪರಿಮಿತವು ಎನಿಸುದು ಬ್ರಹ್ಮದೇವನಗಳು ಕೇಳಲೆ ಪಾಠ, ಸಹಸ್ರಯುಗ ಪರಿಮಿತವು ಎನಿಪುದು ಬ್ರಹ್ಮದೇವನ ಹಗಲು ಕೇಳೋ, ಸಹಸ್ರಯುಗ ಪರ್ಯಂತ ಬ್ರಹ್ಮನ ರಾತ್ರಿ ಅಂದಿಗುದೋ, ಅಹೋರಾತ್ರಿ ಬಿರರು ಎಂಬರು ಮಹಿಯೊಳಗೆ ಕೋಯರು ಪಾಠನೇ, ಅಹಂ ಇಲ್ಲದೆ
ಇದನ್ನು ತಿಳಿದಿದ ಮನುಜ ಶ್ರೇಷ್ಠನನು ಕಲ್ಯಾಣಿ. ವ್ಯಕ್ತವಾಗಿ ಸೃಷ್ಟಿಯನು ವ್ಯಕ್ತವಾಗಿಯ ಸೃಷ್ಟಿಯನು ತಾನ ವ್ಯಕ್ತದಿಂದಲೇ ಸೃಜಿಸಿ ರಕ್ಷಿಸಿ ಮತ್ತೆ ಭೂತಗಳೆಲ್ಲವನು ತನ್ನೊಳಗೆ ಧರಿಸುತ್ತನೀ. ಶಕ್ತನಾದ ಈ ಪರಮ ಪುರುಷನು ಶಕ್ತನಾದ ಈ ಪರಮ ಪುರುಷನು ಭಕ್ತಿಯಿಂದಲೇ ಲಭ್ಯನಗನು ಎಲೆ ಪಾತ್ರ ಚಿತ್ತದಲ್ಲು ನೀ ತಂದುಕೊಳ್ಳುತ್ತ ಕರ್ಮ ಬೆಸಾಗುವುದು. ಮೋಹನ ಮುನ್ನುಡಿ ಬರಬೇಕಾಗಿತ್ತು. ಇವತ್ತು ಎಂಟನೇ ಅಧ್ಯಾಯಕ್ಕೆ ಬಂದಿದ್ದೀವಿ. ಅಕ್ಷರ ಬ್ರಹ್ಮಯೋಗ ಅಂತ ಇದನ್ನು ಕರೆದಿದ್ದಾರೆ. ಅಂದ್ರೆ ಇದು ಒಂದು ರೀತಿಯ ನಂಬುವುದು ಅಥವಾ ನಂಬದೇ ಇರುವುದು ಅವರವರಿಗೆ ಬಿಟ್ಟ ವಿಚಾರದ ರೀತಿಯ ಒಂದು ಅಧ್ಯಾಯ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಬರುವಂತಹ ವಿಷಯಗಳು ಎಷ್ಟೋ ಬಾರಿ ನಮಗೆ ಪ್ರಶ್ನೆಗೆ ಈಡಾಗ್ತದೆ. ಇದು ಹೌದಾ, ಸರಿನಾ, ಇಲ್ವಾ, ಇದೆಷ್ಟರ ಮಟ್ಟ ಸತ್ಯ, ಈ ಪ್ರಶ್ನೆಗಳೆಲ್ಲ ಇಲ್ಲಿ ಬರುವಂತದನ್ನ ಗಮನಿಸ್ಬೋದು. ಕಾಡುತ್ತೆ ನಮಗೆ ಹೌದಾ ಸತ್ಯವೋ ಅನುಭವ ಅನ್ನುವಂಥದ್ದು. ಆ ವಿಚಾರ ಅವರವರಿಗೆ ಬಿಟ್ಬಿಡೋಣ. ಯಾಕಂದ್ರೆ ವಾದ ವಿವಾದಗಳು ಒಂದೇ ಸತಿ ಯಾವುದನ್ನು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ನಮ್ಮ ನಮ್ಮ ಅನುಭವದ ಮತ್ತು ಓದಿನ ಹಿನ್ನೆಲೆಯ ಆಧಾರದಲ್ಲಿ ಕೆಲವು ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಎಷ್ಟೋ ಸತಿ ನನಗೆ ಸತ್ಯ ಅಂತ ಕಂಡದ್ದು ಇನ್ನೊಬ್ಬರಿಗೆ ಸಂಪೂರ್ಣ ಸತ್ಯ ಆಗಲಿಕ್ಕೆ ಇಲ್ಲದೆ ಇರಬಹುದು. ಅವರ ಅನುಭವದ ಹಿನ್ನೆಲೆಯಲ್ಲಿ ಅವರು ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡಬಹುದು. ಹಾಗಾಗಿ ದೊಡ್ಡ ಸತ್ಯ ಹೊಂದಿದೆ, ಅದರ ಕಡೆಗೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಹಾಗೆ ಹೋಗುವ ದಾರಿಯಲ್ಲಿ ಸಿಗುವ ಮೆಟ್ಟಲುಗಳು ಇದೆಲ್ಲ, ಇದನ್ನ ಅರ್ಥ ಮಾಡಿಕೊಂಡು ಮುಂದೆ ಹೋಗ್ಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಏಳನೇ ಅಧ್ಯಾಯದಲ್ಲೂ ಕೂಡ ಆರಂಭದಲ್ಲಿ ಹೇಗೆ ಅರ್ಜುನ ಪ್ರಶ್ನೆಯನ್ನು ಕೇಳದ ಕೃಷ್ಣನಿಗೆ, ಅದೇ ರೀತಿಯ ಪ್ರಶ್ನೆಗಳನ್ನ ಹಾಕೋದನ್ನು ಗಮನಿಸ್ತೀವಿ. ಆರಂಭದಲ್ಲಿ ಅವರು ಕೂಡ ಓದುವಾಗ ನೀವು ಕೇಳಿಸ್ಕೊಂಡಿರ್ಬೋದು ಮತ್ತು ಗಮಕದಲ್ಲೂ ಕೂಡ ಅದೇ ಬಂತು ಪ್ರಶ್ನೆಗಳನ್ನ ಬಗ್ಗೆ. ಅದ್ರ ಬಗ್ಗೆನೆ ಒಂದು ವಿವೇಚನೆ ಮಾಡಿಕೊಂಡು ಮುಂದಿನ ಭಾಗದಲ್ಲಿ ಇತರ ವಿವರಗಳಿಗೆ ಹೋಗೋಣ. ನಾವು ಇವತ್ತು ನಾನು ಡಿ ವಿ ಜಿ ಅವರ ಪುಸ್ತಕದ ಒಂಚೂರು ಸಹಾಯ ತಗೊಳ್ತೀನಿ. ಯಾಕಂದ್ರೆ ಪ್ರಶ್ನೆಗಳು ಯೋಳೆಂಟು ಇರೋದ್ರಿಂದ ಅದು ಮರ್ತು ಹೋಗಬಾರ್ದು ಅಥವಾ ಬಿಟ್ಟು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನ ಇಟ್ಕೊಳ್ತಾ ಇದ್ದೀನಿ. ಅರ್ಜುನ ಕೇಳಿದ ಪ್ರಶ್ನೆ ಮತ್ತು ಅದು ಕೃಷ್ಣ ಕೊಟ್ಟ ಉತ್ತರ, ಇದ್ರ ಮೂಲಕನೇ ಹೋಗೋಣ. ಹೇಗೆ ಅವ್ರು ಸುಮಾರು ಏಳು ಅಥವಾ ಎಂಟು ಅಂತ ಹೇಳ್ತಾರೆ ಕೆಲವರು, ಏಳು ಕೆಲವರು ಎಂಟು ಕೊಡ್ತಾರೆ. ಆ ಪ್ರಶ್ನೆಗಳ ಏನು ಅಂತ ಕೇಳ್ತಾ ಅದು ಉತ್ತರ ನೋಡೋಣ. ಮೊದಲನೇ ಪ್ರಶ್ನೆ ಇದೆ, ಈ ಪ್ರಶ್ನೆಗಳೆಲ್ಲ ಪಾರಿಭಾಷಿಕ ಪದಗಳಿಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಒಂದೊಂದೇ ಜ್ಞಾನಕ್ಕೆ ಅದರದೇ ಆದಂತಹ ಪಾರಿಭಾಷಿಕ ಪದಗಳಿರ್ತದೆ. ಅಂದ್ರೆ ಅದಕ್ಕೆ ಉಪಯೋಗಿಸುವಂಥದ್ದು, ಅಡುಗೆ ಮಾಡೋಕೆ ಅಡುಗೆಗೆ ಉಪಯೋಗಿಸುವಂತಹ ಕೆಲವು ಪದಗಳಿರ್ತದೆ. ಆತರ ಈಗ ಡಾಕ್ಟರ್ ಓದಿದಂಥವ್ರು ಇವ್ರಿಗೆ ಅಲ್ಲ ಪರಿಭಾಷಿಕ ಪದಗಳೇ ಬೇರೆ ಇರ್ತದೆ, ನಮಗೆ ಅರ್ಥ ಆಗೋದಿಲ್ಲ ಎಷ್ಟೋ ಸತಿ. ಅದು ಅವರು ಅಲ್ಲಿಯ ಟೆಕ್ನಿಕಲ್ ವರ್ಡ್ಸ್ ಹೇಳ್ತಾರೆ. ಈಗ ಐ ಟಿ ಓದೋರಿಗೆ ಅಥವಾ ಇದನ್ನ ರೆಕಾರ್ಡ್ ಮಾಡೋದವ್ರಿಗೆ ಇದರದಾದ ಕೆಲವು ಟೆಕ್ನಿಕಲ್ ವರ್ಡ್ಸ್ ಇರುತ್ತೆ, ಅದು ಬಳಸಿ ಬಳಸಿ ನಮಗೆ ಗೊತ್ತಾಗಬೇಕು ಹೊರತು ಅದ್ರ ಹಿನ್ನೆಲೆ ಏನು ಅಂತ ನಮಗೆ ಗೊತ್ತಿರೋದಿಲ್ಲ ಎಷ್ಟೋ ಸತಿ. ಹಾಗೆ ಅಧ್ಯಾತ್ಮದ ವಿಷಯಗಳನ್ನ ತಿಳ್ಕೊಳ್ಬೇಕಾದಾಗ ಅಧ್ಯಾತ್ಮದ ಪಾರಿಭಾಷಿಕ ಶಬ್ದಗಳು ಕೆಲವು ಬರುತ್ತದೆ. ಆ ಅರ್ಥಗಳು ಏನು ಅದ್ರದ್ದು ಅನ್ನೋದನ್ನ ಕೇಳೋ ದೃಷ್ಟಿಯಿಂದ ಅರ್ಜುನ ಆ ಪ್ರಶ್ನೆ ಕೇಳ್ತಾನೆ. ಮೊದಲನೇ ಪ್ರಶ್ನೆ ಅವ್ನು ಕೇಳ್ತಾನೆ, ಕಿಂ ತದ್ ಬ್ರಹ್ಮ ಅಂತ ಕೇಳ್ತಾನೆ. ಅಂದ್ರೆ ಆ ಬ್ರಹ್ಮ ಅನ್ನೋದು ಏನು, ಇದನ್ನ ನಾವು ಬಳಸ್ತೀವಿ ಅಧ್ಯಾತ್ಮದಲ್ಲಿ ಬ್ರಹ್ಮ ಅನ್ನೋ ಪದವನ್ನು ಬಳಸ್ತೀವಿ. ಅದನ್ನ ಮೂಲಭೂತವಾಗಿ ಕೇಳ್ತಾ ಇದ್ದಾನೆ ಅರ್ಜುನ, ಏನದು ಬ್ರಹ್ಮ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಕೂಡ ಉತ್ತರ ಕೊಡ್ತಾನೆ, ಅಕ್ಷರಂ ಬ್ರಹ್ಮ ಪರಮಂ ಅಂತ ಉತ್ತರವನ್ನು ಅವನು ಹೇಳಿದ. ಅಂದ್ರೆ ಅಕ್ಷರ ಅನ್ನೋದೇ ಪರಮವಾದಂತಹ ಬ್ರಹ್ಮ ಅಂತ. ಅಂದ್ರೆ ಅಕ್ಷರ ಕ್ಷರ ಅಂದ್ರೆ ನಾಶ, ಅಕ್ಷರ ಅಂದ್ರೆ ನಾಶ ಇಲ್ಲದೆ ಇರುವಂತದ್ದು ಅಂತ. ಸೊ ಯಾವುದಕ್ಕೆ ನಾಶ ಇಲ್ಲವೋ ಅಂತಹ ಉತ್ಕೃಷ್ಟವಾದದ್ದನ್ನ ನಾವು ಬ್ರಹ್ಮ ಅಂತ ಕರಿತೇವೆ ಅಂತ. ಇದು ಪಾರಿಭಾಷಿಕ ಪದದ ಅರ್ಥ. ಈಗ ಮುಂದಕ್ಕೆ ನಾವು ಎಲ್ಲಿ ಬ್ರಹ್ಮ ಅಂತ ಪದವನ್ನು ಬಳಸ್ತೇವೋ ಅದೇ ಅರ್ಥ ಏನು ಅಂತ ಗೊತ್ತಾಗ್ಬೇಕಲ್ಲ, ಆ ಉದ್ದೇಶದಿಂದ ಇದನ್ನ ಹೇಳ್ತಾ ಹೋಗ್ತಾರೆ. ಹಾಗೆ ಶಾಶ್ವತ ಆಗಿರುವಂತದ್ದು ನಾಶ ಇಲ್ಲದೆ ಇರುವಂತದ್ದನ್ನ ನಾವು ಬ್ರಹ್ಮ ಅಂದ್ರೆ ಪರಮವಾದದ್ದು, ಅದು ಬಹಳ ಮೂಲವಾದದ್ದು ಅಂತ. ಅಣೋರಣೀಯ ಮಹತೋ ಮಹಿಮೆ ಅಂತ ಕರಿತೀವಲ್ಲ ಸಂಸ್ಕೃತದಲ್ಲಿ ಹೇಳ್ತೀವಿ. ಅಣೋರಣೀಯ ಅಂದ್ರೆ ಚಿಕ್ಕದ್ರಲ್ಲಿ ಚಿಕ್ಕದ್ದು, ಮಹತೋ ಮಹಿಮ ಅಂದ್ರೆ ದೊಡ್ಡದ್ರಲ್ಲಿ ದೊಡ್ಡದ್ದು ಅಂತ. ಅಂದ್ರೆ ಪರಮಾತ್ಮ ಅವನು ಒಳಗೂ ಇರ್ತಾನೆ, ಹೊರಗೂ ಇರ್ತಾನೆ, ವ್ಯಾಪಿಸಿಕೊಂಡು ಇರ್ತಾನೆ, ಜೊತೆಯಲ್ಲೂ ಇರ್ತಾನೆ ಅನ್ನೋ ಅರ್ಥದಲ್ಲಿ ಬರುತ್ತೆ. ಈ ಅರ್ಥದಲ್ಲಿ ಅದು ಬ್ರಹ್ಮ ಅನ್ನುವಂತಹ ಅರ್ಥ ಹೇಳ್ತಾನೆ.
ಮತ್ತೆ ಎರಡನೇ ಪ್ರಶ್ನೆಯನ್ನ ಕೇಳ್ತಾನೆ ಅವನು, ಕಿಮ್ ಅಧ್ಯಾತ್ಮಂ ಅಂತ ಕೇಳ್ತಾನೆ. ಅಧ್ಯಾತ್ಮ ಅಂತಾನೆ ನಾವು ಇದನ್ನ ಯೋಚನೆ ಮಾಡ್ತಾ ಇದೀವಿ ಎಲ್ಲ ವಿಷಯಗಳನ್ನ. ಏನದು ಅಧ್ಯಾತ್ಮ ಅಂದ್ರೆ ಹಾಗಾದ್ರೆ ನಿನ್ನ ಅರ್ಥದಲ್ಲಿ ಅಂತ ಕೃಷ್ಣನಿಗೆ ಕೇಳ್ತಾ ಇದ್ದ. ಅದಕ್ಕೆ ಕೃಷ್ಣ ಕೊಡೋ ಉತ್ತರ, ಸ್ವಭಾವೋ ಅಧ್ಯಾತ್ಮ ಮುಚ್ಚತೆ ಅಂತ. ಅಂದ್ರೆ ಮನುಷ್ಯ ಸ್ವಭಾವ ಏನಿದೆ ಅದರ ಸಮಗ್ರವನ್ನ ನಾವು ಅಧ್ಯಾತ್ಮ ಅಂತ ಕರಿತೇವೆ ಅಂತ ಅದರ ಉತ್ತರದಲ್ಲಿ ಹೇಳ್ತಾನೆ. ಮನುಷ್ಯ ಸ್ವಭಾವ ಅಥವಾ ಮನುಷ್ಯ ಅಂದ್ರೆ ಏನು, ನಮ್ಮ ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಮತ್ತು ಆತ್ಮ, ಒಳಗಡೆ ಇರುವಂತಹ ಆತ್ಮ, ಅದು ಕೂಡ ಅಧ್ಯಾತ್ಮದ ಒಂದು ಪಾರಿಭಾಷಿಕ ಪದವೇ. ಈ ಎಲ್ಲವನ್ನ ಸೇರಿಸಿ ನಾವು ಕರಿತೇವೆ ಇದನ್ನ. ಹಾಗೆ ಈ ಎಲ್ಲದರ ಉಪಕರಣಗಳಿಂದ ನಾನು ಹಿಂದಿನ ಅಧ್ಯಾಯಗಳಲ್ಲೂ ಹೇಳಿದೆ, ನಾವು ಪ್ರಪಂಚವನ್ನ, ಲೋಕ ಸ್ನೇಹವನ್ನ ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ಪಂಚೇಂದ್ರಿಯಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ. ಹಾಗೆ ಈ ಲೋಕ ಸಂಪರ್ಕವನ್ನು ನಾವು ಹೇಗೆ ಮಾಡ್ಕೊಳ್ತೀವೋ, ಹೇಗೆ ನಾವು ಸಂಬಂಧವನ್ನ ಬೆಳೆಸ್ಕೊಳ್ತೀವೋ ಈ ಲೋಕದಲ್ಲಿ, ಅದು ಅಧ್ಯಾತ್ಮ ಅಂತ ಅನ್ನಿಸ್ಕೊಳ್ಳುತ್ತೆ ಅನ್ನೋ ದೃಷ್ಟಿಯಿಂದ ಇವನು ಹೇಳ್ತಾನೆ. ಹಾಗಾಗಿ ನಾವು ಪ್ರತಿ ಸರ್ತಿ ಯಾವ್ಯಾವ ವಿಷಯಗಳಲ್ಲಿ ಹೇಗೆ ಸಂಬಂಧವನ್ನ ಬೆಳೆಸ್ಕೊಳ್ತಾ ಹೋಗ್ತೀವೋ ಅದೆಲ್ಲ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದೇ ಅನ್ನುವಂತಹ ಒಂದು ಅರ್ಥವು ಕೂಡ ಇದರಲ್ಲಿ ಬರುತ್ತೆ. ಮುಂದಿನ ಪ್ರಶ್ನೆ ಕೇಳ್ತಾನೆ, ಆಯ್ತಪ್ಪ ಬ್ರಹ್ಮ ಸರಿ ಅಧ್ಯಾತ್ಮ ಸರಿ, ಕಿಂ ಕರ್ಮ, ಕರ್ಮ ಅಂದ್ರೆ ಏನು ಹಾಗಾದ್ರೆ ನಿನ್ನ ಅರ್ಥದಲ್ಲಿ ಅಂತ. ಅದಕ್ಕೆ ಅವನು ಉತ್ತರ ಕೊಡ್ತಾನೆ ಕೃಷ್ಣ, ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತ. ಅಂದ್ರೆ ಪ್ರಾಣಿಗಳು ಅಂದ್ರೆ ಮನುಷ್ಯರು ಸೇರಿದ ಹಾಗೆ ಜೀವಿಗಳು ಅನ್ನು ಅರ್ಥ ಇಟ್ಕೊಂಡು ಅವರು ತಮ್ಮ ಮುಂದಿನದಕ್ಕೆ, ಇಲ್ಲಿ ಅವರು ಪುನರ್ಜನ್ಮ ಅಂತಾರೆ ಅಥವಾ ಮುಂದಿನ ಭವಿಷ್ಯಕ್ಕೆ ಅಂತ ಇಟ್ಕೊಳ್ಳೋಣ, ಕಾರಣ ಆಗುವ ಹಾಗೆ ಮಾಡುವಂತಹ ತಮ್ಮ ಶಕ್ತಿ ದ್ರವ್ಯದ ವಿನಿಯೋಗ. ಅಂದ್ರೆ ನಾವೇನಾದ್ರೂ ಮಾಡಬೇಕಾದ್ರೆ ನಮ್ಮ ಶಕ್ತಿಯನ್ನ ವಿನಿಯೋಗಿಸಲೇಬೇಕು, ಅದರಿಂದ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ನಿಮ್ಮ ಬುದ್ಧಿಯನ್ನ, ಮನಸ್ಸನ್ನ, ಯೋಚನೆಯನ್ನ, ಶಕ್ತಿಯನ್ನ ಏನನ್ನ ಮಾಡೋದಕ್ಕೆ ವಿನಿಯೋಗಿಸ್ತಿರೋ ಅದೇ ಕರ್ಮ ಅಂತ ಹೇಳ್ತಾರೆ. ಹಾಗಾಗಿ ನಾವು ಪ್ರತಿಯೊಂದು ಕ್ಷಣದಲ್ಲೂ ಹೆಜ್ಜೆಯಲ್ಲೂ ಒಂದು ರೀತಿ ಯೋಚನೆ ಮಾಡಿಯೇ ಮಾಡ್ಬೇಕಾದ್ರು. ಅಂದ್ರೆ ನಾನು ಈಗ ಮಾಡ್ತಾ ಇರೋದು ಬರೀ ಈಗಿನದಕ್ಕಲ್ಲ, ಇದು ಮುಂದಿನದಕ್ಕೆ ಅನ್ನೋ ಯೋಚನೆಯನ್ನು ಇರಬೇಕು ಅನ್ನೋದ್ರ ಅರ್ಥವನ್ನ ಅದು ಕೊಡುತ್ತೆ. ಇದು ಕರ್ಮ ಅಂದ್ರೆ ಇವತ್ತಿನ ನಮ್ಮ ಕಾರ್ಯಗಳ ಮೇಲೆ ನಮ್ಮ ಮುಂದಿನ ದಿನಗಳು ನಿರ್ಧಾರ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇದು ವ್ಯಾವಹಾರಿಕವಾಗಿ ಕೂಡ ನಿಜವೇ ತಾನೆ. ನಾವು ಇವತ್ತು ಈಗ ಏನ್ ಮಾತಾಡ್ತೀವೋ ಅದರ ಆಧಾರದ ಮೇಲೆ ತಾನೆ ಮುಂದಿನ ಮಾತಾಡ್ಬೇಕು. ಅವನು ಆ ಥರ ಹಿಂದೆ ನಿಂತ್ಕೊಂಡೆ ಹೇಳ್ತಾನೆ, ನೀನು ಅವತ್ತಂಗ್ ಹೇಳಿಲ್ವಾ ಅನ್ನೋ ದೃಷ್ಟಿಯಿಂದನೇ ಬರುತ್ತದೆ. ಹಾಗಾಗಿ ನಾವು ಇವತ್ತು ಮಾಡಬೇಕಾದ್ರೆ ಎಷ್ಟು ಹುಷಾರಾಗಿರ್ಬೇಕು ಅಂದ್ರೆ ನಾಳೆ ಇದು ಉಪಯೋಗಕ್ಕೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಹೆಜ್ಜೆಗಳನ್ನ ಇಡಬೇಕು ಅನ್ನೋ ಅರ್ಥ ಹೇಳ್ತಾನೆ. ಈ ಲೋಕ ವ್ಯವಹಾರ ಇರೋದೇ ಹಾಗೆ ಅಲ್ವಾ, ವ್ಯವಹಾರ ಅಂದ್ರೆ ಏನು, ಕೊಡೋದು ತಗೊಳ್ಳೋದು ಅಂತ. ಏನೋ ಒಂದು ಕೊಡೋದು, ಏನೋ ಒಂದು ತಗೊಳ್ಳೋದು, ಅದು ಹಣ ಇರಬಹುದು ಅಥವಾ ಇನ್ನೇನೋ ಇರಬಹುದು. ಈ ಕೊಟ್ಟು ಕೊಡುವಂತಹ ರೂಪ ಇರುವಂತಹ ಈ ವ್ಯವಹಾರ ಏನಿದೆಯಲ್ಲ, ಅದನ್ನ ನಾವು ವಾಕ್ನಿಂದ ಮಾಡ್ತಾ ಇರ್ತೀವಿ ಅಥವಾ ಮನಸ್ಸಿನಿಂದ ಮಾಡ್ತಾ ಇರ್ತೀವಿ, ದೇಹದಿಂದ ಮಾಡ್ತಾ ಇರ್ತೀವಿ. ಹೀಗೆ ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಈ ಕರ್ಮ ನಡೀತಾನೆ ಇರ್ತದೆ. ಯೋಚನೆ ಮಾಡಿಯೇ ಎಲ್ಲವನ್ನು ನಾವು ಮಾಡೋದಿಲ್ಲ. ಎಷ್ಟೋ ಸರ್ತಿ ನಮ್ಗೆ ಅರಿವಿಲ್ಲದೆ ಸ್ವಭಾವಜನ್ಯವಾಗಿ ಎಷ್ಟೋ ಕರ್ಮಗಳನ್ನು ನಾವು ಮಾಡ್ತೀವಿ, ಆಮೇಲೆ ಅದನ್ನು ಯೋಚನೆ ಮಾಡ್ತೀವಿ, ಹೌದು ನಾನು ಹಾಗೆ ಮಾಡಿಬಿಟ್ಟೆ ಅಲ್ವಾ ಅಂತ. ಇದು ನಮಗೂ ಗೊತ್ತಿರೋದಿಲ್ಲ. ಆದ್ರೆ ಬೆಳವಣಿಗೆ ಅಂದ್ರೆ ಏನು, ಈಗ ಅಕಸ್ಮಾತ್ ನಡೆದು ಹೋಗಿರೋದನ್ನ ಮುಂದೆ ನಡೀದೇ ಇರುವ ಹಾಗೆ ಮಾಡ್ಕೊಳ್ಳೋದಂದ್ರೆ ಬೆಳವಣಿಗೆ ಅನ್ನೋದು. ತಿಳ್ಕೊಳ್ಳೋದು ಮೊದಲು ತಿಳಿವು ಅನ್ನೋದು ಕೂಡ ಅದೇ ಅಲ್ವಾ. ಹಾಗೆ ತಪ್ಪುಗಳನ್ನ ತಿದ್ದಿಕೊಳ್ತಾ ನಮ್ಮ ಕರ್ಮಗಳನ್ನ ಸುಧಾರಿಸ್ಕೊಳ್ತಾ ಹೋದ್ರೆ ನಮ್ಮ ಭವಿಷ್ಯವೂ ಕೂಡ ಅಥವಾ ನಮ್ಮ ಮುಂದಿನ ಜನ್ಮವೂ ಕೂಡ ಸರಿ ಹೋಗ್ತಾ ಹೋಗುತ್ತೆ ಅನ್ನೋದು. ಈ ಮತ್ತೆ ಪುನರ್ಜನ್ಮ ಅಥವಾ ಜನ್ಮಗಳು ಇದೆಲ್ಲ ಕೂಡ ಮತ್ತೆ ಅದರ ಪಾರಿಭಾಷಿಕ ಪದಗಳೇ. ಅದನ್ನು ನೀವು ಎಷ್ಟರ ಮಟ್ಟಿಗೆ ನಂಬುತ್ತೀರಾ, ಎಷ್ಟರ ಮಟ್ಟಿಗೆ ನಂಬೋದಿಲ್ಲ, ಅದರ ಮೇಲೆ ನಿರ್ಧಾರ ಆಗುತ್ತೆ. ಈಗ ಇಲ್ಲಿ ಡಾಕ್ಟರ್ಗಳು ಇದ್ದಾರೆ, ಅವರಿಗೆ ಏನು ದೇಹದನ್ನ ಆಪರೇಷನ್ ಮಾಡಿ ತೆಗೆದು ನೋಡಿದಾಗ ಹಿಂದಿನ ಜನ್ಮ ಏನು, ಮುಂದಿನ ಜನ್ಮ ಏನು ಯಾವಾಗಲೂ ನೋಡಿದ್ರ, ಇಲ್ಲ ಅಲ್ಲ ಕಾಣೋದಿಲ್ಲ, ಅದಕ್ಕೆಲ್ಲ ಏನು ಕಾಣೋದಿಲ್ಲ ಅದರ ಕ್ರಿಯೆಯಲ್ಲಿ. ಆದ್ರೆ ಅದು ಇದೆ ಅಂತ ನಾವು ನಂಬ್ಕೊಳ್ಳೋದು ಅಧ್ಯಾತ್ಮದ ದೃಷ್ಟಿಯಿಂದ ಅದೊಂದು ನಂಬಿಕೆ. ನಿಮ್ಮ ಮನಸ್ಸಲ್ಲಿ ಅದು ಇದ್ರೆ ನಿಮಗೆ ಅದು ಒಂದು ಕಲ್ಪನೆಯನ್ನ ಕೊಡ್ತದೆ ಹೇಗಾಯ್ತು ಅಂತ. ನಾವು ಅದಕ್ಕೆ ತರ್ಕಬದ್ಧವಾಗಿ ಸೇರಿಸ್ಕೊಳ್ತಾ ಹೋಗ್ತೇವೆ, ನಾವು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ನೋ ಏನೋ ಅದಕ್ಕೆ ಇವತ್ತು ಇದನ್ನ ಅನುಭವಿಸ್ತಾ ಇದ್ದೀನಿ. ಈ ಮಾತು ಹೇಳ್ತಿರ್ತೀವಲ್ವ ನಾವು ಯಾವಾಗ್ಲೂ ಕೂಡ ಜೀವನದಲ್ಲಿ. ಹಾಗಾಗಿ ನಮ್ಮ ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಅನ್ನೋದು ಇದ್ದೇ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗೆ ಬ್ರಹ್ಮ ಕರ್ಮ ಇತ್ಯಾದಿಗಳೆಲ್ಲ ಬರೋದನ್ನು ನಾವು ಕಾಣ್ತೇವೆ. ಅರ್ಜುನನಿಗೆ ಒಂದೊಂದೇ ಪ್ರಶ್ನೆಗಳು ಬರ್ತಾ ಇರೋದು. ಇದು ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಅವನು, ಅಧಿಭೂತಂಚ ಕಿಂ ಅಂತ. ಅಧಿಭೂತ ಅಂತ ನಾವು ಕರಿತೀವಿ ಅಧ್ಯಾತ್ಮದಲ್ಲಿ. ಏನದು ಅಧಿಭೂತ ಅಂದ್ರೆ ಏನು ಅಂತ ಕೇಳ್ತಾನೆ. ಅಧಿಭೂತಂ ಕ್ಷರೋಭಾವ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಯಾವುದು ಕ್ಷರವಾಗುತ್ತೋ ಅದು ಅಧಿಭೂತ ಅಂತ. ಯಾವುದೋ ಒಂದು ಇರುತ್ತೆ, ಬೆಳೆಯುತ್ತೆ, ಹೋಗುತ್ತೆ. ಇದು ಎಲ್ಲ ಜೀವಿಗಳಿಗೆ ಅಥವಾ ಪ್ರಾಣಿಗಳಿಗೆ, ಪ್ರಪಂಚದ ವಸ್ತುಗಳಿಗೆ ಸಾಮಾನ್ಯ. ಅದಕ್ಕೊಂದು ಹುಟ್ಟು, ಒಂದು ಬೆಳವಣಿಗೆ, ಒಂದು ಕ್ಷಯ, ಇದು ಮೂರು ಇದ್ದೇ ಇದೆ. ಅದರ ಕಾಲಾವಧಿ ಬೇರೆ ಬೇರೆ ಆಗಬಹುದು ಅಷ್ಟೇ. ನನಗೆ 100 ವರ್ಷ ಅಥವಾ 80 ವರ್ಷ 70 ವರ್ಷ ಇರ್ಬೋದು, ಇನ್ನೊಬ್ಬರಿಗೆ ಇನ್ನಷ್ಟು ಇರ್ಬೋದು, ಅಥವಾ ನಾಯಿಗಳಿಗೆ ಕಡಿಮೆ, ಆನೆಗಳಿಗೆ ಜಾಸ್ತಿ, ಈ ತರ ಬೇರೆ ಬೇರೆ ಇರಬಹುದು ಅಷ್ಟೇ ಹೊರತು ಈ ಮೂರು ಕ್ರಿಯೆ ಸಾಮಾನ್ಯನೇ. ಒಂದು ಜನನ, ಒಂದು ವೃದ್ಧಿ ಮತ್ತು ಒಂದು ಕ್ಷಯ. ಇದು ಮೂರು ಜಡ ವಸ್ತುಗಳಿಗೂ ಇರ್ತದೆ.
ಆದ್ರೆ ಅದರ ಕಾಲಾವಧಿ ತುಂಬಾ ದೀರ್ಘ. ಈಗ ನಮ್ಮ ಮನೆ ದೇವರಿಗೆಲ್ಲ ಹೋಗುವ ಒಂದು ಬೆಟ್ಟದ ಹತ್ತಿರದಲ್ಲಿ ಒಂದು ದೊಡ್ಡ ಬಂಡೆ ಇತ್ತು, ಸುಮಾರು ದೊಡ್ಡ ಬಂಡೆ, ನಮ್ಮ ಕಣ್ಣೆತ್ತಿ ತಲೆ ಎತ್ತಿ ನೋಡುವಷ್ಟು ದೊಡ್ಡ ಬಂಡೆ, ಭೀಮನ ಬಂಡೆ ಅಂತ ಅದನ್ನ ಕರಿತಿದ್ರು. ಅದು ಬೆಟ್ಟದ ಒಂದು ಮಧ್ಯಭಾಗದಲ್ಲಿ ಇತ್ತು, ಅಲ್ಲೊಂದು ಸಣ್ಣ ಕೊಳ, ಈ ತರ ಎಲ್ಲ ನೋಡಿರ್ತೀರಾ, ಎಲ್ಲ ನಿಮ್ಮ ನಮ್ಮ ಮನೆ ದೇವರುಗಳು ಎಲ್ಲ ಇರುತ್ತದೆ ಆ ತರದ್ದು. ಇದು ಐತಿಹ್ಯ, ನಮ್ಗೆ ಕಾಲಾಂತರದಲ್ಲಿ ಒಂದು ಭೀಮ ತಂದು ಇಟ್ಟಿದ್ದು ಆ ಬಂಡೆ ಅಂತ ಒಂದು ಐತಿಹ್ಯ ಅಷ್ಟೇ. ಯಾಕಂದ್ರೆ ಬೇರೆ ಯಾರಿಗೂ ಎತ್ತಕ್ಕಾಗಲ್ಲ, ನರಸಿಂಹನ ಧರ್ಮರಾಯ ತಂದು ಇಟ್ಟಿದ್ದು ಹೇಳಕ್ಕಾಗಲ್ಲ, ಭೀಮನಿಗೊಬ್ಬನಿಗೆ ಆ ತಾಕತ್ತು, ಹನುಮಂತನಿಗೊಬ್ಬನಿಗೆ ಆ ತಾಕತ್ತು, ಇನ್ಯಾರೋ ಕುಂಭಕರ್ಣನಿಗೋ ಘಟೋದ್ಗಜನಿಗೋ ಇರೋ ಅಂತ ತಾಕತ್ತು. ಆ ಭೀಮ ತಂದಿಟ್ಟ ಬಂಡೆ ಅಂತ ಅದನ್ನ ಕರಿತಾ ಇದ್ರು. ಅಲ್ಲೊಂದು ಹೆಜ್ಜೆ ಗುರ್ತೇನಿತ್ತು, ಅದು ಭೀಮನ ಹೆಜ್ಜೆ ಗುರ್ತು, ಅವ್ನು ತಂದಿಟ್ಟಿದ್ದು ಅಂತ. ಇದನ್ನೆಲ್ಲ ನಾವು ಬಹಳಷ್ಟು ಕಡೆ ನಂಬ್ತೀವಿ. ಇಂಥದ್ದೆಲ್ಲ ನಮ್ಗೆ ಎಷ್ಟು ಮಟ್ಟಿಗೆ ನಮ್ಮ ಪುರಾಣಗಳಲ್ಲಿ ಕಥೆಗಳಲ್ಲಿ ನಂಬಿಕೆ ಇದೆ ಅಂತಂದ್ರೆ ಪ್ರೀತಿ ಇದೆ, ನಂಬಿಕೆಯಿಂದ ಹೆಚ್ಚಾಗಿ ಪ್ರೀತಿ ಇದೆ ನಮಗೆ ಆ ವಿಷಯಗಳಲ್ಲಿ. ಭೀಮ ಇದ್ದ, ರಾಮ ಇದ್ದ, ಸೀತೆ ಇದ್ಲು ಅಂತ ಮಾಸ್ತಿಯವರು ಕೂಡ ಅವರ ಕವಿತೆಗಳಲ್ಲಿ ಬರೀತಾರೆ. ಎಷ್ಟು ಜನರ ನಂಬಿಕೆ ಮೂಢವಾಗಿರುತ್ತೆ ಅಂದ್ರೆ, ಅಥವಾ ಮುಗ್ಧವಾಗಿರುತ್ತೆ, ಮೂಢ ಅಂತ ಹೇಳೋದು ಬೇಡ, ಅದು ಮುಗ್ಧವಾಗಿರುತ್ತೆ ಅಂತ ಹೇಳ್ಕೊಡ್ಬೋದು. ಆ ಮುಗ್ಧತೆ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ, ಒಂದು ಹಳ್ಳಿಗಳಲ್ಲಿ ಕೂಡ ಇರುತ್ತೆ, ಯಾವುದೋ ಒಂದು ಮರದ ಕೆಳಗು ಎಲ್ಲೋ ಒಂದ್ ಕಡೆ ಇದ್ದಾಗ ಅಲ್ಲಿ ಒಂದು ಮೂಟ್ಕಲ್ಲಿ ಇಟ್ಟು ಯಾವುದೋ ಒಂದು ಒಲೆ ಹೊತ್ತಿಸಿದಂತಹ ಗುರ್ತು ಏನಾಗ್ತದೆ, ಇಲ್ಲಿ ಸೀತಮ್ಮ ಬಂದು ಅಡುಗೆ ಮಾಡ್ಕೋಗಿದ್ಲು ಅಂತ ಅದಕ್ಕೊಂದು ಐಸ್ತೀಯ ಸೇರಿಸ್ಬಿಡ್ತಾರೆ. ಹಾಗೆ ಯಾವುದೋ ಬಂಡೆಯಲ್ಲಿ ಕೊಡದಂತಹ ಒಂದು ಸಣ್ಣ ಜಾಗ ಇದ್ರೆ ಇಲ್ಲೇ ಇಂಥ ವಾಸ ಆಗಿದ್ರು, ಅವರು ವನವಾಸಕ್ಕೆ ಬರುವಾಗ ಇಲ್ಲಿದ್ರು, ಪಾಂಡವರು ಇದ್ರು, ಈ ತರದ ನಂಬಿಕೆಗಳು ಅನೇಕ ಕಡೆ ಇದೆ, ತುಂಬಾ ಕಡೆ ಇದೆ. ಹಾಸನದ ಹತ್ರ ಇರುವಂತ ರಾಮನಾಥಪುರದಲ್ಲಿ ನದಿ ಇದೆಯಲ್ಲ, ನದಿಯ ಒಳಗೆ ಒಂದು ಬಂಡೆ ಇದೆ, ಬೇರು ಕಾಣುತ್ತೆ, ಆದ್ರೆ ಆ ಬಂಡೆಯ ತಳಭಾಗದಲ್ಲಿ ಒಂದು ಬಿಲ ಇದೆ, ಒಬ್ರು ಹಾದು ಹೋಗುವಷ್ಟರ ಮಟ್ಟಿಗೆನ ಒಂದು ಜಾಗ ಇದೆ. ನೀರೊಳಗಡೆ ನೀವು ಹೋದ್ರೆ ಅದು ಕಾಣುತ್ತದೆ, ಈ ಕಡೆ ಬಿಲದಲ್ಲಿ ಹೋಗಿ ಆ ಕಡೆ ಬಿಲ್ದಲ್ಲಿ ಬರಬಹುದು ನಾವು, ಅಷ್ಟು ಜಾಗ ಇದೆ. ಸುಮಾರು ಒಂದು 5 ಅಡಿಯೋ 8 ಅಡಿಯೋ ಇರಬಹುದು ಅದರ ಉದ್ದ, ಅದ್ರ ಒಳಗಡೆ ನೀವು ಹೋಗಿ ಬರಬಹುದು ಆಚೆಗೆ, ಆ ತರದ್ದಿದೆ. ಅಲ್ಲೂ ಕೂಡ ಒಂದು ಐತಿಹ್ಯ ಇದೆ. ಹಿಂದೆ ಎಲ್ಲರೂ ಕೂಡ ಇದ್ರ ಒಳಗೆ ಅದು ಅದನ್ನ ಗೋ ಗೃಹ ಅಂತ ಕರಿತಾ ಇದ್ರು. ಅದರಿಂದ ಹೊರಗೆ ಬಂತು ಅಂದ್ರೆ ನಿಮ್ಗೆ ಬಹಳ ಪುಣ್ಯ ವಿಶೇಷ ಅನ್ನುವಂತ ನಂಬಿಕೆ ಇದೆ. ರಾವಣ ಕೂಡ ಅಲ್ಲಿ ಬಂದು ಅದ್ರೊಳಗೆ ಹೋಗ್ಲಿಕ್ಕೆ ಹೋದ, ಆದ್ರೆ ಅವ್ನ್ ಆಗ್ಲಿಲ್ಲ ಅನ್ನುವಂತ ನಂಬಿಕೆ. ಅವ್ನ್ ಆ ಕಡೆ ಬರಕ್ ಆಗ್ಲಿಕ್ಕೆ ಬಂತೆ, ಅವ್ನ್ ಕಿರೀಟ ತಡೀತೋ, ಅವ್ನ್ ಬಾಯ ದೇಹನ ದೊಡ್ಡದೋ ಗೊತ್ತಿಲ್ಲ, ಅವ್ನ್ ಬಂದ ಅಂತ. ಆ ಸಮಯದಲ್ಲಿ ಅವ್ನ್ ಕಿರೀಟದಿಂದ ಒಂದಷ್ಟು ಹರಳುಗಳು ಉದುರು ಹೋಯ್ತು ಅಂತ ಕೂಡ ಹೇಳ್ತಾರೆ ಅಲ್ಲೆಲ್ಲ. ಹಾಗಾಗಿ ಅದು ಮಣ್ಣುಗಳು ಹೊಳೆಯೋ ರೀತಿಯಲ್ಲಿ ಅಲ್ಲಿ ಸಿಗುತ್ತೆ, ಅದು ಅವನ್ನ ಕಿರೀಟದಿದ್ರದ್ದು ಹೊಳಕು ಇನ್ನೂ ಹಾಗೆ ಇದೆ. ಈ ತರದ ನಂಬಿಕೆಗಳು ತುಂಬಾ ಕಡೆ ಬರ್ತದೆ ನಮ್ಮಲ್ಲಿ. ಸೊ ಇಂಥದ್ದೆಲ್ಲ ನಂಬಿಕೆಗಳು ಇರ್ತದಲ್ಲ, ಇದು ಎಲ್ಲ ಕೂಡ ನಮ್ಮ ಲೋಕ ವ್ಯವಹಾರದಲ್ಲಿ ಸೇರಿದಂಥದ್ದು ಅಂತ. ಸೊ ಅಧಿಭೂತ ಅಂತಂದ್ರೆ ಯಾವುದು, ಹುಟ್ಟು ಜನನ ಬೆಳೆಯೋದು ಇಲ್ಲದೆ ಇರುವಂಥದ್ದು. ಹಾಗೆ ಒಟ್ಟು ಪ್ರಕೃತಿಯೇ ಒಂದು ರೀತಿಯಲ್ಲಿ ಅಧಿಭೂತ ಅಂತ ಕರೆಸ್ಕೊಡ್ತದೆ. ಅದಕ್ಕೂ ಕೂಡ ಕ್ಷಯ ಇದೆ. ಹಾಗಾಗಿ ಒಂದು ಭೂಕಂಪ ಆದ್ರೆ ಇವತ್ತು ಇದ್ದಿದ್ದು ನಾಳೆ ಇರಲ್ಲ, ಒಳಗೋಗಿ ಸೇರ್ಕೊಂಡ್ಬಿಡುತ್ತೆ ಅಲ್ವಾ. ಹಾಗಾಗಿ ಅದಕ್ಕೂ ಒಂದು ಕ್ಷಯ ಇರುತ್ತೆ ಅಂತ ಅದನ್ನ ಹೇಳ್ತಾನೆ. ಆಮೇಲೆ ಅರ್ಜುನ ಮತ್ತೆ ಒಂದು ಪ್ರಶ್ನೆ ಕೇಳ್ತಾನೆ, ಅಧಿದೈವಂ ಕಿಮುಚ್ಯತೆ ಅಂತ ಕೇಳ್ತಾನೆ. ಆಯ್ತಪ್ಪ, ಅಧಿಭೂತ ಆಯ್ತು, ಅಧಿದೈವ ಅಂತ ಕರಿತೀವಲ್ಲ, ಅಧಿದೈವ ಅಂತಂದ್ರೆ ಏನು? ಆಗ ಅವನು ಪುರುಷಶ್ಚಾತ್ ಅಧಿದೈವತಂ ಅಂತ ಹೇಳ್ತಾನೆ. ಅಂದ್ರೆ ಪುರುಷನೇ ಅಧಿದೈವತ ಅಂತ. ಇಲ್ಲಿ ಪುರುಷ ಅಂತಂದ್ರೆ ಗಂಡಸು ಅರ್ಥ ತಗೊಳ್ಬಾರ್ದು. ಪುರ ಅಂದ್ರೆ ದೇಹ ಅನ್ನುವಂಥ ಅರ್ಥ, ಕ್ಷ ಅಂದ್ರೆ ಅದರೊಳಗೆ ಇರುವವನು ಅಂತ ಅರ್ಥ. ಪುರುಷ ಅಂದ್ರೆ ಅದು ದೇಹದ ಒಳಗೆ ಇರುವವನು ಅನ್ನೋ ಅರ್ಥದಲ್ಲಿ. ಸೊ ಹಾಗಾಗಿ ಆ ಬ್ರಹ್ಮ ಅಂತ ಮೊದಲು ಏನ್ ಹೇಳ್ಕೊಂಡು ಅವನು ಅವನೇ ಅಧಿದೈವ ಅನ್ನುವ ಅರ್ಥದಲ್ಲಿ ಹೇಳ್ತಾನೆ. ಅಂದ್ರೆ ಯಾರು ಅಂತಂದ್ರೆ ನಾನೇ ಅಂತ ಕೂಡ ಹೇಳ್ಕೊಳ್ತಾನೆ ಕೃಷ್ಣ, ನಾನೇ ಅಧಿದೈವ ಅನ್ನೋ ಮಾತನ್ನು ಕೂಡ ಹೇಳಿದ್ರೆ ನಾವು ಗಮನಿಸ್ತೇವೆ. ಆಮೇಲೆ ಇದಕ್ಕೆ ಬೇರೆ ಬೇರೆ ಅಧ್ಯಾಯಗಳು, ಈ ಭಾಗಗಳು, ಈ ಪದಗಳು, ಅರ್ಥಗಳೆಲ್ಲ ಬರ್ತಾ ಹೋಗುತ್ತೆ. ಆಮೇಲೆ ಮತ್ತೊಂದು ಪ್ರಶ್ನೆ ಕೇಳ್ತಾನೆ, ಇದೆ ಮುಂದಿನ ಒಂದಿನ ಅಧಿಯಜ್ಞ ಅಂತ ಕೂಡ ಒಂದು ಪದವನ್ನು ಉಪಯೋಗಿಸ್ತಾರೆ. ಅಧಿಯಜ್ಞ ಕಥಂ, ಅಧಿಯಜ್ಞ ಅಂತ ಹೇಳ್ತೀಯ, ಅದೇನದು ಅದ್ಯಂತ ಅದು ಅಧಿಯಜ್ಞ ಅಂತ ಕೇಳ್ತಾರೆ. ಇದು ಸಂಸ್ಕೃತದ ಈ ಗೀತೆ ಮಾತ್ರ ಅಲ್ಲ, ಬೇರೆ ಉಪನಿಷತ್ ಇರ್ಬೋದು, ಇನ್ನೊಂದೇನಾದ್ರೂ ಓದೋದು, ಈ ಪದಗಳೆಲ್ಲ ಬಂದೇ ಬರುವಂಥದ್ದು ಅಧ್ಯಾತ್ಮದ ದೃಷ್ಟಿಯಿಂದ ಓದುವಾಗ. ಆಗ ಅವನು ಅಧಿಯಜ್ಞೋಹಮೇವ, ಯಜ್ಞವು ಯಾರನ್ನ ಕುರಿತಿರುತ್ತದೋ ಅದು ಅಧಿಯಜ್ಞ ಅಂದ್ರೆ ನಾನೇ ಭಗವಂತ ಈಶ್ವರ. ಯಾವುದಕ್ಕೋಸ್ಕರ ನೀವು ಯಜ್ಞವನ್ನ ಮಾಡ್ತೀರಾ ಅಂದ್ರೆ ಕರ್ಮವನ್ನ ಮಾಡ್ತೀರಾ, ಅದು ಯಜ್ಞ ಅಂತ, ಅಧಿಯಜ್ಞ ಅಂತ. ಹಾಗಾಗಿ ಭಗವಂತನಾದ ಈಶ್ವರನಾದಂಥ ನಾನೇ ಅಂದ್ರೆ ಇಲ್ಲಿ ಕೃಷ್ಣ ನಾನೇ ಅಧಿಯಜ್ಞ. ಯಜ್ಞ ಅಂತಂದ್ರೆ ಪೂಜೆ ಎನ್ನುವ ಅರ್ಥವೂ ಇದೆ, ಅದು ಹಿಂದಿನ ಅಧ್ಯಾಯಗಳಲ್ಲಿ ಬಂದಿದೆ. ಪೂಜೆ ಮಾಡೋದು ಅಥವಾ ಯಜ್ಞಗಳನ್ನು ಮಾಡೋದು, ಬೇರೆ ಬೇರೆ ವಿಧಿಗಳು ಹೇಗೆ, ಯಾವ ಯಾವುದರ ಮೂಲಕ ನನ್ನ ಸೇರ್ಬಹುದು ಇತ್ಯಾದಿಗಳೆಲ್ಲ ಬರುತ್ತೆ. ಹಾಗಾಗಿ ಅವರು ಬೇರೆ ಬೇರೆ ದೇವತೆಗಳನ್ನ ಕುರಿತೇ ಮಾಡಬಹುದು, ಇದು ಗಣಹೋಮ, ಇನ್ನೊಂದು ನವಗ್ರಹ ಹೋಮ ಇತ್ಯಾದಿಗಳೆಲ್ಲ, ಅದು ಬೇರೆ ಬೇರೆ ದೇವತೆಗಳಾದ್ರೂ ಕೊನೆಗೆ ಅದು ಒಂದೇ ದೇವತೆಗಳನ್ನ ಸೇರುವಂಥದ್ದು. ಆ ಅಧಿಯಜ್ಞ ಅನ್ನೋದು ನನ್ನನ್ನ ಸೇರುವಂತಹ ಮಾರ್ಗ, ನಾನೇ ಅಧಿಯಜ್ಞ ಅನ್ನುವಂತಹ ಮಾತನ್ನು ಕೂಡ ಕೃಷ್ಣ ಅಂತ ಹೇಳ್ತಾನೆ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಕೋತ್ರ ದೇಹೇಸ್ಮಿನ್, ಈ ದೇಹದಲ್ಲಿ ಇರತಕ್ಕವನು ಯಾರು, ಯಾರಿದ್ದಾರೆ ಹಾಗಾದ್ರೆ ಈ ದೇಹದಲ್ಲಿ ಕ್ರಿಯೆ ಎಲ್ಲ ಮಾಡ್ತಾ ಇರ್ತೀವಲ್ಲ. ನೋಡಿದ್ರೆ ಈ ಪಂಚಪ್ರಾಣಗಳು ಅಂತ ನಾವು ಹೇಳ್ತೇವೆ, ಪಂಚಕೋಶಗಳಿದೆ ದೇಹದಲ್ಲಿ ಅಂತ, 5 ಕೋಶಗಳಿದೆ ಅಂತ. ಅದು ಪ್ರಾಣಮಯ ಕೋಶ, ಅನ್ನಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ 5 ಕೋಶಗಳಿರ್ತದೆ ನಮ್ಮ ದೇಹದಲ್ಲಿ. ಒಂದೇ ನಮ್ಗೆ ನೋಡೋದಕ್ಕೆ ಒಂದೇ ಅಂತ ಅನ್ಸಿದ್ರು ಕೂಡ ಅದರೊಳಗೆ ಬೇರೆ ಬೇರೆ ರೀತಿಯ ಪದಗಳಿದೆ. ಸೈಂಟಿಫಿಕ್ ಆಗಿ ಬೇರೆ ರೀತಿಯಲ್ಲಿ ಅವ್ರು ಹೇಳ್ಬೋದು ಅದರ ಇನ್ನೊಂದು ಅರ್ಥಗಳಲ್ಲಿ ಕೂಡ, ಆದ್ರೆ ಆಧ್ಯಾತ್ಮಿಕವಾಗಿ ಈ ಅರ್ಥ ಇದೆ.
ಪ್ರಾಣಮಯ ಕೋಶ, ನಮ್ಮ ಈ ಅಸ್ಥಿ ಪಂಜರ, ಚರ್ಮ ಇತ್ಯಾದಿ ಎಲ್ಲ ಏನಿದೆ ಅದು ಅನ್ನಮಯ ಕೋಶ, ಇನ್ನೊಂದು ಪ್ರಾಣಮಯ ಕೋಶ. ಬರೀ ಅನ್ನಮಯ ಕೋಶ ಇದ್ರೆ ಆಗಲ್ಲ ಅಲ್ಲ, ಪ್ರಾಣ ಇರಬೇಕು. ಪ್ರಾಣ ಇದ್ರಷ್ಟೇ ಚೈತನ್ಯ ಇರ್ಲಿಕ್ಕೆ ಸಾಧ್ಯ. ಇದ್ರೆ ಏನ್ ಬರೀ ದೇಹ ಅಂತ ಅನ್ಸ್ಕೊಳುತ್ತೆ. ಹಾಗೆ ಪ್ರಾಣಮಯ ಕೋಶ ಇರುತ್ತೆ. ಆಮೇಲೆ ಮನೋಮಯ ಕೋಶ ಬರುತ್ತೆ ಮುಂದೆಂದು. ಮನೋಮಯ ಕೋಶ ಇದ್ರಷ್ಟೇ ನಿಮ್ಮ ವ್ಯವಹಾರಗಳು ಸಾಧ್ಯ. ಬರೀ ಪ್ರಾಣ ಜೀವ ಇದ್ರೆ ಓಡಾಡ್ಬೋದು, ಕುತ್ಕೊಳ್ಬಹುದು, ನಿಂತ್ಕೋಬಹುದು ಅಷ್ಟೇ. ಉಳಿದ ವ್ಯವಹಾರಗಳಿಗೆ ಬೇಕಲ್ಲ ಮನೋಮಯ ಬುದ್ಧಿ, ಅದೆಲ್ಲ ಬೇಕು. ಹಾಗಾಗಿ ಮನೋಮಯ ಕೋಶ ಅನ್ನೋದು ಮುಂದಿನದಕ್ಕೆ ಬರುತ್ತೆ. ಆಮೇಲೆ ವಿಜ್ಞಾನಮಯ ಕೋಶ, ಅದು ಜ್ಞಾನ ಅಂದ್ರೆ ತಿಳುವಳಿಕೆ. ಈ ಅಧ್ಯಾತ್ಮ ವಿಜ್ಞಾನ ಇದ್ರಲ್ಲಿ ತಿಳ್ಕೊಳ್ಬೇಕಾದ್ರೆ ಅಂಥದ್ದು ಬೇಕು. ಹಾಗಾಗಿ ವಿಜ್ಞಾನಮಯ ಕೋಶ ಇದೆ. ಇದು ಒಂದೊಂದು ಹಂತಕ್ಕೆ ನಾವು ಬೆಳೆಯೋ ರೀತಿ ಕೂಡ ತೋರಿಸುತ್ತೆ. ಕೊನೆಗೆ ಇರುವಂಥದ್ದು ಆನಂದಮಯ ಕೋಶ ಅಂತ. ಕೊನೆಗೆ ನಮ್ಗೆ ಬೇಕಾಗಿದ್ದೇನು, ಒಂದು ಆನಂದ ಅನ್ನುವಂಥದ್ದು ಅಂದ್ರೆ ಸದಾ ಆನಂದ, ಎಲ್ಲವನ್ನ ಮೀರಿದಂತಹ ಒಂದು ಸ್ಥಿತಿ ಇದೆಯಲ್ಲ, ಆ ಆನಂದವನ್ನ ಪಡೆಯೋದಕ್ಕೋಸ್ಕರನ ನಾವು ಇದೆಲ್ಲ ಮಾಡ್ತಾ ಇರೋದು. ಆ ಆನಂದಮಯ ಕೋಶ ಕೊನೆಗೆ ಏನದು, ನನಗೆ ನೆನಪಾಗ್ತದೆ ವಾಟ್ಸಪ್ ಅಲ್ಲಿ ಕೂಡ ಜಗ್ಗಿ ವಾಸುದೇವ್ ಅವರು ಯಾವುದೋ ಸಂದರ್ಭದಲ್ಲಿ ಹೇಳಿದ್ರು, ಪ್ರಾಣ ಹೋಗುವಾಗ ಒಂದೇ ಸರ್ತಿ ಪ್ರಾಣ ಹೋಗೋದಿಲ್ವಂತೆ, ಹಂತ ಹಂತವಾಗಿ ಹೋಗ್ತದೆ ಅಂತ. ಮೆಡಿಕಲ್ ಏನ್ ಹೇಳ್ತದ ಗೊತ್ತಿಲ್ಲ ನನಗೆ, ಹಂತ ಹಂತವಾಗಿ ಹೋಗುತ್ತಂತೆ ಪ್ರಾಣ. ಒಂದೇ ಸರ್ತಿ ಹೋಗೋದಿಲ್ಲ, ಯಾರೋ ಹೋಗೋಣ ಹೋಯ್ತು ಅಂದ್ರೆ ಅವನು ಸತ್ತಿದ್ದಾನೆ ಅಂತ ನಾವು ಹೇಳ್ಬಿಡ್ತೀವಿ. ಆದ್ರೆ ಒಂದೇ ಸರ್ತಿ ಹೋಗಿರೋದಿಲ್ಲ ಪ್ರಾಣ ಅಂತ ಕೂಡ ಹೇಳ್ತಾರೆ. ಒಂದು ಸುಮಾರು ಒಂದು 15 ನಿಮಿಷವೋ 20 ನಿಮಿಷವೋ ಬೇಕಾಗ್ತದೆ ಅಂತ ಹೇಳಿ ಅದು ಪೂರ್ತಿ ಹೋಗ್ಬೇಕಾದ್ರೆ. ಒಂದು ನೋಟಕ್ಕೆ ಇಲ್ಲಿ ಮೈ ತಣ್ಣಗಾದ ಹಾಗೆ ಕಾಣಿಸುತ್ತೆ. ಒಂದೊಂದು ಹಂತ ಇದೆ ಅದು. ಅದು ಮೊದಲಿಗೆ ಅನ್ನಮಯ ಕೋಶವನ್ನ ಬಿಟ್ಟಿರುತ್ತೆ, ಆಮೇಲೆ ಪ್ರಾಣಮಯ ಕೋಶವನ್ನ, ಮನೋಮಯ ಕೋಶವನ್ನ, ವಿಜ್ಞಾನಮಯ ಕೋಶ, ಹೀಗೆ ಆನಂದಮಯ ಕೋಶವನ್ನ ಬಿಡೋ ತನಕ ಕೂಡ ಅದು ಪೂರ್ತಿ ಸತ್ತಿರುವುದಿಲ್ಲ. ಹಾಗಾಗಿ ಎಷ್ಟೋ ಸರ್ತಿ ಸತ್ತವನು ಎದ್ದು ಬಂದಂತಹ ಒಂದು ಸ್ಥಿತಿಯನ್ನು ನಾವು ಕೇಳಿರ್ತೇವೆ. ಬಹುಶಃ ಆ ಸ್ಥಿತಿ ಇರ್ಬೋದು, ಅವನ ಪೂರ್ತಿ ಎಲ್ಲ ಕೋಶಗಳನ್ನ ಬಿಟ್ಟು ಹೋಗಿರೋದಿಲ್ಲ ಪ್ರಾಣ, ಮತ್ತೆಲ್ಲೋ ಹಿಂತಿರುಗಿ ಬಂದ್ಬಿಡುತ್ತೆ ಅವನ ಅದೃಷ್ಟಕ್ಕೆ. ಇಂತಹ ಸ್ಥಿತಿಗಳನ್ನು ಕೂಡ ನಾವು ಗಮನಿಸುತ್ತೀವಿ. ಹೀಗೆ 5 ಕೋಶಗಳನ್ನ ಮೀರಿ ಹೋಗುವಂತಹ ಪ್ರಾಣವನ್ನ ಆಗ ಏನೇನು ಸ್ಥಿತಿ ಆಗುತ್ತೆ ಅಂತ ಕೂಡ ಅವ್ರು ವಾಟ್ಸಪ್ ಅಲ್ಲಿ ಹೇಳಿದ್ರು. ನಂಗೆ ಈಗ ನೆನಪು ಬರ್ತಾ ಇಲ್ಲ ಅದೇನು ಅಂತ. ಒಂದೊಂದು ಸ್ಥಿತಿಯಲ್ಲಿ ಹೋಗುವಾಗ ದೇಹದ ತೂಕ ಹೆಚ್ಚಾಗುವಂಥದ್ದು, ಒಂದರಲ್ಲಿ ಬೇರೆ ಕ್ರಿಯೆಗಳು ಬರುವಂಥದ್ದು, ಈ ಥರದ್ದೆಲ್ಲ ಅವರು ಹೇಳಿದ್ದಾರೆ. ಅದರಲ್ಲಿ ಅಂತಹ ಸ್ಥಿತಿ ಕೂಡ ಇದೆ ಎಂಬಂಥದ್ದು. ಇದು ಕೂಡ ಒಂದು ರೀತಿ ಕುತೂಹಲಕರವಾಗಿ ಇರುತ್ತೆ. ಇದು ನಮ್ಮ ಕೊನೆಯ ಇದರಲ್ಲಿ ಅಂತ ಇನ್ನೊಂದು ಉತ್ತರವನ್ನು ಕೊಡ್ತಾನೆ. ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಅವನು, ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ಅಂತ. ಇದು ಈ ಗೀತೆಯಲ್ಲೇ ಬರುವಂತಹ ಇನ್ನೊಂದು, ಮನುಷ್ಯ ಈ ಲೋಕವನ್ನ ಬಿಟ್ಟು ತೆರಳುವಂತಹ ಆ ಸಮಯದಲ್ಲಿ ಹೇಗೆ ನಿನ್ನನ್ನು ತಿಳ್ಕೊಳ್ಬೇಕು? ಹಾಗಾದ್ರೆ ನೀನೇನೋ ಹೇಳ್ಬಿಟ್ಟೆ, ನನ್ನನ್ನು ತಿಳ್ಕೊಂಡ್ಬಿಡು, ಎಲ್ಲ ಹಸರು ಹೋಗುತ್ತೆ, ಪುನರ್ಜನ್ಮ ಇರೋಲ್ಲ, ನನ್ನನ್ನು ಸೇರ್ಕೊಡ್ತೀಯ, ಎಲ್ಲ ನಿಜನಪ್ಪ ಆಯ್ತು. ಆದ್ರೆ ಆ ನೋವಿನ ಸಮಯದಲ್ಲಿ ಕೊನೆಯ ಕಾಲದಲ್ಲೂ ಕೂಡ ನಾವು ಜ್ಞಾಪಿಸ್ಕೊಳ್ಳೋ ರೀತಿನ ಹೇಗೆ ಮಾಡ್ಕೊಳ್ಬೇಕು, ಹೇಗೆ ನಾವು ಆಗ ಪ್ರತಿಕ್ರಿಯಿಸ್ಬೇಕು ಅಂತ. ಅಂತಕಾಲೇ ಚ ಮಾಮೇವ ಸ್ಮರನ್ ಮದ್ಭಾವಂ ಯಾತಿ ಅಂದ್ರೆ, ಅದು ಕೂಡ ಬಂತು ಶ್ಲೋಕದಲ್ಲಿ ಹೇಳುವಾಗ ಬಂದಿದೆ. ಅದು ಕೂಡ ಅಂತ್ಯಕಾಲದಲ್ಲಿ ನನ್ನನ್ನ ಸ್ಮರಿಸು, ನೀನು ನನ್ನನ್ನ ಸ್ಮರಿಸಿದ್ರೆ ನಿನಗೆ ಮತ್ತೆ ಪುನರ್ಜನ್ಮ ಇಲ್ಲದೆ ಹಾಗೆ ಒಂದು ಸದ್ಗತಿಯನ್ನ ಕೊಡ್ತೇನೆ ಅಂತ. ಇದ್ರ ಇನ್ನಷ್ಟು ವಿವರಗಳಿದೆ, ಮುಂದಿನ ಭಾಗದಲ್ಲಿ ಕೂಡ ನಾನು ಹೇಳ್ತೀನಿ. ಆಗ ಏನ್ ಮಾಡ್ಬೇಕು ಅಥವಾ ಯಾವ ಕಾಲದಲ್ಲಿ ಅಥವಾ ಹೋದ್ರೆ ಒಳ್ಳೇದು ಇತ್ಯಾದಿಗಳೆಲ್ಲ ಕೂಡ ಹೇಳ್ತಾ ಇರ್ತಾನೆ ಕೃಷ್ಣ. ಅದನ್ನ ಮುಂದಿನ ಭಾಗದಲ್ಲಿ ಹೇಳೋಣ. ಈ ಭಾಗದಲ್ಲಿ ಇಷ್ಟು ಪ್ರಶ್ನೆಗಳಿಗೆ ಕೃಷ್ಣ ಅವನಿಗೆ ಉತ್ತರ ಕೊಟ್ಟಿದ್ದಾನೆ ಅನ್ನೋಷ್ಟನ್ನ ನಾವು ವೇಟ್ ಮಾಡೋಣ. ಮುಂದೆ ಕಪಿನಾಲೆ ವಸಂತ ಭಾರತರವರ ಒಂದು ಗೀತೆ, ನರಸಿಂಹರೇಶ್ ಸಂಗೀತ ಸಂಯೋಜನೆ, ಹಾಡುವವರು ಶ್ರೀಮತಿ ವಿಭಾಷ. ಪರಬ್ರಹ್ಮ ಅದುವೇ ಪರತರ ಪರಮಾತ್ಮ, ಅಕ್ಷರತತ್ವವೇ ಪರಬ್ರಹ್ಮ ಅದುವೇ ಪರತರ ಪರಮಾತ್ಮ, ಜೀವನ ಧರ್ಮವೇ ಅಧ್ಯಾತ್ಮ, ಜೀವ ಶರೀರದ ಕಿಯ ಕರ್ಮ, ಅಕ್ಷರತತ್ವವೇ ಪರಬ್ರಹ್ಮ. ನಶ್ವರ ಪ್ರಕೃತಿ ಅಧಿಭೂತ ಶಾಶ್ವತ ಪುರುಷಾಧಿದೈವ, ನಶ್ವರ ಪ್ರಕೃತಿ ಅಧಿಭೂತ ಶಾಶ್ವತ ಪುರುಷಾಧಿದೈವ, ಅಖಿಲಾಂಡ ನಾಯಕ ಅಧಿಯಜ್ಞ ಸಕಲ ಪ್ರದಾಯಕ ಸರ್ವಜ್ಞ, ಅಕ್ಷರ ತತ್ವವೇ ಪರಬ್ರಹ್ಮ. ಅಣೋರಣೀಯ ದಾತಾರ ಅಚಿಂತ್ಯ ರೂಪ ಸಾಕಾರ, ಅಣೋರಣೀಯ ದಾತಾರ ಅಚಿಂತ್ಯ ರೂಪ ಸಾಕಾರ, ಆದಿತ್ಯ ವರ್ಣ ಅಹಂಕಾರ
ನಿತ್ಯವರ್ಣ ಅಹಂಕಾರ ಅಚ್ಯುತಾನಂದ ಓಂಕಾರ ಅಚ್ಯುತಾನಂದ ಓಂಕಾರ ಅಕ್ಷರತತ್ವವೇ ಪರಬ್ರಹ್ಮ ನಿಗಮಗಮನುತ ಭವನಾಶ ನಿರುಪಮ ನಿರ್ಗುಣ ಯೋಗೀಶ ನಿಗಮಗಮನುತ ಭವನಾಶ ನಿರುಪಮ ನಿರ್ಗುಣ ಯೋಗೀಶ ಅಗಣಿತ ಮಹಿಮಾ ವಿನಾಶ ಹೃತ್ಕಮಲಸ್ಥಿತ ಋಷಿಕೇಶ ಹೃತ್ಕಮಲಸ್ಥಿತ ಋಷಿಕೇಶ ಅಕ್ಷರತತ್ವವೇ ಪರಬ್ರಹ್ಮ ಅದುವೇ ಪರತರ ಪರಮಾತ್ಮ ಜೀವನ ಧರ್ಮವೇ ಅಧ್ಯಾತ್ಮ ಜೀವ ಶರೀರದ ಕಿಲು ಕರ್ಮ ಅಕ್ಷರತತ್ವವೇ ಪರಬ್ರಹ್ಮ ಡಾಕ್ಟರ್ ವಿಭಾಶ್ರೀ ಅವರಿಗೆ ಧನ್ಯವಾದಗಳು. ಈಗ ಎರಡನೇ ಹಂತಕ್ಕೆ ಹೋಗೋಣ. ಒಂದು ಮಾಡ್ರಾಮೇ ರಾತ್ರಿಯಾಗಮೇ ಪಶಪಾರ್ಥ ಪ್ರಭವತ್ಯಾರಾಗಮೇ. ಹೇ ಪಾರ್ಥ, ಅದೇ ಈ ಪ್ರಾಣಿ ಸಮುದಾಯವು ಉತ್ಪನ್ನವಾಗುತ್ತಾ ಪ್ರಕೃತಿಯ ವಶದಲ್ಲಿ ರಾತ್ರಿಯ ಪ್ರವೇಶ ಕಾಲದಲ್ಲಿ ಲೀನವಾಗಿ ಹೋಗುತ್ತದೆ ಮತ್ತು ಹಗಲಿನ ಪ್ರವೇಶ ಕಾಲದಲ್ಲಿ ಮತ್ತೆ ಉತ್ಪನ್ನವಾಗುತ್ತದೆ. ಅತ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ಯಾವ ಅವ್ಯಕ್ತವು ಅಕ್ಷರವೆಂಬ ಹೆಸರಿನಿಂದ ಹೇಳಲಾಗಿದೆಯೋ ಅದೇ ಅಕ್ಷರವೆಂಬ ಅವ್ಯಕ್ತ ಭಾವವನ್ನು ಪರಮಗತಿ ಎಂದು ಹೇಳುತ್ತಾರೆ. ಹಾಗೂ ಯಾವ ಸನಾತನವಾದ ಅವ್ಯಕ್ತ ಭಾವವನ್ನು ಪಡೆದ ಮನುಷ್ಯನು ಪುನರ್ಜನ್ಮ ಪಡೆಯುವುದಿಲ್ಲವೋ ಅದೇ ನನ್ನ ಪರಮಧಾಮವಾಗಿದೆ. ಪಾರ್ಥ, ಯಾವ ಪರಮಾತ್ಮ ಅಂತರ್ಗತವಾಗಿ ಎಲ್ಲ ಜೀವಿಗಳಲ್ಲಿಯೂ ಮತ್ತು ಯಾವ ಸಚ್ಚಿದಾನಂದ ಘನ ಪರಮಾತ್ಮನಿಂದ ಈ ಸಮಸ್ತ ಜಗತ್ತು ಪರಿಪೂರ್ಣವಾಗಿದೆಯೋ ಆ ಸನಾತನವು ಅವ್ಯಕ್ತನೂ ಆದ ಪರಮ ಪುರುಷನಾದರೂ ಅನನ್ಯವಾದ ಭಕ್ತಿಯಿಂದಲೇ ಪ್ರಾಪ್ತನಾಗುತ್ತಾನೆ. ಯಾವ ಮಾರ್ಗದಲ್ಲಿ ಜ್ಯೋತಿರ್ಮಯ ಅಗ್ನಿ ಅಭಿಮಾನಿ ದೇವತೆಯಾಗಿದೆಯೋ ಹಗಲಿನ ಅಭಿಮಾನಿ ದೇವತೆಯಾಗಿದೆಯೋ ಶುಕ್ಲ ಪಕ್ಷದ ಅಭಿಮಾನಿ ದೇವತೆಯಾಗಿದೆಯೋ ಮತ್ತು ಉತ್ತರಾಯಣದ ಆರು ತಿಂಗಳ ಅಭಿಮಾನಿ ದೇವತೆಯಾಗಿದೆಯೋ ಆ ಮಾರ್ಗದಲ್ಲಿ ಸತ್ತ ಬಳಿಕ ಹೋದ ಬ್ರಹ್ಮವೇತ್ತರಾದ ಯೋಗಿ ಜನರು ಮೇಲೆ ಕೇಳಿದ ದೇವತೆಗಳ ಮೂಲಕ ಕ್ರಮವಾಗಿ ಕರೆದುಕೊಂಡು ಹೋದವರಾಗಿ ಬ್ರಹ್ಮನನ್ನೇ ಪಡೆಯುತ್ತಾರೆ. ಅಂದರೆ ಅಂಧಕಾರದ ಅಭಿಮಾನಿ ದೇವತೆಯಾಗಿದೆಯೋ ರಾತ್ರಿಯ ಅಭಿಮಾನಿ ದೇವತೆಯಾಗಿದೆಯೋ ಹಾಗೂ ಕೃಷ್ಣ ಪಕ್ಷದ ಅಭಿಮಾನಿ ದೇವತೆಯಾಗಿದೆಯೋ ದಕ್ಷಿಣಾಯನದ ಆರು ತಿಂಗಳ ಅಭಿಮಾನಿ ದೇವತೆಯಾಗಿದೆಯೋ ಆ ಮಾರ್ಗದಲ್ಲಿ ಸತ್ತು ಪ್ರಯಾಣ ಬೆಳೆಸಿದ ಸಕಾಮ ಕರ್ಮ ಮಾಡಿದ ಯೋಗಿ ಜನರು ಮೇಲೆ ತಿಳಿಸಿದ ದೇವತೆಗಳ ಮೂಲಕ ಕ್ರಮವಾಗಿ ಕರೆದುಕೊಂಡು ಹೋದವನಾಗಿ ಚಂದ್ರನ ಜ್ಯೋತಿಯನ್ನು ಪಡೆದುಕೊಂಡು ಸ್ವರ್ಗದಲ್ಲಿ ತಮ್ಮ ಶುಭ ಕರ್ಮಗಳ ಫಲವನ್ನು ಭೋಗಿಸಿ ಮತ್ತೆ ಹಿಂದಿರುಗುತ್ತಾನೆ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರತಿಷ್ಠಂ ಅದ್ಯೇತಿ ತತ್ ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಂ ವೈತಿ ಚಾ.
ಪುರುಷನು ಈ ರಹಸ್ಯವನ್ನು ತತ್ವದಿಂದ ತಿಳಿದುಕೊಂಡು ವೇದಗಳ ಅಧ್ಯಯನ ಹಾಗೂ ಯಜ್ಞ ತಪಸ್ಸು ಮತ್ತು ದಾನಾದಿಗಳನ್ನು ಮಾಡುವುದರಲ್ಲಿ ಯಾವ ಪುಣ್ಯ ಫಲಗಳನ್ನು ಹೇಳಿದೆಯೋ ಅದೆಲ್ಲವೂ ನಿಸ್ಸಂದೇಹವಾಗಿ ದಾಟಿ ಹೋಗುತ್ತಾನೆ ಮತ್ತು ಸನಾತನವಾದ ಪರಮಪದವನ್ನು ಪಡೆಯುತ್ತಾನೆ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಕ್ಷರ ಬ್ರಹ್ಮಯೋಗೋ ನಾಮ ಅಷ್ಟಮೋಧ್ಯಾಯ. ಮತ್ತೆ ಯೋಗಿಯವರಿಗೆ ಧನ್ಯವಾದಗಳು. ಮುಂದೆ ನಮ್ಮ ಅಕಾಡೆಮಿ ವಿದ್ಯಾರ್ಥಿಗಳಿಂದ ಪುರಂದರದಾಸರ ಅಂದರೆ ಇದನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಉತ್ತರಗಿರಿ ಅಚ್ಯುತದಾಸರು ಅವರು ಪುಸ್ತಕ ಪುಸ್ತಕದಲ್ಲಿ ಕೆಲವ್ರನ್ನೆಲ್ಲ ಕೋಟ್ ಮಾಡಿದ್ದಾರೆ. ಭಗವದ್ಗೀತೆ ಸಂಬಂಧಪಟ್ಟಂತೆ ಹಾಡುಗಳು ಗೀತೆಗಳು ಮೂವತ್ತೊಂದು ಇಪ್ಪತ್ತೆರಡು ರಚಿಸಿದ ತತ್ವಪದ ಮತ್ತು ಜಾನಪದ ಗೀತೆಗಳ ಕಾರ್ಯಕ್ರಮ ಕವಿ ನಾಟಕಕಾರ ನಿರೂಪಕ ಮುಳುಕೊಂಡೆ ಎನ್ ಪ್ರಕಾಶ್ ಕಾರ್ಯಕ್ರಮದೊಂದಿಗೆ ಉತ್ಪಾದಿಸಿ ಜಾನಪದ ಮತ್ತು ತತ್ವಪದಗಳ ಜೀವನ ಅಂಕುಡೊಂಕುವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕೀರ್ತಿ ಬೋಧಕ ಗೀತೆಗಳಾಗಿವೆ. ಅವರು ಮುಗಿಸಿ ಬೆಳೆಸುವ ಕೆಲಸವನ್ನು ಅಕಾಡೆಮಿ ಮಾಡುತ್ತಿದೆ ಎಂದು ತಿಳಿಸಿದರು. ಅಕಾಡೆಮಿಯ ವಿದ್ಯಾರ್ಥಿಗಳು ಮತ್ತು ಗಾಯತ್ರಿ ದೇಶಗಳು ಹಲವಾರು ಜಾನಪದ ಮತ್ತು ತತ್ವಪದವನ್ನು ಪ್ರಸ್ತುತಪಡಿಸಿದರು. ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷ ಎನ್ ಚಂದ್ರಶೇಖರ್ ಅವರು ಉಪಸ್ಥಿತರಿದ್ದರು. 28/8/2022 ದೇಶಭಕ್ತಿ ಗೀತೆಗಳ ಗಾಯನ ಅಮೃತ ಮಹೋತ್ಸವದ ಸಂಭ್ರಮ ಸಾಂಸ್ಕೃತಿಕ ಚಿಂತಕ ಎಸ್ ಅಶೋಕ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿ ಮಕ್ಕಳಲ್ಲಿ ದೇಶಾಭಿಮಾನ ನಡೆಸಿ ಭಾರತ ದೇಶ ಮತ್ತು ವಿಶ್ವಗುರುಸ್ಥಾನ ತಲುಪಿಸುವ ನಿಟ್ಟಿನಲ್ಲಿ ನಾವು ಎಲ್ಲ ಕ್ಷೇತ್ರಗಳನ್ನು ಮುನ್ನಡೆಯಬೇಕಿದೆ ಹಾಗೂ ಸ್ವತಂತ್ರ ಸ್ವಚ್ಛತೆಯನ್ನು ದಾರಿಯಾಗಬಾರದು ಎಂದು ತಿಳಿಸಿದರು. ನ್ಯಾಯಾಧೀಶರಾದ ಗುಣಶೇಖರ್ ನಾಯ್ಡು ಉಪಸ್ಥಿತರಿದ್ದರು. ಅಕಾಡೆಮಿ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳ ಗಾಯನ ಕಲಾಸಕ್ತರ ಗಮನವನ್ನು ಸೆಳೆದಿದೆ. ಇಂಚರ 107/25/2022 ಸುಗಮ ಸಂಗೀತ ಅವಲೋಕನ ಕಾರ್ಯಕ್ರಮ ಸುಗಮ ಸಂಗೀತ ಅವಲೋಕನ ಕಾರ್ಯಕ್ರಮದಲ್ಲಿ ಕವಿ ಬಾಲ ವಿಜಯಕುಮಾರ್ ಸಾಹಿತ್ಯ ಶಾಂತ ಸಂಗೀತ ಕುರಿತು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಜನಪದ ಸಂಪ್ರದಾಯ ರಚನಾ ಮತ್ತು ದಾಸರ ಹಿಂದುಗೀತೆಗಳ ಶಿಶುಗೀತೆಗಳು ದೇಶಭಕ್ತಿ ಗೀತೆಗಳು ಕನ್ನಡ ಗೀತೆಗಳು ತತ್ವದ ಭಾವಗೀತೆ ರಾಯತಂಕೇಶ್ವರ ಮಾರ್ಗದರ್ಶನ ಅಕಾಡೆಮಿ ವಿದ್ಯಾರ್ಥಿಗಳು ಸ್ಪರ್ಧಿಸಿದರು. ಪ್ರತಿಯೊಂದು ಹಂತದಲ್ಲೂ ಸಾಹಿತ್ಯ ಕಾಲಕಾಲಿಕೆಗಳು ಒಂದು ಬಗ್ಗೆ ವಿಜಯಕುಮಾರ್ ವಿವರಣೆ ಅಂತಹ ತಿಳಿದುಕೊಳ್ಳಿ ಹಲವಾರು ಮಹಿಳೆಯರು ಸಂಗೀತ ಸಂಯೋಜನೆ ಮಾಡಿ ಹಾಡಿಸಿ ಪ್ರಸ್ತುತಿಸಿದ್ದಾರೆ ಎಂದು ತಿಳಿಸಿದರು. ಚಂದ್ರಶೇಖರ್ ಅಧ್ಯಕ್ಷತೆ ವಹಿಸಿದರು. ಹಿರಿಯ ಗಾಯಕಿ ನಾರಾಯಣ್ ಕವಿತ್ರಿ ನಂದೇನಾ ವಿಜಯಕುಮಾರ್ ಅವರು ಡಾಕ್ಟರ್ ಪ್ರಭಾಕರ್ ಹಾಗೂ ಹಲವಾರು ಕಲಾಸಕ್ತರು ಉಪಸ್ಥಿತರು. ಇಂಚರ 108 ಆ ಸಾಮಾನ್ಯ ಗೀತೆಗಳ ಕನ್ನಡ ಕವಿಗಳು ಕಂಡಂತೆ ಆರಂಭಗೊಂಡಿದ್ದು ಮಲ್ಲೇಶ್ವರದ ಶ್ರೀ ಯದುಗಿರಿ ಯತಿರಾಜ ಮಠದ ಆವರಣದಲ್ಲಿ ಭಗವದ್ಗೀತೆ ಮತ್ತು ಕನ್ನಡ ಕವಿಗಳ ಕಂಡಂತ ಮೊದಲನೇ ಅಧ್ಯಯನದ ಆರಂಭ ಇಂದು ಕಾರ್ಯಕ್ರಮ ಆಯೋಜಿಸಿದೆ. ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಯ್ಯರವರು ಸ್ವಾಮೀಜಿಯವರು ಆಶೀರ್ವಾದದೊಂದಿಗೆ ಎಂ ಚಂದ್ರಶೇಖರ್ ವಿವರಿಸಿ ಎಲ್ಲ ಸಹಕಾರವನ್ನು ಕೋರಿದರು. ಆರ ವಿಜಯಕುಮಾರ್ ಪ್ರಸ್ತಾವನೆಯೊಂದಿಗೆ ಕಾರ್ಯಕ್ರಮ ರೂಪದೇಶಗಳನ್ನು ತಿಳಿಸಿದರು. ವಿದ್ವಾನ್ ನಾರಾಯಣ ಎಂದು ವಾಚನಾ ಮತ್ತು ವಾಣಿಯವರ ಕವಿತೆಗಳ ಓದು ಬಾಲ ವಿಜಯಕುಮಾರ ಕವಿಗಳು ಕಂಡಂತೆ ವಿಶ್ಲೇಷಣೆ ಇಂದಿನ ಕಾರ್ಯಕ್ರಮಕ್ಕೆ ನೀಡಿದೆ. ಅಪರದ ಮಳೆಯಲ್ಲಿಯೂ ಸಹ ಹೆಚ್ಚಿನ ಕಲಾಸಕ್ತರು ಆಗಮಿಸಿದ್ದು ಏನಂತೆ ಖ್ಯಾತಿಯ ಬರಹಗಾರರ ಶ್ರೀಕರ್ ಬಾಲಂಜಿಯವರು ಅಂತರ್ಜಾಲ ಪ್ರಚಾರದ ಕಾರ್ಯಕ್ರಮ ಯಶಸ್ಸಿಗೆ ಕಾರಣವಾಯಿತು. ಆರಂಭ ಬಿಂದು ಮುನ್ನುಡಿಯೊಂದಿಗೆ ಮುಂದಿನ ಕಾರ್ಯಕ್ರಮದ ಬೆಳಗ್ಗೆ ನಾಂದಿಯಾಯಿತು. ಕಾರ್ಯಕ್ರಮದ ಮೊದಲ ಅಕಾಡೆಮಿ ವಿದ್ಯಾರ್ಥಿಗಳು ಗಾಯತ್ರಿ ಕೇಶವರ ಮಾರ್ಗದರ್ಶನದಲ್ಲಿ ಭಕ್ತಿಗೀತೆಗಳ ಕಾರ್ಯಕ್ರಮ ನಡೆಸಿಕೊಡಲು ಕಾರ್ಯಕ್ರಮದಲ್ಲಿ ಗೌರವ ಸಹಾಯಕರಾದ ಕೆ ಸಿ ರಮೇಶ್ ಕವಿತ್ರಿ ನನ್ನ ವಿಜಯಕುಮಾರ್ ಸಾಂಸ್ಕೃತಿಕ ಚಿಂತಕ ಈ ಪಿಕೆಯಲ್ಲಿ ಭಾರತೀಯ ಉಪಸ್ಥಿತರು. ಇಂಚರ 109 ಅಸಾಮಾನ್ಯ ಗೀತೆಗಳ ಕವಿಗಳು ಕಂಡಂತೆ ಬಿಂದು 2 ಅಕಾಡೆಮಿಯ ಪೋಷಕರಾಗಿದ್ದ ಶಂಕರಮ್ಮನವರ ಸ್ಮರಣಾರ್ಥ ಸಂಪ್ರದಾಯದ ಹಾಡುಗಳನ್ನು ಗಾಯತ್ರಿ ಕೇಶವರ ಮಾರ್ಗದರ್ಶನದಲ್ಲಿ ಅಕಾಡೆಮಿ ವಿದ್ಯಾರ್ಥಿಗಳು ಹಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಸಾಮಾನ್ಯ ಬಿಂದು 2 ಕಾರ್ಯಕ್ರಮ ಮತ್ತು ಯಶಸ್ವಿಗೆ ಮೂಡಿ ಬಂದಿದೆ. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕಿ ಸುಬ್ರಹ್ಮಣ್ಯ ಅಕಾಡೆಮಿಯ ಪರವಾಗಿ ಗೌರವಿಸಿ ಸನ್ಮಾನಿಸಲಾಗಿದೆ. ಇಂಚರ 110 ಅಸಾಮಾನ್ಯ ಬಿಂದು ಗೀತೆಗಳ ಬಿಂದು 3 ಅಕಾಡೆಮಿಯ ಗೌರವಾಧ್ಯಕ್ಷರಾಗಿದ್ದಂತಹ ಎನ್ ಎಸ್ ಅನಂತರಾಮ ಶರ್ಮರವರ ಅಕಾಡೆಮಿಯ ಪೋಷಕರಾಗಿದ್ದ ಕೆ ಜಗದೀಶ್ ಅವರ ನೆನಪಿನಲ್ಲಿ ಶಕ್ತಿ ಕುಸುಮಾಂಜಲಿ ಗೀತಗಾಯನ ಕಾರ್ಯಕ್ರಮವನ್ನು ಗಾಯತ್ರಿ ಕೇಶವ ನೇತೃತ್ವ ನಡೆಯಿತು. ಇದೇ ಸಂದರ್ಭದಲ್ಲಿ ಚಿಂತಕರು ಬರಹಗಾರರು ವಿದ್ವಾಂಸರಾದ ಡಿ ಎಸ್ ನಂದಸ್ವಾಮಿಯವರನ್ನು ಅಕಾಡೆಮಿಯ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಅಸಾಮಾನ್ಯ ಗೀತೆಯ ಒಂದು 3 ಅಂದಿನ ಕಾರ್ಯಕ್ರಮದ ವಿಶೇಷವಾಗಿತ್ತು. ಶ್ರೀಯುತ ನಂದಸ್ವಾಮಿ ಮಾತನಾಡಿ ಇಂದಿನ ಕಾರ್ಯಕ್ರಮ ಅತ್ಯುತ್ತಮವಾಗಿದ್ದು ಅಕಾಡೆಮಿಯ ಅಪ್ಪಮ ಕೆಲಸ ಮಾಡುತ್ತದೆ ಎಂದು ಹೇಳಿ ಶುಭ ಹಾರೈಸಿದರು.
ವಿಚಾರ ಅನುಭವ ಅವನು ಸಾಮಾನ್ಯ ರೀತಿಯ ಇಂದು ನಾಳೆ ಡಾಕ್ಟರ್ ದಿನೇಶ್ ಜೋಶಿ ಅವರು ಕಾರ್ಯಕ್ರಮ ತಿಳಿಸಿ ಪಂಚಾಮೃತ ಅಕಾಡೆಮಿಯ ತನ್ನ ವಿಶೇಷ ಕಾರ್ಯಕ್ರಮ ಮೂಲಕ ಕಲಾಸಕ್ತರನ್ನು ಅನುಸರಿಸುತ್ತಿದೆ. ಅಕಾಡೆಮಿಯ ಎಲ್ಲ ರೀತಿಯ ಸಹಾಯ ಮತ್ತು ಸಹಕಾರವನ್ನು ಕೂಡ ತಿಳಿಸಿದೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸಿದ್ದೇಶ್ವರ ಸ್ವಾಮೀಜಿ ಮತ್ತು ಭಾರತಮ್ಮ ಚಂದ್ರಶೇಖರ ಸ್ಮರಣಾರ್ಥ ಭಕ್ತಿ ಭಾವ ವಚನಾಮೃತ ಗೀತೆಗಳ ಗಾಯನ ಕಾರ್ಯಕ್ರಮ ಗಾಯನವನ್ನು ರಾಜ್ಯ ಕೇಶವರ ಮಾರ್ಗದರ್ಶನದಲ್ಲಿ ಅಕಾಡೆಮಿ ವಿದ್ಯಾರ್ಥಿಗಳು ಪ್ರಯತ್ನಿಸಿದರು. ಅಸಾಮಾನ್ಯ ಅಸಾಮಾನ್ಯ ಗೀತೆಯ ಬಿಂದು ನಾಲ್ಕು ಯಶಸ್ವಿಯಾಗಿ ನಡೆಯಲಾಯಿತು. ದೇವರ ಜನ್ಮದಿನವಾದ ಅಂಗವಾಗಿ ದೇವರ ಗೀತೆಗಳ ಕಾರ್ಯಕ್ರಮ ಗೀತೆಗಳನ್ನು ವಿದ್ಯಾರ್ಥಿಗಳು ಪ್ರಯತ್ನಿಸಿದರು. ವಿಚಾರ 112 ಕಾರ್ಯಕ್ರಮದ ಅಂಗವಾಗಿ ಅಕಾಡೆಮಿ ವಿದ್ಯಾರ್ಥಿಗಳು ಗೀತೆಗಳನ್ನು ನೆನೆಸಿಕೊಟ್ಟರು. ಪ್ರಶಾಂತ ಹಿನ್ನೆಲೆ ಗಾಯಕಿ ವಾಣಿ ಜಯರಾಮನ ಸ್ಮರಣಾರ್ಥ ಬಾಲ ವಿಜಯಕುಮಾರ್ ಅವರು ಗಮನ ಸಲ್ಲಿಸಿದರು. ಗಾಯತ್ರಿ ಯಶೋ ಚಲನಚಿತ್ರ ಗೀತವನ್ನು ಮಾಡಿದರು. ಕನ್ನಡ ಕವಿಗಳು ಕಂಡಂತೆ ಅಸಾಮಾನ್ಯ ಗೀತೆಯ ಬಿಂದು 5 ಯಶಸ್ವಿಯಾಗಿ ನೆರವೇರಿ ವಿಚಾರ 113 26 2023 ಅಸಾಮಾನ್ಯ ಗೀತೆಯ ಬಿಂದು 6 ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ವಾಕಿಂಗ್ ಮತ್ತು ಡಾಕ್ಟರ್ ಎಪಿ ಪುತ್ತೂರಾಯರು ಉದ್ಘಾಟಿಸಿ ಭಗವದ್ಗೀತೆಯ ಕನ್ನಡ ಗೀತೆಗಳನ್ನು ಕವಿಗಳ ನಿರ್ಮಿಸುವ ಕಾರ್ಯಕ್ರಮದೊಂದಿಗೆ ಅರ್ಥವಾಗುವಂತೆ ಕಾರ್ಯಕ್ರಮ ಆಯೋಜಿಸಿದ್ದು ಇಂತಹ ಕಾರ್ಯಕ್ರಮವು ಇಂದಿನ ದಿನಗಳ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಡಿಬಿಜಿ ಮತ್ತು ಪೂಜನ ಅವರ ಬಗ್ಗೆ ಮಾತನಾಡಿದರು. ಈ ಕಾರ್ಯಕ್ರಮ ದೇಶವಾದ ಸೇವಾ ಸದನ ಸಮಾಜದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ನೆರವೇರಿದೆ. ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಗುರು ಪ್ರವಾಸ ದಿನಾಂಕ 9/4/2022 ನಮ್ಮ ಅಕಾಡೆಮಿಯ ಸದಸ್ಯರೊಂದಿಗೆ ಆಹ್ವಾನಿತ ಗಣ್ಯರು ಸೇರಿದಂತೆ ಬೆಂಗಳೂರು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರವಾಸ ಮಾಡಿಸಲಾಯಿತು. ಶೃಂಗೇರಿ ಶಿವಮೊಗ್ಗ ಶಾರದಾಪೀಠ ಮತ್ತು ಬೆಂಗಳೂರಿನ ಕಾಮಾಕ್ಷಿ ಶಾರದಾಂಬ ಪೀಠವನ್ನು ಸಂದರ್ಶಿಸಿ ಗುರುಗಳ ಆಶೀರ್ವಾದ ಪಡೆದು ಮುಳುಗಡೆಯ ಏಕಶಿಲಾ ವಿಗ್ರಹ ಆಂಜನೇಯ ಸ್ವಾಮಿ ನಮಸ್ಕರಿಸಿ ಚೊಂಡೇಕೊಪ್ಪದ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವರ ದರ್ಶನದೊಂದಿಗೆ ಒಂದು ತಿರು ಅರ್ಥಪೂರ್ಣವಾದಂತಹ ಪ್ರವಾಸ ಸುಸಂಪೂರ್ಣವಾಯಿತು. ಈ ಸಂದರ್ಭದಲ್ಲಿ ಒಟ್ಟಿಗೆ ಗಾಯನ ಭಕ್ತಿಗೀತೆಗಳ ಗಾಯನ 24/9/2020 ಸನಾತನ ವೇದ ಪಾಠಶಾಲೆಯ ಆಯೋಜಿಸಿದ ಲಲಿತ ಸಹಸ್ರನಾಮ ಪ್ರಣಾಮ ಸಂದರ್ಭದಲ್ಲಿ ಅಕಾಡೆಮಿ ವಿದ್ಯಾರ್ಥಿಗಳು ಗಾಯತ್ರಿ ಕೇಶವರ ನೇತೃತ್ವದಲ್ಲಿ ಭಕ್ತಿಗೀತೆಗಳ ಗಾಯನವನ್ನು ನಡೆಸಿಕೊಂಡರು. ಶ್ರೀ ವಿದುಶೇಖರ ಭಾರತೀ ಸ್ವಾಮೀಜಿಗಳ ದರ್ಶನ 28/9/2022 ಚಾಮರಾಜಪೇಟೆ ಶಂಕರಮಠದಲ್ಲಿ ಶೃಂಗೇರಿ ಪೀಠದ ಜಗದ್ಗುರುಗಳಾದ ಶ್ರೀ ವಿದುಶೇಖರ ಭಾರತೀ ತೀರ್ಥ ಸ್ವಾಮೀಜಿಗಳ ದರ್ಶನದೊಂದಿಗೆ ಅಕಾಡೆಮಿಯ ಸದಸ್ಯರು ಆಶೀರ್ವಾದ ಪಡೆದರು. ಅವರಿಗೆ ಇದೇ ಸಂದರ್ಭದಲ್ಲಿ ಫಲಪುಷ್ಪದೊಂದಿಗೆ ಧಾರ್ಮಿಕ ಸಿಂಚನ ಪುಸ್ತಕವನ್ನು ಅರ್ಪಿಸಲಾಯಿತು. ಸಾಹಿತ್ಯ ಭವನ ಸಂವಾದ ಮತ್ತು ಗೀತ ಗಾಯನ ದಿನಾಂಕ 29/5/2022 ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಬೆಂಗಳೂರು ಸಮಿತಿ ವತಿಯಿಂದ ಏರ್ಪಡಿಸಿದ ಸಂವಾದ ಕಾರ್ಯಕ್ರಮದಲ್ಲಿ ಖ್ಯಾತ ಹಾಸ್ಯ ಸಾಹಿತಿಗಳಾದ ಎಂಎಸ್ ನರಸಿಂಹತ್ತವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಹಕರಿಸಿದರು. ಅಕಾಡೆಮಿ ವಿದ್ಯಾರ್ಥಿಗಳು ಗಾಯತ್ರಿ ಕೇಶವರ ಮಾಡಿರುವ ಸಲವಾರು ಗೀತಗಳನ್ನು ಪ್ರಸ್ತುತಿಸಲು ಕಲಾಪುಷ್ಪ ಎನ್ ಎಂ ಚಂದ್ರಶೇಖರ್ ಅಧ್ಯಕ್ಷತೆಯಲ್ಲಿ ನರಸಿಂಹತ್ತವರು ಸ್ವಾಗತಿಸಿ ಶೇಖರ್ ಭಾಗವಹಿಸಲು ವಂದಿಸಿದರು. ಆರ್ ವಿಜಯಕುಮಾರ್ ಅವರು ಸಾಹಿತ್ಯಪೂರ್ಣ ನಿರೂಪಣೆ ಆಕರ್ಷಣೀಯವಾಗಿತ್ತು. ಕಾರ್ಯಕ್ರಮದ ಮೊದಲಿಗೆ ನಿರ್ಮಿತರಾದ ಜಗ್ಗೂರಿನ ಶ್ರೀ ಕಾಮಾಕ್ಷಿ ಶಾರದಾಂಬ ಪೀಠದ ಶ್ರೀ ಶ್ರೀ ಮಾಧವ ಶರ್ಮ ಸ್ವಾಮೀಜಿಗಳಿಗೆ ಒಂದು ನಿಮಿಷ ಮನೋಚಾರಣೆಯನ್ನು ಸಲ್ಲಿಸಲಾಯಿತು. ಸ್ವಾತಂತ್ರ್ಯೋತ್ಸವದ ಅಂಗಗಳಿಗೆ ದಿನಾಂಕ 15/8/2022 75ನೇ ಸ್ವಾತಂತ್ರ್ಯೋತ್ಸವ ಮಹೋತ್ಸವದ ಅಂಗವಾಗಿ ಅಕಾಡೆಮಿಯ ಆವರಣದಲ್ಲಿ ಗಾಯತ್ರಿ ಕೇಶವರ ಮಾರ್ಗದರ್ಶನದಲ್ಲಿ ಅಕಾಡೆಮಿಯ ವಿದ್ಯಾರ್ಥಿಗಳು ಒಂದೇ ಮಾತ್ರ ಗೀತೆಯೊಂದಿಗೆ ಹಲವಾರು ದೇಶಭಕ್ತಿಗಳನ್ನು ಪ್ರಸ್ತುತಿಸಿದರು. ಕೋಟಿಗಟ್ಟೆ ಗಾಯನ ದಿನಾಂಕ 28/8/2022 ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಅಕಾಡೆಮಿ ಆವರಣದಲ್ಲಿ ಗಾಯತ್ರಿ ಕೇಶವರ ಮಾರ್ಗದರ್ಶನ ಹಲವಾರು ಕನ್ನಡ ಗೀತೆಗಳನ್ನು ಪ್ರಸ್ತುತಿಸಿದರು. ಈ ಕಾರ್ಯಕ್ರಮವನ್ನು ಸರ್ಕಾರದ ಆದೇಶದ ಮೇರೆಗೆ ನಿರ್ವಹಿಸಲಾಯಿತು. ನಮ್ಮ ನಗರದ ಗಣ್ಯರು ಗಣ್ಯರಿಗೆ ಮೌನಗೀತ ನುಡಿನ ಕಳೆದ 1/4/2022 ನಮ್ಮ ನಗರದ ಕಲಾವಿದ ಗಣ್ಯರಿಗೆ ಅಕಾಡೆಮಿಯ ವತಿಯಿಂದ ನುಡಿಗೀತೆ ಮೌನ ಸಲ್ಲಿಸಲಾಯಿತು. ಅವರುಗಳ ರಾಷ್ಟ್ರಕ್ಷಿ ಪುಸ್ತಕಗಳಾದಂತಹ ಶಿವಮೊಗ್ಗ ಸುಕನ್ನ ಚಿತ್ರಕಲಾವಿದರಾದ ವಿಕೆಎಸ್ ವರ್ಮಾ ಹಿರಿಯ ಸಾಹಿತಿಗಳಾದ ಎಂ ಎಚ್ ಕೃಷ್ಣಯ್ಯ ಮತ್ತು ನಿರ್ದೇಶಕರಾದಂತಹ ಎಸ್ ಕೆ ಭಗವಾನ್ ಬೆಂಗಳೂರಿನ ಶಾರದಾಂಬ ಪೀಠದ ಶ್ರೀ ಶ್ರೀ ಮಾಧವ ಶರ್ಮ ಸ್ವಾಮೀಜಿಯವರು ಹಿರಿಯ ಗಾಯಕಿ ವಾಣಿ ಜಯರಾಮ್ ಅಕಾಡೆಮಿ ಪುಸ್ತಕದ ಶ್ರೀ ಜಗದೀಶ್ ಉಪ್ಪಿ ಚಿದಂಬರ ಆಶ್ರಮದ ಅಧ್ಯಕ್ಷರಾಗಿದ್ದ ಶಿವ ಚಿದಂಬರ ಶರ್ಮ ಮೂಲ ಜಾನಪದ ಗೀತೆಗಳ ಗಾಯನ 24/3/2023 ಗಂಡ ಸಂಸ್ಥಾನ ಸಂಸ್ಥೆ ಏರ್ಪಡಿಸಿದ ಮೂಲ ಜಾನಪದ ಗೀತೆಗಳ ಚಂದಿರಮಂದಿರ ಗೀತೆ ಗಾಯನ ಕಾರ್ಯಕ್ರಮದಲ್ಲಿ ಅಕಾಡೆಮಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ವರ್ಷ ಹೆಚ್ಚಿನ ಕಾರ್ಯಕ್ರಮ ಅನಿಸಲು ಆರ್ಥಿಕ ಅಡಚಣೆ ಇದ್ದರೂ ಕಳೆದ 2 ವರ್ಷಕ್ಕೆ ಹೋಲಿಸಿದರೆ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿದಿದೆ. ನಮ್ಮ ಕಾರ್ಯಕ್ರಮವು ಸಹಾಯ ನೀಡುತ್ತಿರುವ ಅಕಾಡೆಮಿ ಗೌರವಾಧ್ಯಕ್ಷರಾದ ಶ್ರೀ ಎಂ ಎಂ ಚಂದ್ರಶೇಖರ್, ಪೋಷಕರಾದ ಶ್ರೀ ಕಿವಿನ ಅಶೋಕ್, ಎಂ ದಿನೇಶ್ ರಾವ್, ಅಶೋಕ ಮಯ್ಯ, ಗೌರವ ಸಲಹೆಗಾರ ಶ್ರೀ ವಿಜಯಕುಮಾರ್ ಅವರು, ಶ್ರೀ ಶ್ರೀಮತಿ ಸಿ ಅರುಣ, ಕೆ ಸಿ ರಮೇಶ್ ಅವರು, ಶ್ರೀ ರಾಮಚಂದ್ರ ಮೂರ್ತಿ, ನಮ್ಮ ಕಾರ್ಯಕ್ರಮವನ್ನು ವಿಭಿನ್ನ ಮತ್ತು ವಿಶೇಷ ರೀತಿ ಯಶಸ್ವಿಯಾಗಿ ಮೂಡಿ ಬರಲು ಸಹಕರಿಸುತ್ತಿರುವ ದಾರಾ ವಿಜಯಕುಮಾರ್ ಅವರು, ಆಂತರಿಕ ಪರಿಪೋಷಕರಾದಂತಹ ರವೀಂದ್ರನಾಥ್ ಅವರಿಗೆ, ಹಾಗೂ ಈ ವರ್ಷ ತಮ್ಮ ಕಾರ್ಯಕಾರಿ ಸಮಿತಿಯ ಸಭೆಯು 11 ಸಾರಿ ಸಭೆ ಸೇರಿ ಹಲವಾರು ಉತ್ತಮ ಕಾರ್ಯಕ್ರಮ ಮೂಡಿ ಬರಲು ಸಹಕರಿಸಿದ ನಮ್ಮ ಕಾರ್ಯಕಾರಿ ಸಮಿತಿಯ ಉಪಾಧ್ಯಕ್ಷರ ಸಾಮರ್ಥ್ಯವನ್ನು ಸಹ ಕಾರ್ಯದರ್ಶಿ ಮಹೇಶ್, ಖಜಾಂಜಿ ಶ್ರೀಮತಿ ಎಚ್ ಕೆ ಶ್ರೀಲತಾ, ಸುಷ್ಮಾ ಮತ್ತು ಉಪಾಧ್ಯಾಯ ಕಾರ್ತಿಕ್ ಶರ್ಮಾ,
ಶೈಲಜಾಕ್ಷ ಸ್ವಾಮಿ ಶ್ರೀಮತಿ ಜಯಶ್ರೀ ಸಂಪತ್ಕುಮಾರ್ ಅವರಿಗೆ ನಮ್ಮ ಕಾರ್ಯಕ್ರಮ ಅಂತರ್ಜಾಲದಲ್ಲಿ ವಿಚಾರ ಪ್ರಸ್ತುತ ಮಾಡುತ್ತಿರುವ ಶ್ರೀಕಂಠ ಕಾಲೇಜಿ ಅವರಿಗೆ ಆರ್ಥಿಕ ಸಹಕಾರ ನೀಡುವ ಇಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ನಿಮಗೆ ವಿಶೇಷವಾಗಿ ನಮ್ಮ ಅಕಾಡೆಮಿಯ ಸಂಸ್ಥಾಪಕ ಶ್ರೀಮತಿ ಗಾಯತ್ರಿ ದೇಶವರಿಗೆ ಮಾಧ್ಯಮದಲ್ಲಿ ನಮ್ಮ ಪೂರ್ವಪಾದಂತಹ ನಮ್ಮ ಅಕಾಡೆಮಿ ಕಾರ್ಯಕ್ರಮ ಸಂಪೂರ್ಣ ವ್ಯಕ್ತಿಗಳಾದಂತಹ ಕುಮಾರ್ ಅಕ್ಷಯ್ ಭಾರದ್ವಾಜ್ ವಿದ್ವಾಂಸ ಶ್ರೀಮಿ ನಾರಾಯಣ್ ಗಮಕಿ ಜಿ ಎನ್ ನಾರಾಯಣ್ ಪಿತೇವಿ ಭಾರತಿ ಕುಸುಮ ಎನ್ ಪಿ ಮೌರ್ಯ ಸಂಗೀತ ಸಂಯೋಜಕರು ಮತ್ತು ಗಾಯಕರಾದಂತಹ ಶ್ರೀಮತಿ ಲಕ್ಷ್ಮಿ ರಮೇಶ್ ನರಸಿಂಹರೀಶ್ ವಿಭಾಗ ಕಶ್ಯಪ್ ಗಾಯಕಿಯಾದಂತಹ ಎನ್ ಸಂಜಯಶ್ರೀ ಅನನ್ಯ ಎ ವಿನೂತ ನಾಗರಾಜ್ ಅವರಿಗೆ ವಿಶೇಷ ನಮ್ಮ ಅನುಭವವಾದಂತಹ ಸಲಹೆ ಸಹಾಯ ಸಂತಾನಿ ನಿರ್ದೇಶಿಸುತ್ತದೆ ಪಂಜಾಬ್ ಸಂಸ್ಥೆ ಸ್ವಲ್ಪ ಜೋರ ಮಾತಾಡಬೇಕು, ಫ್ಯಾನ್ ಇದೆ. ಸೊ ಹಾಗಾಗಿ ರವಿ ಅವರಿಗೆ ನಮ್ಮ ಧನ್ಯವಾದಗಳು. ಈಗ ಹಿನ್ನುಡಿ ಆಯಿತು, ಕಳೆದ ವರ್ಷ ನಾವೇನು ಕೆಲಸ ಮಾಡಿದ್ವಿ ಹಿನ್ನುಡಿ ಬಗ್ಗೆ ವಿಜಯಕುಮಾರ್ ಅವರು ನಮ್ಮ ಸಂಸ್ಥೆ ಗೌರವ ಸಲಹೆಗಾರ ಅವರು ಜಾಸ್ತಿ ಸಮಯ ತಗೊಳ್ಳೋಣ, ಒಂದು ಅರ್ಧ ಗಂಟೆ ಮುಂಚೆ ಅಂದ್ರೆ ಈ ವರ್ಷ 2023-2024 ಏನ್ ಮಾಡಬಹುದು ಅನ್ನೋ ಒಂದು ಕರಡು ಅಷ್ಟೇ ಇತ್ತು. ಇನ್ನೇ ಮಾಡ್ತೀವಿ ಅಂತಲ್ಲ, ಮೂಲ ಇದರ ಬೇಸ್ ಇಟ್ಕೊಂಡು ಇದರ ಮೇಲೆ ನಮ್ಮ ಕಟ್ಟಡ ಕಟ್ಟೋಣ ಅಂತ. ತಿಂಗಳ ನಿರಂತರ ಕಾರ್ಯಕ್ರಮ ನಡೆಯುವಂಥದ್ದು ವಿಚಾರ ಇದು, ಇದು ಹೇಗೆ ಪ್ರತಿ ತಿಂಗಳು ಮುಂದುವರಿಯುತ್ತೆ ಇದ್ರೆ ಅಸಾಮಾನ್ಯ ಗೀತೆಯ ಮುಂದಿನ ಕಂತುಗಳು ಕೂಡ ಬರುತ್ತೆ. ಅಂದ್ರೆ ವಿಶೇಷವಾಗಿ ಮೊನ್ನೆ ನಾವು 6ನೇ ಕಂತನ್ನ ಹೊರಗಡೆ ಸೇವಾ ಸಂದರ್ಭ ಮಾಡಿದ್ವಿ ನೆನಪಿದೆ, ಹಾಗೆ 12ನೇ ಕಂತು ಮತ್ತು 18ನೇ ಕಂತು ಇದೆರಡನ್ನು ಕೂಡ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹೊರಗಡೆ ಮಾಡಬೇಕು ಅಂತ ಯೋಜನೆ ಇದೆ. ಅದಕ್ಕೆ ಸೂಕ್ತವಾಗಿ ಬೇಕಾದಂಥ ವ್ಯಕ್ತಿಗಳನ್ನ ಕರೆಸುವಂಥದ್ದು ಇತ್ಯಾದಿಗಳು ಅದನ್ನೆಲ್ಲ ಆಮೇಲೆ ಯೋಜನೆ ಮಾಡಲಾಗುತ್ತೆ. ಅದು ಒಂದು ಯೋಜನೆ ಇದೆ, ಇದು ರೆಗ್ಯುಲರ್ ಪ್ರೋಗ್ರಾಮ್. ಆಮೇಲೆ ಜನಪದ ಸಂಪದ ಕಾರ್ಯಕ್ರಮಗಳು, ಜನಪದ ಗೀತೆಗಳ ಗಾಯನ ಮತ್ತು ನೃತ್ಯವನ್ನ ಸೇವಾ ಸದನದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಯೋಜನೆ ಇದೆ. ಹಾಗೆ ಬೇಂದ್ರೆ ನೆನಪುಗಳು, ಗೀತೆಗಳು, ಅದರ ಕವನಗಳ ಓದು, ವಾಚನ, ನೃತ್ಯ ಇತ್ಯಾದಿಗಳನ್ನ ಬೇರೆ ರೀತಿಯಲ್ಲಿ ಏನು ಮಾಡಬಹುದು ಅಂತ ಯೋಚನೆ ಮಾಡಿ ಅದನ್ನು ಕೂಡ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಸೇವಾ ಸದನದಲ್ಲಿ ಮಾಡಬೇಕು ಅನ್ನುವಂತಹ ಒಂದು ಯೋಜನೆ ಇದೆ. ಹಾಗೂ ನಮ್ಮ ಪಂಚಾಮ ಸುಗಮ ಸಂಗೀತೋತ್ಸವ 1999 ಇದು ಆರಂಭ ಆಗಿದ್ದು, ಅಕಾಡೆಮಿಗೆ ಈಗ 25 ವರ್ಷಗಳು ಆಗ್ತದೆ ಮುಂದಿನ ವರ್ಷಕ್ಕೆ. ಆ ವಿಶೇಷ ದೃಷ್ಟಿಯಿಂದ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಯೋಜನೆ ಕೂಡ ಇದೆ. ಹಾಗೆ ಅಕಾಡೆಮಿಯ ಗೌರವ ಅಧ್ಯಕ್ಷರಾಗಿದ್ದಂತಹ ಶ್ರೀ ಎಂ ಎಸ್ ಅನಂತರಾಮ್ ಶರ್ಮಾ ಅವರ ನೆನಪಲ್ಲಿ ಒಂದು ಶತಮಾನೋತ್ಸವ, ಅವರ ಶತಮಾನೋತ್ಸವ ಕೂಡ 25ನೇ ಇಸ್ವಿಗೆ ಬರುತ್ತೆ. ಅದು ಅದನ್ನ ಸೇರಿಸಿಕೊಂಡು ಕೂಡ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಯೋಜನೆಯು ಕಣ್ಮುಂದೆ ಇದೆ. ಆ ಸಮಯದಲ್ಲಿ ಒಂದಷ್ಟು ಪುಸ್ತಕಗಳನ್ನ ಹೊರತರಬೇಕು ಅನ್ನೋ ಯೋಜನೆ ಇದೆ. ನನ್ನ ಹೆಸರು ಕೂಡ ಹಾಕಿದ್ರು ಅವರು, ಕವಿತೆಗಳು ಒಂದಷ್ಟು ಬರೆದಿದ್ದೀರಾ, ಅದರ ಕವಿತೆಗಳ ಪುಸ್ತಕ ಅಂತ. ಹಾಗೆ ಇನ್ಯಾವುದೋ ಎರಡು ಪುಸ್ತಕ, ಜೊತೆಗೆ ಒಂದು ನೆನಪಿನ ಸಂಚಿಕೆ ಸಾಧಾರಣವಾಗಿದ್ದರೂ ಹಾಗೆ, ಮತ್ತು ಈ ಹಿಂಚಲದಲ್ಲಿ ಏನ್ ನಡೀತಾ ಇದೆ ಈಗ 18 ತಿಂಗಳ ಭಗವದ್ಗೀತೆ ಇದನ್ನ ಇಟ್ಕೊಂಡು ಇದರ ಸಂಕಲನವೇ ಒಂದನ್ನು ಯಾಕೆ ಹೊರಗೆ ತರಬಾರದು ಅನ್ನುವಂಥ ಯೋಚನೆಯೂ ಇದೆ. ಈ ರೀತಿಯ ಪುಸ್ತಕಗಳನ್ನ ಆ ಸಂದರ್ಭದಲ್ಲಿ ಹೊರತರಬೇಕು ಅನ್ನೋ ಯೋಜನೆಯನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇವೆ. ಇದು ಒಂದು ಕರಡು ಮಾತ್ರ, ಇದಲ್ಲದೆ ಸಾಂದರ್ಭಿಕವಾಗಿ ಒದಗಬಲ್ಲಂತಹ ವಿಶೇಷಗಳನ್ನ ಗಮನಿಸಿಕೊಂಡು ಆಯಾ ಸಮಯಕ್ಕೆ ಸೂಕ್ತವಾದಂತಹ ಕೆಲವು ಕಾರ್ಯಕ್ರಮಗಳನ್ನು ಸೇರಿಸಿಕೊಂಡು ಮಾಡುವಂತಹ ಸಾಧ್ಯತೆ ಖಂಡಿತ ಇದೆ. ವಿಜಯಕುಮಾರ್ ಅವರಿಗೆ ಧನ್ಯವಾದಗಳು. ಇದು ನಮ್ಮ ದೊಡ್ಡಪಾಡಿ ಮೀಟಿಂಗ್ ಸಂಬಂಧಪಟ್ಟಂತೆ ಕೆಲಸ ಆಗಿದೆ. ನಮ್ಮ ಕಾರ್ಯಕಾರಿ ಸಮಿತಿಗೆ ಶ್ರೀಮತಿ ತಂಜಾ ಅವರು ಸೇರ್ಪಡೆಯಾಗಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಇಮ್ಮೆಲ್ಲರ ಪರವಾಗಿ ಪೂರ್ವಭಾವ ಸ್ವಾಗತ. ಅವರು ಏನು ಚಂದ್ರಶೇಖರ್ ಅವರು ಆನೆ ಬಲ ಬಂದಂತಾಯ್ತು. ಇಲ್ಲ, ಏನಂದ್ರೆ ಉದ್ದೇಶ ಇದೆ, ಒಂದು 25ನೇ ವರ್ಷಕ್ಕೆ ಹೋಗ್ತಾ ಇರೋದು. ಇನ್ನೊಂದು ಏನಂದ್ರೆ ನಮ್ಗೆಲ್ಲ ವಯಸ್ಸು ಆಗ್ತದೆ, ನಾವು ಹಿಂದೆ ಬರ್ಬೇಕು ಅಂದ್ರೆ ಎಲ್ಲ ಹಿಂದೆ ಬರ್ಬೇಕು ಅನ್ನೋ ಉದ್ದೇಶ ಇದೆ. ಆ ಉದ್ದೇಶದಿಂದ ನಮ್ಮ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಧನ್ಯವಾದಗಳು. ಮುಂದೆ ಕೂತ್ಕೊಂಡು ನಮ್ಮ ಮುಂದೆ ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಬೇಕು, ನಿಮ್ಮ ಕಾರ್ಯಕ್ರಮ ಜೊತೆ ನಮ್ಮ ಕಾರ್ಯಕ್ರಮ ಸೇರಿಸಿಕೊಂಡಿದ್ದಕ್ಕಾಗಿ. ಮುಂದುವರೆದ ಭಾಗವಾಗಿ ವಿಚಾರ 115 ಮತ್ತೆ ಅಸಾಮಾನ್ಯ ಗೀತೆಯ 8 ಕಾರ್ಯಕ್ರಮದ ಬಗ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.
ನಿಮ್ಮ ಎಲ್ಲರನ್ನೂ ಸ್ವಾಗತಿಸಲಿದ್ದಾರೆ ಶ್ರೀ ಶ್ರೀಧರ ಶಾಮದತ್ತ ಅವರು. ನಮಸ್ಕಾರ. ಧಾರ್ಮಿಕ ಚಿಂತಕರು, ಕಲಾಪೋಷಕರು ಹಾಗೂ ನಮ್ಮ ಪಂಚಾಮೃತ ಸುಗಮ ಸಮಿತಿಯ ಅಕಾಡೆಮಿ ಅಧ್ಯಕ್ಷರಾದಂತಹ ಎಂ ಚಂದ್ರಶೇಖರ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಅನನ್ಯ ಬಾಲಪ್ರತಿಭೆ, ಇಂದಿನ ಕಾರ್ಯಕ್ರಮದಲ್ಲಿ ಶ್ಲೋಕ ಪಠನ ಮಾಡಿರುವ ಕುಮಾರ್ ಅಕ್ಷಯ್ ಭಾರದ್ವಾಜ್ ಅವರು ಭಗವದ್ಗೀತೆಯ ಶ್ಲೋಕಾರ್ಥ ನೀಡಲು ಆಗಮಿಸಿರುವ ಶ್ರೀಮತಿ ನವ್ಯಾ ಪಿ ಅವರು ಆತ್ಮೀಯವಾದಂತಹ ಸ್ವಾಗತ. ಹಿರಿಯ ಗಮಿಕಿಗಳಾದ ಶ್ರೀಯುತ ಜಿ ಎನ್ ನಾರಾಯಣ ಅವರಿಗೂ ಸಹ ಕನ್ನಡ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಭಗವದ್ಗೀತೆಯ ಎರಡು ಗೀತೆಗಳನ್ನು ಹಾಡಲು ಆಗಮಿಸಿರುವ ಇಂದಿನ ವಿಶೇಷ ಗಾಯಕಿ ಡಾಕ್ಟರ್ ವಿಭಾಶ್ರೀ ಅವರು ಸಹ ಆತ್ಮೀಯವಾದಂತಹ ಸ್ವಾಗತವನ್ನು. ನಮ್ಮ ಸಂಸ್ಥೆಯ ಗೌರವ ಅಧ್ಯಕ್ಷರು ಕವಿ ಉಪನ್ಯಾಸಕರಾದಂತಹ ವರ ವಿಜಯ್ ಕುಮಾರ್ ಅವರಿಗೂ ಸಹ ಉತ್ಪೂರ್ವಕವಾದಂತಹ ಸ್ವಾಗತ. ಸಮಾಜ ಸೇವಕರು, ಕಲಾ ಪೋಷಕರು, ಏನಂತಿರಿ ಖ್ಯಾತಿಯ ಶ್ರೀ ಶ್ರೀಕಂಠ ಬಾಲಗಂಧರ್ವರಿಗೂ ಕೂಡ ಉತ್ಪೂರ್ವಕವಾದಂತಹ ಸ್ವಾಗತ. ಆತ್ಮೀಯ ಎಲ್ಲ ಸದಸ್ಯರಿಗೂ, ವಿದ್ಯಾರ್ಥಿಗಳು, ಅವರ ಪೋಷಕರು, ಆಗಮಿಸಿರುವ ಎಲ್ಲ ಕಲಾ ಬಂಧುಗಳಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ತರ ಸಂಜೆ ಹೊತ್ತು ಸೇರೋಣ ಅಂತ. ರವಿಗಾರಿಗೆ ಧನ್ಯವಾದಗಳು. ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಬೇಕು ಅನ್ನುವಂಥ ವೇದಿಕೆಯಲ್ಲಿ ಗಾಯತ್ರಿ ಮೇಡಮ್ ಬನ್ನಿ. ಪ್ರತಿ ತಿಂಗಳು ಫೋಟೋ ಬಿಡ್ತಾನೆ ಇರ್ತೀನಿ. ಒಂದು ತಿಂಗಳು ಅವ್ರ ಕೈ ಮೇಲೆ ಕಾರ್ಯಕ್ರಮ ಹಸ್ತಾಂತರ ಇವಾಗ ಸೆಂಗೋಲ್ ಕೊಟ್ಟು ಇವತ್ತು ಹಸ್ತಾಂತರ ಮಾಡಾಯ್ತು. ಇವತ್ತು ಮೇಡಮ್ ನೋಡ್ದೆ ಇನ್ಮೇಲೆ ನೋಡ್ದೆ ಮೇಡಮ್ ನೋಡ್ದೆ ಇನ್ಮೇಲೆ ಎಲ್ಲ ದೀಪ ಪ್ರಜ್ವಲಿಸಿ ಶುಭ ಹಾರೈಸಿದ ಎಲ್ಲ ಗಣ್ಯರಿಗೆ ನಮ್ಮ ಧನ್ಯವಾದಗಳು. ಈಗ ಮೊದಲಿಗೆ ಶ್ಲೋಕಾರ್ಥ ಅಕ್ಷಯ್ ಭಾರದ್ವಾಜ್ ಮತ್ತೆ ನವ್ಯಾ ಪಿ ಅವರಿಂದ. ಒಂದ್ ಜಾಸ್ತಿ ಸೇರಿಸಿದ್ದೀನಿ ಮಾಡ್ತೀನಿ.
ನಮ ಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೆ ವಾಸುದೇವಾಯ ಶಾಂತಾಯ ಕೂಟಸ್ಥಾಯ ಸ್ವರೋಚಿಷೇ ಪಂಕಂ ಕರೋತಿ ವಾಚಾಲಂ ಪಂಕುಂ ಲಂಘಯತೆ ಗಿರಿಂ ಯತ್ರ ಪಾತಮಹಂ ವಂದೇ ಪರಮಾನಂದ ಮಾಧವಂ. ಅಕ್ಷರ ಮತ್ತು ಬ್ರಹ್ಮ ಎರಡೂ ಶಬ್ದಗಳು ಭಗವಂತನ ಸಗುಣ ಮತ್ತು ನಿರ್ಗುಣ ಎರಡೂ ಸ್ವರೂಪಗಳ ವಾಚಕವಾಗಿದೆ ಹಾಗೂ ಭಗವಂತನ ಹೆಸರು ಓಂ ಎಂದೂ ಇದೆ. ಅದನ್ನು ಅಕ್ಷರ ಮತ್ತು ಬ್ರಹ್ಮ ಎಂದೂ ಸಹ ಹೇಳುತ್ತಾರೆ. ಈ ಅಧ್ಯಾಯದಲ್ಲಿ ಭಗವಂತನ ಸಗುಣ ನಿರ್ಗುಣ ರೂಪಗಳ ಮತ್ತು ಓಂಕಾರದ ವರ್ಣನೆ ಇದೆ. ಅದಕ್ಕಾಗಿ ಈ ಅಧ್ಯಾಯದ ಹೆಸರು ಅಕ್ಷರ ಬ್ರಹ್ಮ ಯೋಗ ಎಂದು ಇಡಲಾಗಿದೆ. ಅಥ ಅಷ್ಟಮೋಧ್ಯಾಯ ಅಕ್ಷರ ಬ್ರಹ್ಮ ಯೋಗ ಶ್ರೀ ಭಗವಾನುವಾಚ ಅಂತಕಾಲೇ ಸಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಯಾವ ಪುರುಷನು ಅಂತ್ಯಕಾಲದಲ್ಲಿಯೂ ಕೂಡ ನನ್ನನ್ನೇ ಸ್ಮರಿಸುತ್ತಾ ಶರೀರವನ್ನು ತ್ಯಾಗ ಮಾಡಿ ಬಿಡುತ್ತಾನೋ ಅವನು ನನ್ನ ಸಾಕ್ಷಾತ್ ಸ್ವರೂಪವನ್ನೇ ಪಡೆಯುತ್ತಾನೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಅಂತ್ಯಕಾಲದ ಚಿಂತನೆಯ ಮಹತ್ವವನ್ನು ತೋರಿಸುತ್ತದೆ. ಹೇ ಕುಂತಿ ಪುತ್ರನಾದ ಅರ್ಜುನ, ಈ ಮನುಷ್ಯನು ಅಂತ್ಯಕಾಲದಲ್ಲಿ ಯಾವ ಭಾವವನ್ನು ಸ್ಮರಣೆ ಮಾಡುತ್ತಾ ಶರೀರವನ್ನು ತ್ಯಜಿಸುತ್ತಾನೋ ಅದನ್ನೇ ಪಡೆಯುತ್ತಾನೆ. ಏಕೆಂದರೆ ಅವನು ಸದಾ ಕಾಲ ಅದೇ ಭಾವದಿಂದ ಭಾವಿತನಾಗಿದ್ದಾನೆ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯ ಚ ಮಯ್ಯದ್ವಿತ ಮನೋ ಬುದ್ಧಿ ಮಾಮೇ ವೈಶ್ಯಸ್ಯ ಸಂಶಯಂ. ಹೇ ಅರ್ಜುನ, ನೀನು ಎಲ್ಲ ಸಮಯದಲ್ಲಿ ನಿರಂತರವಾಗಿ ನನ್ನ ಸ್ಮರಣೆ ಮಾಡು ಮತ್ತು ಯುದ್ಧವನ್ನು ಮಾಡು. ಈ ಪ್ರಕಾರ ನನ್ನಲ್ಲಿ ಅರ್ಪಿತವಾದ ಮನಸ್ಸು ಬುದ್ಧಿಯಿಂದ ಯುಕ್ತನಾಗಿ ನೀನು ನಿಸ್ಸಂದೇಹವಾಗಿ ನನ್ನನ್ನೇ ಪಡೆಯುವೆ. ನಿರಂತರವಾಗಿ ತನ್ನನ್ನು ಚಿಂತಿಸಲು ಆಜ್ಞಾಪಿಸುತ್ತಿದ್ದಾನೆ. ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನಾ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯನ್. ಹೇ ಪಾರ್ಥ, ಪರಮೇಶ್ವರನ ಜ್ಞಾನದ ಅಭ್ಯಾಸ ರೂಪಿ ಯೋಗದಿಂದ ಬೇರೆಡೆಗೆ ಹೋಗದಿರುವ ಚಿತ್ತದಿಂದ ನಿರಂತರ ಚಿಂತನೆ ಮಾಡುತ್ತಾ ಮನುಷ್ಯನು ಪರಮ ಪ್ರಕಾಶ ಸ್ವರೂಪಿ ದಿವ್ಯ ಪುರುಷನನ್ನು ಅರ್ಥಾತ್ ಪರಮೇಶ್ವರನನ್ನೇ ಹೊಂದುತ್ತಾನೆ. ಇದು ನಿಯಮವಾಗಿದೆ. ಯೋಗ ವಿಧಿಯಿಂದ ಭಕ್ತಿಪೂರ್ವಕ ಭಗವಂತನ ಸಗುಣ ನಿರಾಕಾರ ಸ್ವರೂಪದ ಚಿಂತನೆ ಮಾಡುತ್ತಾ ಪ್ರಾಣತ್ಯಾಗ ಮಾಡುವ ಪ್ರಕಾರ ಮತ್ತು ಅದರ ಫಲದ ವರ್ಣನೆ ಈ ಶ್ಲೋಕದಲ್ಲಿ ಮಾಡಲಾಗಿದೆ. ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯದ್ಯತ ಯೋಗೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರಪಕ್ಷ್ಯೇ. ವೇದವನ್ನು ತಿಳಿದ ವಿದ್ವಾಂಸರು ಯಾವ ಸಚ್ಚಿದಾನಂದ ಘನರೂಪಿ ಪರಮ ಪದವನ್ನು ಅವಿನಾಶಿ ಎಂದು ಹೇಳುತ್ತಾರೋ ಆಸಕ್ತಿರಹಿತವಾದ ಯತ್ನಶೀಲ ಸನ್ಯಾಸಿ ಯಾವುದರಲ್ಲಿ ಪ್ರವೇಶ ಮಾಡುತ್ತಾರೋ ಮತ್ತು ಯಾವ ಪರಮ ಪದವನ್ನು ಬಯಸುವ ಬ್ರಹ್ಮಚಾರಿಗಳು ಬ್ರಹ್ಮಚರ್ಯದ ಆಚರಣೆಯನ್ನು ಮಾಡುತ್ತಾರೋ ಆ ಪರಮ ಪದವನ್ನು ನಾನು ನಿನಗೆ ಸಂಕ್ಷೇಪವಾಗಿ ಹೇಳುವೆನು. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃತಿ ನಿರುದ್ಧ ಚ ಮೂರ್ಧನ್ಯದಾಯಾತ್ಮನಃ ಪ್ರಾಣವಾಸ್ತಿಕೋ ಯೋಗ ಧಾರಣಾಂ. ಎಲ್ಲ ಇಂದ್ರಿಯಗಳ ದ್ವಾರಗಳನ್ನು ತಡೆದು ಮತ್ತು ಮನಸ್ಸನ್ನು ಹೃದಯದಲ್ಲಿ ಸ್ಥಿರವಾಗಿಸಿ ಮತ್ತೆ ಆ ಗೆಲ್ಲಲ್ಪಟ್ಟ ಮನಸ್ಸಿನ ಮೂಲಕ ಪ್ರಾಣವನ್ನು ಮಸ್ತಕದಲ್ಲಿ ಸ್ಥಾಪಿಸಿಕೊಂಡು ಪರಮಾತ್ಮನ ಸಂಬಂಧವಾದ ಯೋಗ ಧಾರಣೆಯಲ್ಲಿ ಸ್ಥಿರವಾಗಿರಬೇಕು. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂಗತಾಃ.
ಪರಮ ಸಿದ್ಧಿಯನ್ನು ಪಡೆದ ಮಹಾತ್ಮಜರು ನನ್ನನ್ನು ಪಡೆದುಕೊಂಡು ದುಃಖದ ಆಲಯವು ಮತ್ತು ಕ್ಷಣಭಂಗುರವು ಆದ ಪುನರ್ಜನ್ಮವನ್ನು ಪಡೆಯುವುದಿಲ್ಲ. ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಹೇ ಅರ್ಜುನ, ಬ್ರಹ್ಮಲೋಕ ಪರ್ಯಂತ ಎಲ್ಲಾ ಲೋಕಗಳು ಪುನರಾವರ್ತಿಗಳಾಗಿವೆ. ಆದರೆ ಕುಂತಿಪುತ್ರ, ನನ್ನನ್ನು ಪಡೆದ ನಂತರ ಪುನರ್ಜನ್ಮವೇ ಇರುವುದಿಲ್ಲ. ಏಕೆಂದರೆ ನಾನು ಕಾಲಾತೀತನಾಗಿದ್ದೇನೆ ಮತ್ತು ಈ ಎಲ್ಲಾ ಬ್ರಹ್ಮಾದಿ ಲೋಕಗಳು ಕಾಲನ ಮೂಲಕ ಸೀಮಿತವಾಗಿರುವುದರಿಂದ ಅದು ಅನಿತ್ಯವಾಗಿದೆ. ಧನ್ಯವಾದಗಳು. ಈಗ ಜಿ ಎನ್ ನಾರಾಯಣ ಅವರಿಂದ, ಜಿ ಎಸ್ ನಾರಾಯಣ ಅವರಿಂದ ಗಮಕ ಪುಷ್ಪಾಪಿ ವರ್ಣೇಕರ್ ಈಗ ಇದ್ದಂತ ಪದ್ಯಗಳನ್ನ ನಾನು ಗದ್ಯ ಶೈಲಿಯಲ್ಲಿ ಹೇಳಿ ಆಮೇಲೆ ಅದಕ್ಕೆ ರಾಗವನ್ನು ಅಳವಡಿಸ್ತೇನೆ. ಮೊದಲೆಲ್ಲ ನೇರವಾಗಿ ಗಮಕ ಹೇಳ್ಬಿಟ್ಟೆ, ಈಗ ಅದನ್ನ ಒಂದು ಗದ್ಯ ಶೈಲಿಯಲ್ಲಿ ಹೇಳ್ತೇನೆ. ಅರ್ಜುನ ಉವಾಚ: ಪುರುಷರಲ್ಲ ಉತ್ತಮನೇ ಕೃಷ್ಣನೇ, ಅರುಹ್ಯನಿಗೆ ಆ ಬ್ರಹ್ಮದ ಅರ್ಥವ ಧರೆಯೊಳಗೆ ಆಧ್ಯಾತ್ಮವಾವುದು ಕರ್ಮವೆಂತಿಹುದು. ಅರಿಯೇ ಅರಿಯಬೇಕು ಅಧಿಭೂತದ ಅರ್ಥವ ಧರಣಿಯೊಳಗೆ ಅಧಿದೈವವಾವುದು ಸರಸಿಜೆ ಕ್ಷಣ ಕರ್ಮವಾವುದು ತಿಳಿಯಲು ಇಚ್ಛಿಸುವೆ. ಇದು ಅರ್ಜುನ ಕೇಳ್ತಾ ಇರೋದು. ಅದಕ್ಕೆ ಆ ಭಗವಾನ್ ಕೃಷ್ಣ ಹೇಳ್ತಾರೆ: ಪರಮ ಅಕ್ಷರ ಬ್ರಹ್ಮವೆನಿಹುದು ಧರೆಯೊಳು ವಸ್ತುಗಳ ಮೂಲಭಾವು, ಧರನೇ ಕೇಳ್ ಅಧ್ಯಾತ್ಮವೆನಿಹುದು ಎಲ್ಲ ರೀತಿಯಲ್ಲಿ. ಪರಮ ಅಕ್ಷರದಿಂದ ಜನಿಸಿದ ಚರಾಚರಗಳ ಸೃಷ್ಟಿಗೈಯುವ ಹೊರ ನಿಸರ್ಗದ ಗತಿಯೇ ಕರ್ಮವು ಜಗದಿ ಕೇಳೆಂದ. ನಿತ್ಯಯುಕ್ತನು ಯೋಗಿಯು ನಿತ್ಯದಲ್ಲಿ ಏಕಾಗ್ರ ಭಾವದಿ ಚಿತ್ತದಲ್ಲಿ ತಾನೆನ್ನ ನೆನೆದೊಡೆ ನಾನು ಸುಲಭ ಕಣ. ಪೃಥ್ವಿಯಲ್ಲಿ ತಾ ಸತತ ಎನ್ನನು ಚಿತ್ತದಲ್ಲಿ ಧ್ಯಾನಿಸುವಲ್ಲಿ ಅನುಪಮ ಭಕ್ತಿಯಿಂದಲಿ ಎನ್ನ ಸ್ಮರಿಸಲು ಎನಗೆ ಪ್ರಿಯನಹನು. ಸಹಸ್ರಯುಗ ಪರಿಮಿತವೂ ಎನಿಕುದು ಬ್ರಹ್ಮದೇವನ ಹಗಲು ಕೇಳಲೆ. ಸಹಸ್ರಯುಗ ಪರ್ಯಂತ ಬ್ರಹ್ಮನ ರಾತ್ರಿ ಹೊಂದಿಹುದು. ಅಹರಾತ್ರಿ ಇದರು ಎಂಬರು ಮಹಿಯೊಳಗೆ ಕೋವಿದರು. ಪ್ರಾರ್ಥನೆ ಅಹಂ ಇಂದರೆ ಇದನು ತಿಳಿದಿದ ಮನುಜ ಶ್ರೇಷ್ಠರನು. ವ್ಯಕ್ತವಾಗಿಹ ಸೃಷ್ಟಿಯನು ತಾನ ಅವ್ಯಕ್ತದಿಂದಲೇ ಸೃಜಿಸಿ ರಕ್ಷಿಸಿ ಮತ್ತೆ ಭೂತಗಳೆಲ್ಲವನ್ನು ತನ್ನೊಳಗೆ ಧರಿಸುತ್ತಲೇ ಶಕ್ತನಾದ ಈ ಪರಮ ಪುರುಷನು ಭಕ್ತಿಯಿಂದಲೇ ಲಭ್ಯನಹನು. ಎದೆ ಚಿತ್ತದಲ್ಲಿ ನೀ ತಂದುಕೊಳ್ಳುತ್ತಾ ಕರ್ಮಯಸಗು. ಪುರುಷದೊಳಗುತ್ತಮನೇ ಕೃಷ್ಣನೇ, ಪುರುಷರೊಳಗೆ ಉತ್ತಮನೇ ಕೃಷ್ಣನೇ, ಅರುಹ್ಯನಗೆ ಬ್ರಹ್ಮ ದತ್ತವ ಅರುಹ್ಯನಗೆ ಕೃಷ್ಣ, ಧರೆಯೊಳಗೆ ಅಧ್ಯಾತ್ಮವಾವುದು ಕರ್ಮವೆಂತಿಕುದು. ಅರಿಯಬೇಕು ಅಧಿಭೂತದತ್ತವ ಅರಿಯಬೇಕು ಧರಣಿಯೊಳಗೆ ಅಧಿದೈವವಾವುದೋ ಸರಸಿಜ ಕ್ಷಣ ಕರ್ಮವಾವುದು ತಿಳಿಯಲಿಚ್ಛಿಸುವೆ. ಪರಮ ಅಕ್ಷರ ಬ್ರಹ್ಮವೆನಿಪುದು ಧರೆಯೊಳು ವಸ್ತುಗಳ ಮೂಲಭಾವವು ನರನಿಕೆ ಅಧ್ಯಾತ್ಮವೆನಿಪುದು ಎಲ್ಲ ರೀತಿಯಲ್ಲಿ. ಪರಮ ಅಕ್ಷರದಿಂದ ಜನಿಸಿದ ಚರಾಚರಗಳ
ಚರಾಚರಗಳ ಸೃಷ್ಟಿಗೈಯುವ ವರ ನಿಸರ್ಗದ ಗತಿಯೇ ಕರ್ಮವು ಜಗತಿ ಕೇಳೆಂದ ಶಂಕರ ಬಂದ ಅಂತ್ಯ ಕಾಲದಲ್ಲೆನ್ನ ಭಜಿಸುತ್ತ ಅಂತ್ಯಕಾಲದಲ್ಲಿ ಎನ್ನ ಭಜಿಸುತ್ತ ಚಿಂತೆಯಿಲ್ಲದೆ ದೇಹ ತೊರೆಯುವ ಸಂತ ಸದೃಶ ಮನುಜ ಎನ್ನ ಸ್ವರೂಪ ವೈದುವನೋ ಕುಂತಿತನಯನೇ ಲಾಲಿಸು ಕುಂತಿತನಯನೆ ಲಾಲಿಸು ಎಲೆ ನೀ ಅಂತರಂಗದ ಎನ್ನ ನೆನೆದು ಅಂತರಂಗದಿ ಎನ್ನ ನೆನೆದು ನೀರ ನಿರಂತರವು ಸ್ತುತಿ ದೈವ ಮನುಷ್ಯನ ಜನ್ಮ ಸಾರ್ಥಕವು ಬೈರಿ ನಿತ್ಯ ಯುಕ್ತನು ಎನಿಪಯೋಗಿಯೋ ನಿತ್ಯ ಯುಕ್ತನು ಎನಿಪಯೋಗಿಯು ನಿತ್ಯದಲ್ಲಿ ಏಕಾಗ್ರ ಭಾವದಿ ಚಿತ್ತದಲ್ಲಿ ತಾನೆನ್ನ ನೆನೆದೊಡೆ ನಾನು ನಾನು ಸುಲಭ ಕಣ ಪೃಥ್ವಿಯಲ್ಲಿ ತಾ ಸತತ ಎನ್ನನು ಪೃಥ್ವಿಯಲ್ಲಿ ತಾ ಸತತ ಎನ್ನನು ಚಿತ್ತದಲ್ಲಿ ಧ್ಯಾನಿಸುತ್ತಲೇ ಅನುಪಮ ಭಕ್ತಿಯಿಂದಲೇ ಎನ್ನ ಸ್ಮರಿಸಲು ಎನಗೆ ಪ್ರಿಯನಗನು ಸಾರಮತಿ ಸಹಸ್ರಯುಗ ಪರಿಮಿತವು ಜನಿಸುದು ಸಹಸ್ರಯುಗ ಏನು ಪರಿಮಿತವು ಎನುಕುದು ಬ್ರಹ್ಮದೇವನಗಳು ಕೇಳಲೆ ಪಾಠ ಸಹಸ್ರಯುಗ ಪರಿಮಿತವು ಜನಿಸುದು ಬ್ರಹ್ಮದೇವನ ಹಗಲು ಕೇಳು ಸಹಸ್ರಯುಗ ಪರ್ಯಂತ ಬ್ರಹ್ಮನ ರಾತ್ರಿಯಂದಿಗುದೋದು ಅಹೋರಾತ್ರಿ ಬಿದರು ಎಂಬರು ಮಹಿಜೊಳಗೆ ಕೋಯರು ಪಥನೇ ಅಹಂ ಇಲ್ಲದೆ ಇದನ್ನು ತಿಳಿದಿದ ಮನುಜ ಶ್ರೇಷ್ಠನನು ಕಲ್ಯಾಣಿ ವ್ಯಕ್ತವಾಗಿ ಸೃಷ್ಟಿಯನು ವ್ಯಕ್ತವಾಗಿಯ ಸೃಷ್ಟಿಯನು ತಾನ ವ್ಯಕ್ತದಿಂದಲೇ ಸೃಜಿಸಿ ರಕ್ಷಿಸಿ ಮತ್ತೆ ಭೂತಗಳೆಲ್ಲವನು ತನ್ನೊಳಗೆ ಧರಿಸುತ್ತನೀ ಶಕ್ತನಾದ ಈ ಪರಮ ಪುರುಷನು ಶಕ್ತನಾದ ಈ ಪರಮ ಪುರುಷನು ಭಕ್ತಿಯಿಂದಲೇ ಲಭ್ಯನಗನು ಎಲೆ ಪಾತ್ರ ಚಿತ್ತದಲ್ಲು ನೀ ತಂದುಕೊಳ್ಳುತ್ತ ಕರ್ಮವೇ ಸಾಗುವುದು ಮೋಹನ ಇವತ್ತು ಎಂಟನೇ ಅಧ್ಯಾಯಕ್ಕೆ ಬಂದಿದ್ದೀವಿ. ಅಕ್ಷರ ಬ್ರಹ್ಮಯೋಗ ಅಂತ ಇದನ್ನು ಕರೆದಿದ್ದಾರೆ. ಅಂದ್ರೆ ಇದು ಒಂದು ರೀತಿಯ ನಂಬುವುದು ಅಥವಾ ನಂಬದೇ ಇರುವುದು ಅವರವರಿಗೆ ಬಿಟ್ಟ ವಿಚಾರದ ರೀತಿಯ ಒಂದು ಅಧ್ಯಾಯ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಬರುವಂತಹ ವಿಷಯಗಳು ಎಷ್ಟೋ ಬಾರಿ ನಮಗೆ ಪ್ರಶ್ನೆಗೆ ಈಡಾಗ್ತದೆ. ಇದು ಹೌದಾ, ಸರಿನಾ, ಇಲ್ವಾ, ಇದೆಷ್ಟರ ಮಟ್ಟ ಸತ್ಯ, ಈ ಪ್ರಶ್ನೆಗಳೆಲ್ಲ ಇಲ್ಲಿ ಬರುವಂತದನ್ನ ಗಮನಿಸ್ಬೋದು. ಇದು ಕಾಡುತ್ತೆ ನಮ್ಗೆ, ಹೌದಾ ಸತ್ಯವೋ ಅನುಭವ ಅನ್ನುವಂಥದ್ದು. ಆ ವಿಚಾರ ಅವರವರಿಗೆ ಬಿಟ್ಟಿರೋಣ, ಯಾಕಂದ್ರೆ ವಾದ ವಿವಾದಗಳು ಒಂದೇ
ಸತಿ ಯಾವುದನ್ನು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಆಗುವುದಿಲ್ಲ. ನಮ್ಮ ನಮ್ಮ ಅನುಭವದ ಮತ್ತು ಓದಿನ ಹಿನ್ನೆಲೆಯ ಆಧಾರದಲ್ಲಿ ಕೆಲವು ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಎಷ್ಟೋ ಸರ್ತಿ ನನಗೆ ಸತ್ಯ ಅಂತ ಕಂಡದ್ದು ಇನ್ನೊಬ್ಬರಿಗೆ ಸಂಪೂರ್ಣ ಸತ್ಯ ಆಗಲಿಕ್ಕೆ ಇಲ್ಲದೆ ಇರಬಹುದು. ಅವರ ಅನುಭವದ ಹಿನ್ನೆಲೆ ಅವರು ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡಬಹುದು. ಹಾಗಾಗಿ ದೊಡ್ಡ ಸತ್ಯ ಒಂದಿದೆ, ಅದರ ಕಡೆಗೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಹಾಗೆ ಹೋಗುವ ದಾರಿಯಲ್ಲಿ ಸಿಗುವ ಮೆಟ್ಟಲುಗಳು ಇದೆಲ್ಲ, ಇದನ್ನ ಅರ್ಥ ಮಾಡಿಕೊಂಡು ಮುಂದೆ ಹೋಗ್ಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ 7ನೇ ಅಧ್ಯಾಯದಲ್ಲೂ ಕೂಡ ಆರಂಭದಲ್ಲಿ ಹೇಗೆ ಅರ್ಜುನ ಪ್ರಶ್ನೆಯನ್ನು ಕೇಳದ ಕೃಷ್ಣನಿಗೆ, ಅದೇ ರೀತಿಯ ಪ್ರಶ್ನೆಗಳನ್ನ ಹಾಕೋದನ್ನು ಗಮನಿಸ್ತೀವಿ. ಆರಂಭದಲ್ಲಿ ಅವರು ಕೂಡ ಓದುವಾಗ ನೀವು ಕೇಳಿಸ್ಕೊಂಡಿರ್ಬೋದು, ಮತ್ತು ಗಮಕದಲ್ಲೂ ಕೂಡ ಅದೇ ಬಂತು ಪ್ರಶ್ನೆಗಳನ್ನ ಬಗ್ಗೆ. ಅದ್ರ ಬಗ್ಗೆನೇ ಒಂದು ವಿವೇಚನೆ ಮಾಡಿಕೊಂಡು ಮುಂದಿನ ಭಾಗದಲ್ಲಿ ಇತರ ವಿವರಗಳಿಗೆ ಹೋಗೋಣ. ನಾವು ಇವತ್ತು ನಾನು ಡಿ ವಿ ಜಿ ಅವರ ಪುಸ್ತಕದ ಒಂಚೂರು ಸಹಾಯ ತಗೊಳ್ತೀನಿ, ಯಾಕಂದ್ರೆ ಪ್ರಶ್ನೆಗಳು 7-8 ಇರೋದ್ರಿಂದ ಅದು ಮರ್ತು ಹೋಗಬಾರ್ದು ಅಥವಾ ಬಿಟ್ಟು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನ ಇಟ್ಕೊಳ್ತಾ ಇದ್ದೀನಿ. ಅರ್ಜುನ ಕೇಳಿದ ಪ್ರಶ್ನೆ ಮತ್ತು ಅದು ಕೃಷ್ಣ ಕೊಟ್ಟ ಉತ್ತರ, ಇದ್ರ ಮೂಲಕನೇ ಹೋಗೋಣ. ಹೇಗೆ ಅವನು ಸುಮಾರು 7 ಅಥವಾ 8 ಅಂತ ಹೇಳ್ತಾರೆ, ಕೆಲವರು 7 ಕೆಲವರು 8 ಕೊಡ್ತಾರೆ. ಆ ಪ್ರಶ್ನೆಗಳ ಏನು ಅಂತ ಕೇಳ್ತಾ ಅದು ಉತ್ತರ ನೋಡೋಣ. ಮೊದಲನೇ ಪ್ರಶ್ನೆ ಇದೆ, ಈ ಪ್ರಶ್ನೆಗಳೆಲ್ಲ ಪಾರಿಭಾಷಿಕ ಪದಗಳಿಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಒಂದೊಂದೇ ಜ್ಞಾನಕ್ಕೆ ಅದರದೇ ಆದಂತಹ ಪಾರಿಭಾಷಿಕ ಪದಗಳಿರ್ತದೆ, ಅಂದ್ರೆ ಅದಕ್ಕೆ ಉಪಯೋಗಿಸುವಂಥದ್ದು. ಅಡುಗೆ ಮಾಡೋಕೆ ಅಡುಗೆಗೆ ಉಪಯೋಗಿಸುವಂತಹ ಕೆಲವು ಪದಗಳಿರ್ತದೆ. ಆತರ ಈಗ ಡಾಕ್ಟರ್ ಓದಿದಂಥವ್ರು ಇವ್ರಿಗೆ ಅಲ್ಲ ಪರಿಭಾಷಿಕ ಪದಗಳೇ ಬೇರೆ ಇರ್ತದೆ, ನಮಗೆ ಅರ್ಥ ಆಗುದಿಲ್ಲ ಎಷ್ಟೋ ಸತಿ ಅದು. ಅವರು ಅಲ್ಲಿಯ ಟೆಕ್ನಿಕಲ್ ವರ್ಡ್ಸ್ ಹೇಳ್ತಾರೆ. ಈಗ IT ಓದೋರಿಗೆ ಅಥವಾ ಇದನ್ನ ರೆಕಾರ್ಡ್ ಮಾಡುವಂಥವ್ರಿಗೆ ಇದರ ಆದ ಕೆಲವು ಟೆಕ್ನಿಕಲ್ ವರ್ಡ್ಸ್ ಇರುತ್ತೆ, ಅದು ಬಳಸಿ ಬಳಸಿ ನಮಗೆ ಗೊತ್ತಾಗಬೇಕು ಹೊರತು ಅದ್ರ ಹಿನ್ನೆಲೆ ಏನು ಅಂತ ನಮಗೆ ಗೊತ್ತಿರೋದಿಲ್ಲ ಎಷ್ಟೋ ಸರ್ತಿ. ಹಾಗೆ ಅಧ್ಯಾತ್ಮದ ವಿಷಯಗಳನ್ನ ತಿಳ್ಕೊಳ್ಬೇಕಾದಾಗ ಅಧ್ಯಾತ್ಮದ ಪಾರಿಭಾಷಿಕ ಶಬ್ದಗಳು ಕೆಲವು ಬರುತ್ತದೆ, ಆ ಅರ್ಥಗಳು ಏನು ಅದ್ರದ್ದು ಅನ್ನೋದನ್ನ ಕೇಳೋ ದೃಷ್ಟಿಯಿಂದ ಅರ್ಜುನ ಆ ಪ್ರಶ್ನೆ ಕೇಳ್ತಾನೆ. ಮೊದಲನೇ ಪ್ರಶ್ನೆ ಅವ್ನು ಕೇಳ್ತಾನೆ, ಕಿಂ ತದ್ ಬ್ರಹ್ಮ ಅಂತ ಕೇಳ್ತಾನೆ. ಅಂದ್ರೆ ಆ ಬ್ರಹ್ಮ ಅನ್ನೋದು ಏನು, ಇದನ್ನ ನಾವು ಬಳಸ್ತೀವಿ ಅಧ್ಯಾತ್ಮದಲ್ಲಿ ಬ್ರಹ್ಮ ಅನ್ನೋ ಪದವನ್ನು ಬಳಸ್ತೀವಿ. ಅದನ್ನ ಮೂಲಭೂತವಾಗಿ ಕೇಳ್ತಾ ಇದ್ದಾನೆ ಅರ್ಜುನ, ಏನದು ಬ್ರಹ್ಮ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಕೂಡ ಉತ್ತರ ಕೊಡ್ತಾನೆ, ಅಕ್ಷರಂ ಬ್ರಹ್ಮ ಪರಮಂ ಅಂತ ಉತ್ತರವನ್ನು ಅವನು ಹೇಳಿದ. ಅಂದ್ರೆ ಅಕ್ಷರ ಅನ್ನೋದೇ ಪರಮವಾದಂತಹ ಬ್ರಹ್ಮ ಅಂತ. ಅಂದ್ರೆ ಅಕ್ಷರ ಕ್ಷರ ಅಂದ್ರೆ ನಾಶ, ಅಕ್ಷರ ಅಂದ್ರೆ ನಾಶ ಇಲ್ಲದೆ ಇರುವಂತದ್ದು ಅಂತ. ಸೊ ಯಾವುದಕ್ಕೆ ನಾಶ ಇಲ್ಲವೋ ಅಂತಹ ಉತ್ಕೃಷ್ಟವಾದದ್ದನ್ನ ನಾವು ಬ್ರಹ್ಮ ಅಂತ ಕರಿತೇವೆ ಅಂತ. ಇದು ಪಾರಿಭಾಷಿಕ ಪದದ ಅರ್ಥ. ಈಗ ಮುಂದಕ್ಕೆ ನಾವು ಎಲ್ಲಿ ಬ್ರಹ್ಮ ಅಂತ ಪದವನ್ನು ಬಳಸ್ತೇವೋ ಅದೇ ಅರ್ಥ ಏನು ಅಂತ ಗೊತ್ತಾಗ್ಬೇಕಲ್ಲ, ಆ ಉದ್ದೇಶದಿಂದ ಇದನ್ನ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಶಾಶ್ವತ ಆಗಿರುವಂಥದ್ದು, ನಾಶ ಇಲ್ಲದೆ ಇರುವಂತದ್ದನ್ನ ನಾವು ಬ್ರಹ್ಮ ಅಂದ್ರೆ ಪರಮವಾದದ್ದು, ಅದು ಬಹಳ ಮೂಲವಾದದ್ದು ಅಂತ. ಅಣೋರಣೀಯ ಮಹತೋ ಮಹಿಮೆ ಅಂತ ಕರಿತೀವಲ್ಲ ಸಂಸ್ಕೃತದಲ್ಲಿ ಹೇಳ್ತೀವಿ. ಅಣೋರಣೀಯ ಅಂದ್ರೆ ಚಿಕ್ಕದ್ರಲ್ಲಿ ಚಿಕ್ಕದ್ದು, ಮಹತೋ ಮಹಿಮ ಅಂದ್ರೆ ದೊಡ್ಡದ್ರಲ್ಲಿ ದೊಡ್ಡದ್ದು ಅಂತ. ಅಂದ್ರೆ ಪರಮಾತ್ಮ ಅವನು ಒಳಗೂ ಇರ್ತಾನೆ ಹೊರಗೂ ಇರ್ತಾನೆ, ವ್ಯಾಪಿಸಿಕೊಂಡು ಇರ್ತಾನೆ ಜೊತೆಯಲ್ಲೂ ಇರ್ತಾನೆ ಅನ್ನೋ ಅರ್ಥದಲ್ಲಿ ಬರುತ್ತೆ. ಈ ಅರ್ಥದಲ್ಲಿ ಅದು ಬ್ರಹ್ಮ ಅನ್ನುವಂತಹ ಅರ್ಥ ಹೇಳ್ತಾನೆ. ಮತ್ತೆ ಎರಡನೇ ಪ್ರಶ್ನೆಯನ್ನ ಕೇಳ್ತಾನೆ ಅವನು, ಕಿಮ್ ಅಧ್ಯಾತ್ಮಂ ಅಂತ ಕೇಳ್ತಾನೆ. ಅಧ್ಯಾತ್ಮ ಅಂತಾನೆ ನಾವು ಇದನ್ನ ಯೋಚನೆ ಮಾಡ್ತಾ ಇದೀವಿ ಎಲ್ಲ ವಿಷಯಗಳನ್ನ. ಏನದು ಅಧ್ಯಾತ್ಮ ಅಂದ್ರೆ ಹಾಗಾದ್ರೆ ನಿನ್ನ ಅರ್ಥದಲ್ಲಿ ಅಂತ ಕೃಷ್ಣನಿಗೆ ಕೇಳ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಕೊಡೋ ಉತ್ತರ, ಸ್ವಭಾವೋ ಅಧ್ಯಾತ್ಮ ಮುಚ್ಚ್ಯತೆ ಅಂತ. ಅಂದ್ರೆ ಮನುಷ್ಯ ಸ್ವಭಾವ ಏನಿದೆ ಅದರ ಸಮಗ್ರವನ್ನ ನಾವು ಅಧ್ಯಾತ್ಮ ಅಂತ ಕರಿತೇವೆ ಅಂತ ಅದರ ಉತ್ತರದಲ್ಲಿ ಹೇಳ್ತಾನೆ. ಮನುಷ್ಯ ಸ್ವಭಾವ ಅಥವಾ ಮನುಷ್ಯ ಅಂದ್ರೆ ಏನು, ನಮ್ಮ ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಮತ್ತು ಆತ್ಮ, ಒಳಗಡೆ ಇರುವಂತಹ ಆತ್ಮ, ಅದು ಕೂಡ ಅಧ್ಯಾತ್ಮದ ಒಂದು ಪಾರಿಭಾಷಿಕ ಪದವೇ. ಈ ಎಲ್ಲವನ್ನ ಸೇರಿಸಿ ನಾವು ಕರಿತೇವೆ ಇದನ್ನ. ಹಾಗೆ ಈ ಎಲ್ಲದರ ಉಪಕರಣಗಳಿಂದ ನಾನು ಹಿಂದಿನ ಅಧ್ಯಾಯಗಳಲ್ಲೂ ಹೇಳಿದೆ, ನಾವು ಪ್ರಪಂಚವನ್ನ ಲೋಕ ಸ್ನೇಹವನ್ನ ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ಪಂಚೇಂದ್ರಿಯಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ. ಹಾಗೆ ಈ ಲೋಕ ಸಂಪರ್ಕವನ್ನು ನಾವು ಹೇಗೆ ಮಾಡ್ಕೊಳ್ತೀವೋ, ಹೇಗೆ ನಾವು ಸಂಬಂಧವನ್ನ ಬೆಳೆಸ್ಕೊಳ್ತೀವೋ ಈ ಲೋಕದಲ್ಲಿ, ಅದು ಅಧ್ಯಾತ್ಮ ಅಂತ ಅನ್ನಿಸ್ಕೊಳ್ಳುತ್ತೆ ಅನ್ನೋ ದೃಷ್ಟಿಯಿಂದ ಇವನು ಹೇಳ್ತಾನೆ. ಹಾಗಾಗಿ ನಾವು ಪ್ರತಿ ಸರ್ತಿ ಯಾವ್ಯಾವ ವಿಷಯಗಳಲ್ಲಿ ಹೇಗೆ ಸಂಬಂಧವನ್ನ ಬೆಳೆಸ್ಕೊಳ್ತಾ ಹೋಗ್ತೀವೋ ಅದೆಲ್ಲ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದೇ ಅನ್ನುವಂತಹ ಒಂದು ಅರ್ಥವು ಕೂಡ ಇದರಲ್ಲಿ ಬರುತ್ತೆ. ಮುಂದಿನ ಪ್ರಶ್ನೆ ಕೇಳ್ತಾನೆ, ಆಯ್ತಪ್ಪ ಬ್ರಹ್ಮ ಸರಿ ಅಧ್ಯಾತ್ಮ ಸರಿ, ಕಿಂ ಕರ್ಮ, ಕರ್ಮ ಅಂದ್ರೆ ಏನು ಹಾಗಾದ್ರೆ ನಿನ್ನ ಅರ್ಥದಲ್ಲಿ ಅಂತ. ಅದಕ್ಕೆ ಅವನು ಉತ್ತರ ಕೊಡ್ತಾನೆ ಕೃಷ್ಣ, ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತ. ಅಂದ್ರೆ ಪ್ರಾಣಿಗಳು ಅಂದ್ರೆ ಮನುಷ್ಯರು ಸೇರಿದ ಹಾಗೆ ಜೀವಿಗಳು ಅನ್ನು ಅರ್ಥ ಇಟ್ಕೊಂಡು ಅವರು ತಮ್ಮ ಮುಂದಿನದಕ್ಕೆ, ಇಲ್ಲಿ ಅವರು ಪುನರ್ಜನ್ಮ ಅಂತಾರೆ ಅಥವಾ ಮುಂದಿನ ಭವಿಷ್ಯಕ್ಕೆ ಅಂತ ಇಟ್ಕೊಳ್ಳೋಣ, ಕಾರಣ ಆಗುವ ಹಾಗೆ ಮಾಡುವಂತಹ ತಮ್ಮ ಶಕ್ತಿ ದ್ರವ್ಯದ ವಿನಿಯೋಗ. ಅಂದ್ರೆ ನಾವೇನಾದ್ರೂ ಮಾಡಬೇಕಾದ್ರೆ ನಮ್ಮ ಶಕ್ತಿಯನ್ನ ವಿನಿಯೋಗಿಸಲೇಬೇಕು, ಅದರಿಂದ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ನಿಮ್ಮ ಬುದ್ಧಿಯನ್ನ, ಮನಸ್ಸನ್ನ, ಯೋಚನೆಯನ್ನ, ಶಕ್ತಿಯನ್ನ ಏನನ್ನ ಮಾಡೋದಕ್ಕೆ ವಿನಿಯೋಗಿಸ್ತಿರೋ ಅದೇ ಕರ್ಮ ಅಂತ ಹೇಳ್ತಾರೆ. ಹಾಗಾಗಿ ನಾವು ಪ್ರತಿಯೊಂದು ಕ್ಷಣದಲ್ಲೂ ಹೆಜ್ಜೆಯಲ್ಲಿ ಒಂದು ರೀತಿ ಯೋಚನೆ ಮಾಡಿಯೇ ಮಾಡ್ಬೇಕು. ಅಂದ್ರೆ ನಾನು ಈಗ ಮಾಡ್ತಾ ಇರೋದು ಬರೀ ಈಗಿನದಕ್ಕಲ್ಲ, ಇದು ಮುಂದಿನದಕ್ಕೆ ಅನ್ನೋ ಯೋಚನೆಯನ್ನು ನಮ್ಗೆ ಇರಬೇಕು ಅನ್ನೋದ್ರ ಅರ್ಥವನ್ನ ಅದು ಕೊಡುತ್ತೆ. ಇದು ಕರ್ಮ ಅಂದ್ರೆ
ಇವತ್ತಿನ ನಮ್ಮ ಕಾರ್ಯಗಳ ಮೇಲೆ ನಮ್ಮ ಮುಂದಿನ ದಿನಗಳು ನಿರ್ಧಾರ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇದು ವ್ಯಾವಹಾರಿಕವಾಗಿ ಕೂಡ ನಿಜವೇ ತಾನೆ. ನಾವು ಇವತ್ತು ಈಗ ಏನ್ ಮಾತಾಡ್ತೀವೋ ಅದರ ಆಧಾರದ ಮೇಲೆ ತಾನೇ ಮುಂದಿನ ಮಾತಾಡಬೇಕು. ಅವನು ಅದರ ಹಿಂದೆ ಇಟ್ಕೊಂಡು ಹೇಳ್ತಾನೆ, ನೀನು ಅವತ್ತನ್ನು ಕೇಳಲಿಲ್ವಾ ಅನ್ನೋ ದೃಷ್ಟಿಯಿಂದನೇ ಬರುತ್ತದೆ. ಹಾಗಾಗಿ ನಾವು ಇವತ್ತು ಮಾಡಬೇಕಾದ್ರೆ ಎಷ್ಟು ಹುಷಾರಾಗಿರ್ಬೇಕು ಅಂದ್ರೆ ನಾಳೆ ಇದು ಉಪಯೋಗಕ್ಕೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಹೆಜ್ಜೆಗಳನ್ನು ಇಡಬೇಕು ಅನ್ನೋ ಅರ್ಥ ಹೇಳ್ತಾನೆ. ಈ ಲೋಕ ವ್ಯವಹಾರ ಇರೋದೇ ಹಾಗೆ ಅಲ್ವಾ? ವ್ಯವಹಾರ ಅಂದ್ರೆ ಏನು? ಕೊಡೋದು ತಗೊಳ್ಳೋದು ಅಂತ. ಏನೋ ಒಂದು ಕೊಡೋದು, ಏನೋ ಒಂದು ತಗೊಳ್ಳೋದು, ಅದು ಹಣ ಇರಬಹುದು ಅಥವಾ ಇನ್ನೇನೋ ಇರಬಹುದು. ಈ ಕೊಟ್ಟು ಕೊಡುವಂತಹ ರೂಪ ಇರುವಂತಹ ಈ ವ್ಯವಹಾರ ಏನಿದೆಯಲ್ಲ, ಅದನ್ನ ನಾವು ವಾಕ್ಯದಿಂದ ಮಾಡ್ತಾ ಇರ್ತೀವಿ ಅಥವಾ ಮನಸ್ಸಿನಿಂದ ಮಾಡ್ತಾ ಇರ್ತೀವಿ, ದೇಹದಿಂದ ಮಾಡ್ತಾ ಇರ್ತೀವಿ. ಹೀಗೆ ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಈ ಕರ್ಮ ನಡೀತಾನೆ ಇರ್ತದೆ. ಯೋಚನೆ ಮಾಡಿಯೇ ಎಲ್ಲವನ್ನು ನಾವು ಮಾಡೋದಿಲ್ಲ. ಎಷ್ಟೋ ಸತಿ ನಮ್ಗೆ ಅರಿವಿಲ್ಲದೆ ಸ್ವಭಾವಜನ್ಯವಾಗಿ ಎಷ್ಟೋ ಕರ್ಮಗಳನ್ನು ನಾವು ಮಾಡ್ತೀವಿ, ಆಮೇಲೆ ಅದನ್ನು ಯೋಚನೆ ಮಾಡ್ತೀವಿ, ಹೌದು ನಾನು ಹಂಗೆ ಮಾಡಿಬಿಟ್ಟೆ ಅಲ್ವಾ ಅಂತ. ಇದು ನಮಗೂ ಗೊತ್ತಿರೋದಿಲ್ಲ. ಆದ್ರೆ ಬೆಳವಣಿಗೆ ಅಂದ್ರೆ ಏನು? ಈಗ ಅಕಸ್ಮಾತ್ ನಡೆದು ಹೋಗಿರೋದನ್ನ ಮುಂದೆ ನಡೀದೇ ಇರುವಾಗ ಮಾಡ್ಕೊಳ್ಳೋದಂತ ಬೆಳವಣಿಗೆ ಅನ್ನೋದು. ತಿಳ್ಕೊಳ್ಳೋದು ಅನ್ನೋದು ತಿಳಿವು ಅನ್ನೋದು ಕೂಡ ಅದೇ ಅಲ್ವಾ? ಹಾಗೆ ತಪ್ಪುಗಳನ್ನ ತಿದ್ದಿಕೊಳ್ತಾ ನಮ್ಮ ಕರ್ಮಗಳನ್ನ ಸುಧಾರಿಸ್ಕೊಳ್ತಾ ಹೋದ್ರೆ ನಮ್ಮ ಭವಿಷ್ಯವೂ ಕೂಡ ಅಥವಾ ನಮ್ಮ ಮುಂದಿನ ಜನ್ಮವೂ ಕೂಡ ಸರಿ ಹೋಗ್ತಾ ಹೋಗುತ್ತೆ ಅನ್ನೋದು. ಈ ಮತ್ತೆ ಪುನರ್ಜನ್ಮ ಅಥವಾ ಜನ್ಮಗಳು ಇದೆಲ್ಲ ಕೂಡ ಮತ್ತೆ ಅದರ ಪಾರಿಭಾಷಿಕ ಪದಗಳೇ. ಅದನ್ನು ನೀವು ಎಷ್ಟರ ಮಟ್ಟಿಗೆ ನಂಬುತ್ತೀರಾ, ಎಷ್ಟರ ಮಟ್ಟಿಗೆ ನಂಬೋದಿಲ್ಲ, ಅದರ ಮೇಲೆ ನಿರ್ಧಾರ ಆಗುತ್ತೆ. ಈಗ ಇಲ್ಲಿ ಡಾಕ್ಟರ್ಗಳಿದ್ದಾರೆ, ಅವರಿಗೆ ಏನು ದೇಹದ ಆಪರೇಷನ್ ಮಾಡಿ ತೆಗೆದು ನೋಡಿದಾಗ ಹಿಂದಿನ ಜನ್ಮ ಏನು ಮುಂದಿನ ಜನ್ಮ ಏನು ಯಾವ್ದಾದ್ರು ನೋಡಿದ್ರಾ? ಇಲ್ಲ ಅಲ್ಲ, ಕಾಣೋದಿಲ್ಲ ಅದಕ್ಕೆಲ್ಲ ಏನು ಕಾಣೋದಿಲ್ಲ ಅದರ ಕ್ರಿಯೆಯಲ್ಲಿ. ಆದ್ರೆ ಅದು ಇದೆ ಅಂತ ನಾವು ನಂಬಿಕೊಳ್ಳೋದು ಅಧ್ಯಾತ್ಮದ ದೃಷ್ಟಿಯಿಂದ ಅದೊಂದು ನಂಬಿಕೆ. ನಿಮ್ಮ ಮನಸ್ಸಲ್ಲಿ ಅದು ಇದ್ರೆ ನಿಮಗೆ ಅದು ಒಂದು ಕಲ್ಪನೆಯನ್ನ ಕೊಡ್ತದೆ ಹೇಗಾಯ್ತು ಅಂತ. ನಾವು ಅದಕ್ಕೆ ತರ್ಕಬದ್ಧವಾಗಿ ಸೇರಿಸ್ಕೊಳ್ತಾ ಹೋಗ್ತೇವೆ. ನಾನು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ನು ಏನೋ ಅದಕ್ಕೆ ಇವತ್ತು ಇದನ್ನ ಅನುಭವಿಸ್ತಾ ಇದ್ದೀನಿ. ಈ ಮಾತು ಹೇಳ್ತಿರ್ತೀವಲ್ವ ನಾವು ಯಾವಾಗ್ಲೂ ಕೂಡ ಜೀವನದಲ್ಲಿ. ಹಾಗಾಗಿ ನಮ್ಮ ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಅನ್ನೋದು ಇದ್ದೇ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗೆ ಬ್ರಹ್ಮ ಕರ್ಮ ಇತ್ಯಾದಿಗಳೆಲ್ಲ ಬರೋದನ್ನು ನಾವು ಕಾಣ್ತೇವೆ. ಅರ್ಜುನನಿಗೆ ಒಂದೊಂದೇ ಪ್ರಶ್ನೆಗಳು ಬರ್ತಾ ಇರೋದಿದು. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಅವನು, ಅಧಿಭೂತಂಚ ಕಿಂ ಅಂತ. ಅಧಿಭೂತ ಅಂತ ನಾವು ಕರಿತೀವಿ ಅಧ್ಯಾತ್ಮದಲ್ಲಿ. ಏನದು ಅಧಿಭೂತ ಅಂದ್ರೆ ಏನು ಅಂತ ಕೇಳ್ತಾನೆ. ಅಧಿಭೂತಂ ಕ್ಷರೋಭಾವ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಯಾವುದು ಕ್ಷರವಾಗುತ್ತೋ ಅದು ಅಧಿಭೂತ ಅಂತ. ಯಾವುದೋ ಒಂದು ಇರುತ್ತೆ, ಬೆಳೆಯುತ್ತೆ, ಹೋಗುತ್ತೆ. ಇದು ಎಲ್ಲ ಜೀವಿಗಳಿಗೆ ಅಥವಾ ಪ್ರಾಣಿಗಳಿಗೆ ಪ್ರಪಂಚದ ವಸ್ತುಗಳಿಗೆ ಸಾಮಾನ್ಯ. ಅದಕ್ಕೊಂದು ಹುಟ್ಟು, ಒಂದು ಬೆಳವಣಿಗೆ, ಒಂದು ಕ್ಷಯ, ಇದು ಮೂರು ಇದ್ದೇ ಇದೆ. ಅದರ ಕಾಲಾವಧಿ ಬೇರೆ ಬೇರೆ ಆಗಬಹುದು ಅಷ್ಟೇ. ನನಗೆ 100 ವರ್ಷ ಅಥವಾ 80 ವರ್ಷ 70 ವರ್ಷ ಇರ್ಬೋದು, ಇನ್ನೊಬ್ಬರಿಗೆ ಇನ್ನಷ್ಟು ಇರ್ಬೋದು, ಅಥವಾ ನಾಯಿಗಳಿಗೆ ಕಡಿಮೆ, ಆನೆಗಳಿಗೆ ಜಾಸ್ತಿ, ಈ ತರ ಬೇರೆ ಬೇರೆ ಇರಬಹುದು ಅಷ್ಟೇ ಹೊರತು ಈ ಮೂರು ಕ್ರಿಯೆ ಸಾಮಾನ್ಯವೇ. ಒಂದು ಜನನ, ಒಂದು ವೃದ್ಧಿ ಮತ್ತು ಒಂದು ಕ್ಷಯ. ಇದು ಮೂರು ಜಡ ವಸ್ತುಗಳಿಗೂ ಇರ್ತದೆ, ಆದ್ರೆ ಅದರ ಕಾಲಾವಧಿ ತುಂಬಾ ದೀರ್ಘ. ಈಗ ನಮ್ಮ ಮನೆ ದೇವರಿಗೆಲ್ಲ ಹೋಗುವ ಒಂದು ಬೆಟ್ಟದ ಹತ್ತಿರದಲ್ಲಿ ಒಂದು ದೊಡ್ಡ ಬಂಡೆ ಇತ್ತು, ಸುಮಾರು ದೊಡ್ಡ ಬಂಡೆ, ನಮ್ಮ ಕಣ್ಣೆತ್ತಿ ತಲೆ ಎತ್ತಿ ನೋಡುವಷ್ಟು ದೊಡ್ಡ ಬಂಡೆ, ಭೀಮನ ಬಂಡೆ ಅಂತ ಅದನ್ನ ಕರಿತಿದ್ರು. ಅದು ಬೆಟ್ಟದ ಒಂದು ಮಧ್ಯಭಾಗದಲ್ಲಿ ಇತ್ತು, ಅಲ್ಲೊಂದು ಸಣ್ಣ ಕೊಳ, ಈ ತರ ಎಲ್ಲ ನೋಡಿರ್ತೀರ ಎಲ್ಲ ನಿಮ್ಮ ನಮ್ಮ ಮನೆ ದೇವರುಗಳಲ್ಲೂ ಎಲ್ಲ ಇರುತ್ತದೆ ಆ ತರದ್ದು. ಇದು ಐತಿಹ್ಯ, ನಮ್ಗೆ ಕಾಲಾನುಕಾಲದಲ್ಲಿ ಒಂದು ಭೀಮ ತಂದು ಇಟ್ಟಿದ್ದು ಆ ಬಂಡೆ ಅಂತ ಒಂದು ಐತಿಹ್ಯ ಅಷ್ಟೇ. ಯಾಕಂದ್ರೆ ಈಗ ಬೇರೆ ಯಾರಿಗೂ ಎತ್ತಕ್ಕಾಗಲ್ಲ, ಅರ್ಜುನನ ಧರ್ಮರಾಯ ತಂದು ಇಟ್ಟಿದ್ದು ಅಂತ ಹೇಳಕ್ಕಾಗಲ್ಲ. ಭೀಮನಿಗೊಬ್ಬನಿಗೆ ಆ ತಾಕತ್ತು, ಹನುಮಂತನಿಗೊಬ್ಬನಿಗೆ ಆ ತಾಕತ್ತು, ಇನ್ಯಾರೋ ಕುಂಭಕರ್ಣನಿಗೋ ಘಟೋದ್ ಗಜನಿಗೋ ಇರೋಂಥ ತಾಕತ್ತು. ಆ ಭೀಮ ತಂದಿಟ್ಟ ಬಂಡೆ ಅಂತ ಅದನ್ನ ಕರಿತಾ ಇದ್ರು. ಅಲ್ಲೊಂದು ಹೆಜ್ಜೆ ಗುರುತು ಆಯ್ತು, ಅದು ಭೀಮನ ಹೆಜ್ಜೆ ಗುರುತು ಅವ್ನು ತಂದಿಟ್ಟಿದ್ರು ಅಂತ. ಇದನ್ನೆಲ್ಲ ನಾವು ಬಹಳಷ್ಟು ಕಡೆ ನಂಬ್ತೀವಿ ಇಂಥದ್ದೆಲ್ಲ. ನಮ್ಗೆ ಎಷ್ಟು ಮಟ್ಟಿಗೆ ನಮ್ಮ ಪುರಾಣಗಳಲ್ಲಿ ಕಥೆಗಳಲ್ಲಿ ನಂಬಿಕೆ ಇದೆ ಅಂತಂದ್ರೆ ಪ್ರೀತಿ ಇದೆ, ನಂಬಿಕೆಯಿಂದ ಹೆಚ್ಚಾಗಿ ಪ್ರೀತಿ ಇದೆ ನಮಗೆ ಆ ವಿಷಯಗಳಲ್ಲಿ. ಭೀಮ ಇದ್ದ, ರಾಮ ಇದ್ದ, ಸೀತೆ ಇದ್ಲು ಅಂತ ಮಾಸ್ತಿಯವರು ಕೂಡ ಅವರ ಕವಿತೆಗಳಲ್ಲಿ ಬರೀತಾರೆ. ಎಷ್ಟು ಜನರ ನಂಬಿಕೆ ಮೂಢವಾಗಿರುತ್ತೆ ಅಂದ್ರೆ, ಅಥವಾ ಮುಗ್ಧವಾಗಿರುತ್ತೆ, ಮೂಢ ಅಂತ ಹೇಳೋದು ಬೇಡ, ಅದು ಮುಗ್ಧವಾಗಿರುತ್ತೆ ಅಂತ ಹೇಳ್ಕೊಡ್ಬೋದು. ಆ ಮುಗ್ಧತೆ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ, ಒಂದು ಹಳ್ಳಿಗಳಲ್ಲಿ ಕೂಡ ಇರುತ್ತೆ. ಯಾವುದೋ ಒಂದು ಮರದ ಕೆಳಗು ಎಲ್ಲೋ ಒಂದ್ ಕಡೆ ಇದ್ದಾಗ ಅಲ್ಲಿ ಒಂದು ಮೂರು ಕಲ್ಲು ಇಟ್ಟು ಯಾವುದೋ ಒಂದು ಒಲೆ ಹೊತ್ತಿಸಿದಂತಹ ಗುರುತು ಏನಾಯ್ತು ಅಂದ್ರೆ, ಇಲ್ಲಿ ಸೀತಮ್ಮ ಬಂದು ಅಡುಗೆ ಮಾಡ್ಕೋಗಿದ್ಲು ಅಂತ ಅದಕ್ಕೊಂದು ಐತಿಹ್ಯ ಸೇರಿಸ್ಬಿಡ್ತಾರೆ. ಹಾಗೆ ಯಾವುದೋ ಬಂಡೆಯಲ್ಲಿ ಕೊಡದಂತಹ ಒಂದು ಸಣ್ಣ ಜಾಗ ಇದ್ರೆ ಇಲ್ಲೇ ಇಂಥ ವಾಸ ಆಗಿದ್ರು, ಅವರು ವನವಾಸಕ್ಕೆ ಬರುವಾಗ ಇಲ್ಲಿದ್ರು, ಪಾಂಡವರಿದ್ರು, ಈ ತರದ ನಂಬಿಕೆಗಳು ಅನೇಕ ಕಡೆ ಇದೆ, ತುಂಬಾ ಕಡೆ ಇದೆ. ಹಾಸನದ ಹತ್ರ ಇರುವಂತಹ ರಾಮನಾಥಪುರದಲ್ಲಿ ನದಿ ಇದೆಯಲ್ಲ, ನದಿಯ ಒಳಗೆ ಒಂದು ಬಂಡೆ ಇದೆ, ಮೇಲು ಕಾಣುತ್ತೆ. ಆದ್ರೆ ಆ ಬಂಡೆಯ ತಳಭಾಗದಲ್ಲಿ ಒಂದು ಬಿಲ ಇದೆ, ಒಬ್ರು ಹಾದು ಹೋಗುವಷ್ಟರ ಮಟ್ಟಿಗೆನ ಒಂದು ಜಾಗ ಇದೆ. ನೀರೊಳಗಡೆ ನೀವು ಹೋದ್ರೆ ಅದು ಕಾಣುತ್ತದೆ, ಈ ಕಡೆ ಬಿಲದಲ್ಲಿ ಹೋಗಿ ಆ ಕಡೆ ಬಿಲ್ದ ಬರಬಹುದು ನಾವು. ಅಷ್ಟು ಜಾಗ ಇದೆ, ಸುಮಾರು ಒಂದು 5 ಅಡಿಯೋ 8 ಅಡಿಯೋ ಇರಬಹುದು ಅದರ ಉದ್ದ. ಅದ್ರ ಒಳಗಡೆ ನೀವು ಹೋಗಿ ಬರಬಹುದು ಆಚೆಗೆ, ಆ ತರದ್ದಿದೆ. ಅಲ್ಲೂ ಕೂಡ ಒಂದು ಐತಿಹ್ಯ ಇದೆ. ಹಿಂದೆ ಎಲ್ಲರೂ ಕೂಡ ಇದ್ರ ಒಳಗೆ ಅದು ಅದನ್ನ ಗೋವಾ ಗೃಹ ಅಂತ ಕರಿತಾ ಇದ್ರು. ಅದರಿಂದ ಹೊರಗೆ ಬಂತು ಅಂದ್ರೆ ನಿಮ್ಗೆ ಬಹಳ ಪುಣ್ಯ ವಿಶೇಷ ಅನ್ನುವಂತ ನಂಬಿಕೆ ಇದೆ. ರಾವಣ ಕೂಡ ಅಲ್ಲಿ ಬಂದು ಅದ್ರೊಳಗೆ ಹೋಗ್ಲಿಕ್ಕೆ ಹೋದ, ಆದ್ರೆ ಅವ್ನ್ ಆಗ್ಲಿಲ್ಲ ಅನ್ನುವಂತ ನಂಬಿಕೆ. ಅವ್ನ್ ಆ ಕಡೆ ಬರಕ್ ಆಗ್ಲಿಕ್ಕೆ ಬಂತೆ, ಅವ್ನ್ ಕಿರೀಟ ತಡೀತೋ, ಅವ್ನ್ ಬಾಯ ದೇಹನ ದೊಡ್ಡದೋ ಗೊತ್ತಿಲ್ಲ, ಅವ್ನ್ ಬಂದ ಅಂತ. ಆ ಸಮಯದಲ್ಲಿ ಅವ್ನ್ ಕಿರೀಟದಿಂದ ಒಂದಷ್ಟು ಹರಳುಗಳು ಉದುರು ಹೋಯ್ತು ಅಂತ ಕೂಡ ಹೇಳ್ತಾರೆ ಅಲ್ಲೆಲ್ಲ. ಹಾಗಾಗಿ ಅದು ಮಣ್ಣುಗಳು ಹೊಳೆಯೋ ರೀತಿಯಲ್ಲಿ ಅಲ್ಲಿ ಸಿಗುತ್ತೆ, ಅದು ಅವನ ಕಿರೀಟದಿದ್ರದ್ದು ಹೊಳಕು ಇನ್ನೂ ಹಾಗೆ ಇದೆ ಅನ್ನೋ ಈ ತರದ ನಂಬಿಕೆಗಳು ತುಂಬಾ ಕಡೆ ಬರ್ತದೆ ನಮ್ಮಲ್ಲಿ.
ಸೊ ಇಂಥದ್ದೆಲ್ಲ ನಂಬಿಕೆಗಳಿರ್ತದಲ್ಲ, ಇದು ಎಲ್ಲ ಕೂಡ ನಮ್ಮ ಲೋಕ ವ್ಯವಹಾರದಲ್ಲಿ ಸೇರಿದಂಥದ್ದು ಅಂತ. ಸೊ ಅಧಿಭೂತ ಅಂತಂದ್ರೆ ಯಾವುದು, ಹುಟ್ಟು ಜನನ ಬೆಳೆಯೋದು ಇಲ್ಲದೆ ಇರುವಂಥದ್ದು, ಹಾಗೆ ಒಟ್ಟು ಪ್ರಕೃತಿಯೇ ಒಂದು ರೀತಿಯಲ್ಲಿ ಅಧಿಭೂತ ಅಂತ ಕರೆಸ್ಕೊಡ್ತದೆ. ಅದಕ್ಕೂ ಕೂಡ ಕ್ಷಯ ಇದೆ. ಹಾಗಾಗಿ ಒಂದು ಭೂಕಂಪ ಆದ್ರೆ ಇವತ್ತು ಇದ್ದಿದ್ದು ನಾಳೆ ಇರಲ್ಲ, ಒಳಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಅಲ್ವಾ, ಹಾಗಾಗಿ ಅದಕ್ಕೂ ಒಂದು ಕ್ಷಯ ಇರುತ್ತೆ ಅಂತ ಅದನ್ನ ಹೇಳ್ತಾನೆ. ಆಮೇಲೆ ಅರ್ಜುನ ಮತ್ತೆ ಒಂದು ಪ್ರಶ್ನೆ ಕೇಳ್ತಾನೆ, ಅಧಿದೈವಂ ಕಿಮುಚ್ಯತೆ ಅಂತ ಕೇಳ್ತಾನೆ. ಆಯ್ತಪ್ಪ, ಅಧಿಭೂತ ಆಯ್ತು, ಅಧಿದೈವ ಅಂತ ಕರಿತೀವಲ್ಲ, ಅಧಿದೈವ ಅಂತಂದ್ರೆ ಏನು? ಆಗ ಅವನು ಪುರುಷಶ್ಚಾತ್ ಅಧಿದೈವತಂ ಅಂತ ಹೇಳ್ತಾನೆ. ಅಂದ್ರೆ ಪುರುಷನೇ ಅಧಿದೈವತ ಅಂತ. ಇಲ್ಲಿ ಪುರುಷ ಅಂತಂದ್ರೆ ಗಂಡಸು ಅರ್ಥ ತಗೊಳ್ಬಾರ್ದು. ಪುರ ಅಂದ್ರೆ ದೇಹ ಅನ್ನುವಂಥ ಅರ್ಥ, ಕ್ಷ ಅಂದ್ರೆ ಅದರೊಳಗೆ ಇರುವವನು ಅಂತ ಅರ್ಥ. ಪುರುಷ ಅಂದ್ರೆ ಅದು ದೇಹದ ಒಳಗೆ ಇರುವವನು ಅನ್ನೋ ಅರ್ಥದಲ್ಲಿ. ಸೊ ಹಾಗಾಗಿ ಆ ಬ್ರಹ್ಮ ಅಂತ ಮೊದಲು ಏನ್ ಹೇಳ್ಕೊಂಡು ಅವನು ಅವನೇ ಅಧಿದೈವ ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ಅಂದ್ರೆ ಯಾರು ಅಂತಂದ್ರೆ ನಾನೇ ಅಂತ ಕೂಡ ಹೇಳ್ಕೊಳ್ತಾನೆ ಕೃಷ್ಣ, ನಾನೇ ಅಧಿದೈವ ಅನ್ನೋ ಮಾತನ್ನು ಕೂಡ ಹೇಳಿದನ್ನ ನಾವು ಗಮನಿಸ್ತೇವೆ. ಆಮೇಲೆ ಇದಕ್ಕೆ ಬೇರೆ ಬೇರೆ ಅಧ್ಯಾಯಗಳು, ಈ ಭಾಗಗಳು, ಈ ಪದಗಳು, ಅರ್ಥಗಳೆಲ್ಲ ಬರ್ತಾ ಹೋಗುತ್ತೆ. ಆಮೇಲೆ ಮತ್ತೊಂದು ಪ್ರಶ್ನೆ ಕೇಳ್ತಾನೆ, ಇದಕ್ಕೆ ಮುಂದಿನದೊಂದು ಇದೆ, ಅಧಿಯಜ್ಞ ಅಂತ ಕೂಡ ಒಂದು ಪದವನ್ನು ಉಪಯೋಗಿಸ್ತಾರೆ. ಅಧಿಯಜ್ಞ ಕಥಂ, ಅಧಿಯಜ್ಞ ಅಂತ ಹೇಳ್ತೀಯ, ಅದೇನದು, ಅದೆಂತಾದದ್ದು ಅಧಿಯಜ್ಞ ಅಂತ ಕೇಳ್ತಾರೆ. ಇದು ಸಂಸ್ಕೃತದ ಈ ಗೀತೆ ಮಾತ್ರ ಅಲ್ಲ, ಬೇರೆ ಉಪನಿಷತ್ ಇರ್ಬೋದು, ಇನ್ನೊಂದೇನಾದಿರ್ಬೋದು, ಈ ಪದಗಳೆಲ್ಲ ಬಂದೇ ಬರುವಂಥದ್ದು ಅಧ್ಯಾತ್ಮದ ದೃಷ್ಟಿಯಿಂದ ಓದುವಾಗ. ಆಗ ಅವನು ಅಧಿಯಜ್ಞೋಹಮೇವ, ಯಜ್ಞವು ಯಾರನ್ನ ಕುರಿತಿರುತ್ತದೋ ಅದು ಅಧಿಯಜ್ಞ ಅಂದ್ರೆ ನಾನೇ ಭಗವಂತ ಈಶ್ವರ. ಯಾವುದಕ್ಕೋಸ್ಕರ ನೀವು ಯಜ್ಞವನ್ನ ಮಾಡ್ತೀರಾ ಅಂದ್ರೆ ಕರ್ಮವನ್ನ ಮಾಡ್ತೀರಾ, ಅದು ಯಜ್ಞ ಅಂತ, ಅಧಿಯಜ್ಞ ಅಂತ. ಹಾಗಾಗಿ ಭಗವಂತನಾದ ಈಶ್ವರನಾದಂಥ ನಾನೇ ಅಂದ್ರೆ ಇಲ್ಲಿ ಕೃಷ್ಣ ನಾನೇ ಅಧಿಯಜ್ಞ. ಯಜ್ಞ ಅಂತಂದ್ರೆ ಪೂಜೆ ಅನ್ನುವ ಅರ್ಥವೂ ಇದೆ, ಅದು ಹಿಂದಿನ ಅಧ್ಯಾಯಗಳಲ್ಲಿ ಬಂದಿದೆ. ಪೂಜೆ ಮಾಡೋದು ಅಥವಾ ಯಜ್ಞಗಳನ್ನು ಮಾಡೋದು, ಬೇರೆ ಬೇರೆ ವಿಧಿಗಳು ಹೇಗೆ, ಯಾವ ಯಾವುದರ ಮೂಲಕ ನನ್ನನ್ನು ಸೇರ್ಬೋದು ಇತ್ಯಾದಿಗಳೆಲ್ಲ ಬರುತ್ತೆ. ಹಾಗಾಗಿ ಅವರು ಬೇರೆ ಬೇರೆ ದೇವತೆಗಳನ್ನು ಕುರಿತೇ ಮಾಡಬಹುದು, ಇದು ಗಣಹೋಮ, ಇನ್ನೊಂದು ನವಗ್ರಹ ಹೋಮ ಇತ್ಯಾದಿಗಳೆಲ್ಲ, ಅದು ಬೇರೆ ಬೇರೆ ದೇವತೆಗಳಾದ್ರೂ ಕೊನೆಗೆ ಅದು ಒಂದೇ ದೇವತೆಗಳನ್ನ ಸೇರುವಂತದ್ದು. ಆ ಅಧಿಯಜ್ಞ ಅನ್ನೋದು ನನ್ನನ್ನು ಸೇರುವಂತಹ ಮಾರ್ಗ, ನಾನೇ ಅಧಿಯಜ್ಞ ಅನ್ನುವಂತಹ ಮಾತನ್ನು ಕೂಡ ಕೃಷ್ಣ ಅಂತ ಹೇಳ್ತಾನೆ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಕೋತ್ರ ದೇಹೇಸ್ಮಿನ್, ಈ ದೇಹದಲ್ಲಿ ಇರತಕ್ಕವನು ಯಾರು, ಯಾರಿದ್ದಾರೆ ಹಾಗಾದ್ರೆ ಈ ದೇಹದಲ್ಲಿ ಕ್ರಿಯೆ ಎಲ್ಲ ಮಾಡ್ತಾ ಇರ್ತೀವಲ್ಲ. ನೋಡಿದ್ರೆ ಈ ಪಂಚಪ್ರಾಣಗಳು ಅಂತ ನಾವು ಹೇಳ್ತೇವೆ, ಪಂಚಕೋಶಗಳಿದೆ ದೇಹದಲ್ಲಿ ಅಂತ, ಐದು ಕೋಶಗಳಿದೆ ಅಂತ. ಅದು ಪ್ರಾಣಮಯ ಕೋಶ, ಅನ್ನಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಐದು ಕೋಶಗಳಿರ್ತದೆ ನಮ್ಮ ದೇಹದಲ್ಲಿ. ಒಂದೇ ನಮ್ಗೆ ನೋಡೋದಕ್ಕೆ ಒಂದೇ ಅಂತ ಅನ್ಸಿದ್ರು ಕೂಡ ಅದರೊಳಗೆ ಬೇರೆ ಬೇರೆ ರೀತಿಯ ಪದಗಳಿದೆ. ಸೈಂಟಿಫಿಕ್ ಆಗಿ ಬೇರೆ ರೀತಿಯಲ್ಲಿ ಅವ್ರು ಹೇಳ್ಬೋದು ಅದರ ಇನ್ನೊಂದು ಅರ್ಥಗಳಲ್ಲಿ ಕೂಡ, ಆದ್ರೆ ಆಧ್ಯಾತ್ಮಿಕವಾಗಿ ಈ ಅರ್ಥ ಇದೆ. ಪ್ರಾಣಮಯ ಕೋಶ, ನಮ್ಮ ಈ ಅಸ್ಥಿಪಂಜರ, ಚರ್ಮ ಇತ್ಯಾದಿ ಎಲ್ಲ ಏನಿದೆ ಅದು ಅನ್ನಮಯ ಕೋಶ. ಇನ್ನೊಂದು ಪ್ರಾಣಮಯ ಕೋಶ, ಬರೀ ಅನ್ನಮಯ ಕೋಶ ಇದ್ರೆ ಆಗಲ್ಲ ಅಲ್ಲ, ಪ್ರಾಣ ಇರಬೇಕು, ಪ್ರಾಣ ಇದ್ರಷ್ಟೇ ಚೈತನ್ಯ ಇರ್ಲಿಕ್ಕೆ ಸಾಧ್ಯ. ಇದ್ರೆ ಏನ್ ಬರೀ ದೇಹ ಅಂತ ಅನ್ಸ್ಕೊಳ್ಳುತ್ತೆ. ಹಾಗೆ ಪ್ರಾಣಮಯ ಕೋಶ ಇರುತ್ತೆ, ಆಮೇಲೆ ಮನೋಮಯ ಕೋಶ ಬರುತ್ತೆ ಮುಂದಿಂದು. ಮನೋಮಯ ಕೋಶ ಇದ್ರಷ್ಟೇ ನಿಮ್ಮ ವ್ಯವಹಾರಗಳು ಸಾಧ್ಯ, ಬರೀ ಪ್ರಾಣ ಜೀವ ಇದ್ರೆ ಓಡಾಡ್ಬೋದು, ಕುತ್ಕೊಳ್ಬಹುದು, ನಿಂತ್ಕೋಬಹುದು ಅಷ್ಟೇ. ಉಳಿದ ವ್ಯವಹಾರಗಳಿಗೆ ಬೇಕಲ್ಲ ಮನೋಮಯ ಬುದ್ಧಿ, ಅದೆಲ್ಲ ಬೇಕು. ಹಾಗಾಗಿ ಮನೋಮಯ ಕೋಶ ಅನ್ನೋದು ಮುಂದಿನದಕ್ಕೆ ಬರುತ್ತೆ. ಆಮೇಲೆ ವಿಜ್ಞಾನಮಯ ಕೋಶ, ಅದು ಜ್ಞಾನ ಅಂದ್ರೆ ತಿಳುವಳಿಕೆ, ಈ ಅಧ್ಯಾತ್ಮ ವಿಜ್ಞಾನ ಇದ್ರಲ್ಲಿ ತಿಳ್ಕೊಳ್ಬೇಕಾದ್ರೆ ಅಂಥದ್ದು ಬೇಕು. ಹಾಗಾಗಿ ವಿಜ್ಞಾನಮಯ ಕೋಶ ಇದೆ, ಇದು ಒಂದೊಂದು ಹಂತಕ್ಕೆ ನಾವು ಬೆಳೆಯೋ ರೀತಿ ಕೂಡ ತೋರಿಸುತ್ತೆ. ಕೊನೆಗೆ ಇರೋದ್ದು ಆನಂದಮಯ ಕೋಶ ಅಂತ, ಕೊನೆಗೆ ನಮ್ಗೆ ಬೇಕಾಗಿದ್ದೇನು ಒಂದು ಆನಂದ ಅನ್ನುವಂಥದ್ದು, ಅಂದ್ರೆ ಸದಾ ಆನಂದ, ಎಲ್ಲವನ್ನ ಮೀರಿದಂತಹ ಒಂದು ಸ್ಥಿತಿ ಇದೆಯಲ್ಲ, ಆ ಆನಂದವನ್ನ ಪಡೆಯೋದಕ್ಕೋಸ್ಕರನ ನಾವು ಇದೆಲ್ಲ ಮಾಡ್ತಾ ಇರೋದು. ಆ ಆನಂದಮಯ ಕೋಶ ಕೊನೆಗೆ ಏನದು, ನನಗೆ ನೆನಪಾಗ್ತದೆ ವಾಟ್ಸಪ್ ಅಲ್ಲಿ ಕೂಡ ಜಗ್ಗಿ ವಾಸುದೇವ್ ಅವರು ಯಾವುದೋ ಸಂದರ್ಭದಲ್ಲಿ ಹೇಳಿದ್ರು, ಪ್ರಾಣ ಹೋಗುವಾಗ ಒಂದೇ ಸತಿ ಪ್ರಾಣ ಹೋಗೋದಿಲ್ವಂತೆ, ಹಂತ ಹಂತವಾಗಿ ಹೋಗ್ತದೆ ಅಂತ. ಮೆಡಿಕಲ್ ಏನ್ ಹೇಳ್ಕೋದು ಗೊತ್ತಿಲ್ಲ ನನಗೆ, ಹಂತ ಹಂತವಾಗಿ ಹೋಗುತ್ತಂತೆ ಪ್ರಾಣ, ಒಂದೇ ಸತಿ ಹೋಗೋದಿಲ್ಲ. ಯಾರೋ ಪ್ರಾಣ ಹೋಯ್ತು ಅಂದ್ರೆ ಅವನು ಸತ್ತಿದ್ದಾನೆ ಅಂತ ನಾವು ಹೇಳ್ಬಿಡ್ತೀವಿ, ಆದ್ರೆ ಒಂದೇ ಸತಿ ಹೋಗಿರೋದಿಲ್ಲ ಪ್ರಾಣ ಅಂತ ಕೂಡ ಹೇಳ್ತಾರೆ. ಒಂದು ಸುಮಾರು ಒಂದು 15 ನಿಮಿಷವೋ 20 ನಿಮಿಷವೋ ಬೇಕಾಗ್ತದೆ ಅಂತ ಹೇಳಿ, ಅದು ಪೂರ್ತಿ ಹೋಗ್ಬೇಕಾದ್ರೆ ಒಂದು ನೋಟಕ್ಕೆ ಇಲ್ಲಿ ಮೈ ತಣ್ಣಗಾದ ಹಾಗೆ ಕಾಣಿಸುತ್ತೆ. ಒಂದೊಂದು ಹಂತ ಇದೆ ಅದು, ಅದು ಮೊದಲಿಗೆ ಅನ್ನಮಯ ಕೋಶವನ್ನ ಬಿಟ್ಟಿರುತ್ತೆ, ಆಮೇಲೆ ಪ್ರಾಣಮಯ ಕೋಶವನ್ನ, ಮನೋಮಯ ಕೋಶವನ್ನ, ವಿಜ್ಞಾನಮಯ ಕೋಶ, ಹೀಗೆ ಆನಂದಮಯ ಕೋಶವನ್ನ ಬಿಡೋ ತನಕ ಕೂಡ ಅದು ಪೂರ್ತಿ ಸತ್ತಿರೋದಿಲ್ಲ. ಹಾಗಾಗಿ ಎಷ್ಟೋ ಸತಿ ಸತ್ತವನು ಎದ್ದು ಬಂದಂತಹ ಒಂದು ಸ್ಥಿತಿಯನ್ನು ನಾವು ಕೇಳಿರ್ತೇವೆ. ಬಹುಶಃ ಆ ಸ್ಥಿತಿ ಇರ್ಬೋದು, ಅವನು ಆ ಪೂರ್ತಿ ಎಲ್ಲ ಕೋಶಗಳನ್ನ ಬಿಟ್ಟು ಹೋಗಿರೋದಿಲ್ಲ ಪ್ರಾಣ, ಮತ್ತೆಲ್ಲೋ ಹಿಂತಿರುಗಿ ಬಂದ್ಬಿಡುತ್ತೆ ಅವನ ಅದೃಷ್ಟಕ್ಕೆ. ಇಂತಹ ಸ್ಥಿತಿಗಳನ್ನು ಕೂಡ ನಾವು ಗಮನಿಸುತ್ತೀವಿ. ಹೀಗೆ ಐದು ಕೋಶಗಳನ್ನ ಮೀರಿ ಹೋಗುವಂತಹ ಪ್ರಾಣವನ್ನ ಆಗ ಏನೇನು ಸ್ಥಿತಿ ಆಗುತ್ತೆ ಅಂತ ಕೂಡ ಅವ್ರು ವಾಟ್ಸಪ್ ಅಲ್ಲಿ ಹೇಳಿದ್ರು. ನಂಗೆ ಈಗ ನೆನಪು ಬರ್ತಾ ಇಲ್ಲ ಅದೇನು ಅಂತ. ಒಂದೊಂದು ಸ್ಥಿತಿಯಲ್ಲಿ ಹೋಗುವಾಗ ದೇಹದ ತೂಕ ಹೆಚ್ಚಾಗುವಂಥದ್ದು, ಒಂದರಲ್ಲಿ ಬೇರೆ ಕ್ರಿಯೆಗಳು ಬರುವಂಥದ್ದು, ಈ ಥರದ್ದೆಲ್ಲ ಅವ್ರು ಹೇಳಿದ್ದಾರೆ. ಅದರಲ್ಲಿ ಅಂತಹ ಸ್ಥಿತಿ ಕೂಡ ಇದೆ ಎಂಬಂಥದ್ದು, ಇದು ಕೂಡ ಒಂದು ರೀತಿ ಕುತೂಹಲಕರವಾಗಿ ಇರುತ್ತೆ. ಇದು ನಮ್ಮ ಕೊನೆಯ ಇದರಲ್ಲಿ ಅಂತ ಇನ್ನೊಂದು ಉತ್ತರವನ್ನು ಕೊಡ್ತಾನೆ. ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಅವನು, ಪ್ರಯಾಣ ಕಾಲೇಚ ಕಥಂ ಜ್ಞೇಯೋಸಿ ಅಂತ. ಇದು ಈ ಗೀತೆಯಲ್ಲೇ ಬರುವಂತಹ ಇನ್ನೊಂದು
ಮನುಷ್ಯ ಈ ಲೋಕವನ್ನ ಬಿಟ್ಟು ತೆರಳುವಂತಹ ಆ ಸಮಯದಲ್ಲಿ ಹೇಗೆ ನಿನ್ನ ತಿಳ್ಕೊಳ್ಬೇಕು? ಹಾಗಾದ್ರೆ ಈಗೇನೋ ಹೇಳ್ಬಿಟ್ಟೆ, ನನ್ನನ್ನು ತಿಳ್ಕೊಂಡ್ಬಿಡು, ಎಲ್ಲ ಹಸಿರು ಹೋಗುತ್ತೆ, ಪುನರ್ಜನ್ಮ ಇರೋಲ್ಲ, ನನ್ನನ್ನು ಸೇರ್ಕೊಳ್ತೀಯ, ಎಲ್ಲ ನಿಜನಪ್ಪ ಆಯ್ತು. ಆದ್ರೆ ಆ ನೋವಿನ ಸಮಯದಲ್ಲಿ ಕೊನೆಯ ಕಾಲದಲ್ಲೂ ಕೂಡ ನಾವು ಜ್ಞಾಪಿಸ್ಕೊಳ್ಳುವಂತ ರೀತಿನ ಹೇಗೆ ಮಾಡ್ಕೊಳ್ಬೇಕು, ಹೇಗೆ ನಾವು ಆಗ ಪ್ರತಿಕ್ರಿಯಿಸಬೇಕು ಅಂತ. ಅಂತಕಾಲೇ ಚ ಮಾಮೇವ ಸ್ಮರನ್ ಮದ್ಭಾವಂ ಯಾತಿ ಅಂದ್ರೆ ಅದು ಕೂಡ ಬಂತು ಶ್ಲೋಕದಲ್ಲಿ ಹೇಳುವಾಗ ಬಂದಿದೆ. ಅದು ಕೂಡ ಅಂತ್ಯಕಾಲದಲ್ಲಿ ನನ್ನನ್ನ ಸ್ಮರಿಸು, ನೀನು ನನ್ನನ್ನ ಸ್ಮರಿಸಿದ್ರೆ ನಿನಗೆ ಮತ್ತೆ ಪುನರ್ಜನ್ಮ ಇಲ್ಲದೆ ಹಾಗೆ ಒಂದು ಸದ್ಗತಿಯನ್ನ ಕೊಡ್ತೇನೆ ಅಂತ. ಇದ್ರ ಇನ್ನಷ್ಟು ವಿವರಗಳಿದೆ, ಮುಂದಿನ ಭಾಗದಲ್ಲಿ ಕೂಡ ನಾನು ಹೇಳ್ತೀನಿ. ಆಗ ಏನ್ ಮಾಡ್ಬೇಕು ಅಥವಾ ಯಾವ ಕಾಲದಲ್ಲಿ ಅಥವಾ ಹೋದ್ರೆ ಒಳ್ಳೇದು ಇತ್ಯಾದಿಗಳೆಲ್ಲ ಕೂಡ ಹೇಳ್ತಾ ಇರ್ತಾನೆ ಕೃಷ್ಣ. ಅದನ್ನ ಮುಂದಿನ ಭಾಗದಲ್ಲಿ ಹೇಳೋಣ. ಈ ಭಾಗದಲ್ಲಿ ಇಷ್ಟು ಪ್ರಶ್ನೆಗಳಿಗೆ ಕೃಷ್ಣ ಅವನಿಗೆ ಉತ್ತರ ಕೊಟ್ಟಿದ್ದಾನೆ ಅನ್ನೋಷ್ಟನ್ನ ನಾವು ವೇಟ್ ಮಾಡೋಣ. ವಿಜಯ್ ಕುಮಾರ್ ಅವರು ಧನ್ಯವಾದಗಳು. ಎರಡು ಪಾಯಿಂಟ್ ನಾನು ಹೇಳಬೇಕು. ಒಂದು ಏನಂದ್ರೆ ಇದು ಭಕ್ತಿ ಯೋಗದ ಎರಡನೇ ಅಧ್ಯಾಯ. ಇನ್ನೊಂದು, ಯಾವುದೇ ಅವರು ಪೂಜೆ ಮಾಡಿದ್ರು ಒಬ್ಬರಿಗೆ ಸೇರಿದೆ ಸರ್ವದೇವ ನಮಸ್ಕಾರ ಕೇಶ್. ಎಕ್ಸ್ಪೆಕ್ಟೆಡ್ ಇದ್ದಾನೆ ಅನ್ಕೊಂಡೆ, ಹೇಳಿದ್ರಿ ನೀವು ಇದಾಗ್ಲೇ ಹೇಳಿದ್ರಿ ನೀವು ಇದನ್ನ. ಮುಂದೆ ಕಬಿನಾಲೆ ವಸಂತ ಭಾರದ್ರವರ ಒಂದು ಗೀತೆ, ನರಸಿಂಹರೇಶ್ ಸಂಗೀತ ಸಂಯೋಜನೆ, ಹಾಡುವವರು ಶ್ರೀಮತಿ ವಿಭಾಷ. ಅದುವೇ ಪರತರ ಪರಮಾತ್ಮ ಅಕ್ಷರತತ್ವವೇ ಪರಬ್ರಹ್ಮ ಅದುವೇ ಪರತರ ಪರಮಾತ್ಮ ಜೀವನ ಧರ್ಮವೇ ಅಧ್ಯಾತ್ಮ ಜೀವ ಶರೀರದ ಕಿರಣ ಅಕ್ಷರತತ್ವವೇ ಪರಬ್ರಹ್ಮ ನಶ್ವರ ಪ್ರಕೃತಿ ಅಧಿಭೂತ ಶಾಶ್ವತ ಪುರುಷಾಧಿದೈವ ನಶ್ವರ ಪ್ರಕೃತಿ ಅಧಿಭೂತ ಶಾಶ್ವತ ಪುರುಷಾಧಿದೈವ ಅಖಿಲಾಂಡ ನಾಯಕ ಅಧಿಯಜ್ಞ ಸಕಲ ಪ್ರದಾಯಕ ಸರ್ವಜ್ಞ ಅಕ್ಷರ ತತ್ವವೇ ಪರಬ್ರಹ್ಮ ಅಣೋರಣೀಯ ದಾತಾರ ಅಚಿಂತ್ಯ ರೂಪ ಸಾಕಾರ ಅಣೋರಣೀಯ ದಾತಾರ ಅಚಿಂತ್ಯ ರೂಪ ಸಾಕಾರ ಆದಿತ್ಯ ವರ್ಣ ಅಹಂಕಾರ ಆದಿತ್ಯ ವರ್ಣ ಅಹಂಕಾರ ಅಚ್ಯುತಾನಂತ ಓಂಕಾರ ಅಚ್ಯುತಾನಂತ ಓಂಕಾರ ನಿಗಮಾಗಮನುತ ಭವನಾಶ ನಿರುಪಮ ನಿರ್ಗುಣ ಯೋಗೀಶ ನಿಗಮಾಗಮನುತ ಭವನಾಶ ನಿರುಪಮ ನಿರ್ಗುಣ ಯೋಗೀಶ ಅಗಣಿತ ಮಹಿಮಾ ವಿನಾಶ ಹೃತ್ಕಮಲ ಸ್ಥಿತ ಋಷಿಕೇಶ ಕೃತ್ಕಮಲ ಸ್ಥಿತ ಋಷಿಕೇಶ ಅಕ್ಷರತತ್ವವೇ ಪರಬ್ರಹ್ಮ ಅದುವೇ ಪರತರ ಪರಮಾತ್ಮ ಜೀವನ ಧರ್ಮವೇ ಅಧ್ಯಾತ್ಮ ಜೀವ ಶರೀರದ ಕ್ರಿಯಕರ್ಮ ಅಕ್ಷರತತ್ವವೇ ಪರಬ್ರಹ್ಮ ಡಾಕ್ಟರ್ ವಿಭಾಶ್ರೀ ಅವರಿಗೆ ಧನ್ಯವಾದಗಳು. ಈಗ ಎರಡನೇ ಹಂತಕ್ಕೆ ಹೋಗೋಣ. ಭೂತಗ್ರಾಮಸ್ಯ ಏವಾ
ಅದೇ ಈ ಪ್ರಾಣಿ ಸಮುದಾಯವು ಉತ್ಪನ್ನವಾಗುತ್ತಾ ಪ್ರಕೃತಿಯ ವಶದಲ್ಲಿ ರಾತ್ರಿಯ ಪ್ರವೇಶ ಕಾಲದಲ್ಲಿ ಲೀನವಾಗಿ ಹೋಗುತ್ತದೆ ಮತ್ತು ಹಗಲಿನ ಪ್ರವೇಶ ಕಾಲದಲ್ಲಿ ಮತ್ತೆ ಉತ್ಪನ್ನವಾಗುತ್ತದೆ. ಅತ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ಯಾವ ಅವ್ಯಕ್ತವು ಅಕ್ಷರವೆಂಬ ಹೆಸರಿನಿಂದ ಹೇಳಲಾಗಿದೆಯೋ ಅದೇ ಅಕ್ಷರವೆಂಬ ಅವ್ಯಕ್ತ ಭಾವವನ್ನು ಪರಮಗತಿ ಎಂದು ಹೇಳುತ್ತಾರೆ. ಹಾಗೂ ಯಾವ ಸನಾತನವಾದ ಅವ್ಯಕ್ತ ಭಾವವನ್ನು ಪಡೆದ ಮನುಷ್ಯನು ಪುನರ್ಜನ್ಮ ಪಡೆಯುವುದಿಲ್ಲವೋ ಅದೇ ನನ್ನ ಪರಮಧಾಮವಾಗಿದೆ. ಯಾವ ಪರಮಾತ್ಮ ಅಂತರ್ಗತವಾಗಿ ಎಲ್ಲ ಜೀವಿಗಳಲ್ಲಿಯೂ ಮತ್ತು ಯಾವ ಸಚ್ಚಿದಾನಂದ ಧನ ಪರಮಾತ್ಮನಿಂದ ಈ ಸಮಸ್ತ ಜಗತ್ತು ಪರಿಪೂರ್ಣವಾಗಿದೆಯೋ ಆ ಸನಾತನವು ಅವ್ಯಕ್ತನೂ ಆದ ಪರಮ ಪುರುಷನಾದರೂ ಅನನ್ಯವಾದ ಭಕ್ತಿಯಿಂದಲೇ ಪ್ರಾಪ್ತನಾಗುತ್ತಾನೆ. ಯಾವ ಮಾರ್ಗದಲ್ಲಿ ಜ್ಯೋತಿರ್ಮಯ ಅಗ್ನಿ ಅಭಿಮಾನಿ ದೇವತೆಯಾಗಿದೆಯೋ ಹಗಲಿನ ಅಭಿಮಾನಿ ದೇವತೆಯಾಗಿದೆಯೋ ಶುಕ್ಲ ಪಕ್ಷದ ಅಭಿಮಾನಿ ದೇವತೆಯಾಗಿದೆಯೋ ಮತ್ತು ಉತ್ತರಾಯಣದ ಆರು ತಿಂಗಳ ಅಭಿಮಾನಿ ದೇವತೆಯಾಗಿದೆಯೋ ಆ ಮಾರ್ಗದಲ್ಲಿ ಸತ್ತ ಬಳಿಕ ಹೋದ ಬ್ರಹ್ಮವೇತ್ತರಾದ ಯೋಗಿ ಜನರು ಮೇಲೆ ಹೇಳಿದ ದೇವತೆಗಳ ಮೂಲಕ ಕ್ರಮವಾಗಿ ಕರೆದುಕೊಂಡು ಹೋದವರಾಗಿ ಬ್ರಹ್ಮನನ್ನೇ ಪಡೆಯುತ್ತಾರೆ. ಅಂದರೆ ಅಂಧಕಾರದ ಅಭಿಮಾನಿ ದೇವತೆಯಾಗಿದೆಯೋ ರಾತ್ರಿಯ ಅಭಿಮಾನಿ ದೇವತೆಯಾಗಿದೆಯೋ ಹಾಗೂ ಕೃಷ್ಣ ಪಕ್ಷದ ಅಭಿಮಾನಿ ದೇವತೆಯಾಗಿದೆಯೋ ದಕ್ಷಿಣಾಯನದ ಆರು ತಿಂಗಳ ಅಭಿಮಾನಿ ದೇವತೆಯಾಗಿದೆಯೋ ಆ ಮಾರ್ಗದಲ್ಲಿ ಸತ್ತು ಪ್ರಯಾಣ ಬೆಳೆಸಿದ ಸಕಾಮ ಕರ್ಮ ಮಾಡಿದ ಯೋಗಿ ಜನರು ಮೇಲೆ ತಿಳಿಸಿದ ದೇವತೆಗಳ ಮೂಲಕ ಕ್ರಮವಾಗಿ ಕರೆದುಕೊಂಡು ಹೋದವನಾಗಿ ಚಂದ್ರನ ಜ್ಯೋತಿಯನ್ನು ಪಡೆದುಕೊಂಡು ಸ್ವರ್ಗದಲ್ಲಿ ತಮ್ಮ ಶುಭ ಕರ್ಮಗಳ ಫಲವನ್ನು ಭೋಗಿಸಿ ಮತ್ತೆ ಹಿಂದಿರುಗುತ್ತಾನೆ. ಯೋಗಿ ಪುರುಷನು ಈ ರಹಸ್ಯವನ್ನು ತತ್ವದಿಂದ ತಿಳಿದುಕೊಂಡು ವೇದಗಳ ಅಧ್ಯಯನ ಹಾಗೂ ಯಜ್ಞ ತಪಸ್ಸು ಮತ್ತು ದಾನಾದಿಗಳನ್ನು ಮಾಡುವುದರಲ್ಲಿ ಯಾವ ಪುಣ್ಯ ಫಲಗಳನ್ನು ಹೇಳಿದೆಯೋ ಅದೆಲ್ಲವೂ ನಿಸ್ಸಂದೇಹವಾಗಿ ದಾಟಿ ಹೋಗುತ್ತಾನೆ ಮತ್ತು ಸನಾತನವಾದ ಪರಮಪದವನ್ನು ಪಡೆಯುತ್ತಾನೆ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೇ ಅಕ್ಷರ ಬ್ರಹ್ಮಯೋಗೋ ನಾಮ ಅಷ್ಟಮೋಧ್ಯಾಯ. ಭಗವದ್ಗೀತೆಯ ಸಾಂಗತ್ಯದಿಂದ ಆಯ್ದ ಭಾಗ ರಚನೆ ರಾಮಕೃಷ್ಣ ಅವರು ಬಿ ಎಸ್ ನಾರಾಯಣ ಅವರಿಂದ. ಈಗ ಹಿಂದೆ ಏನು ಷಟ್ಪದಿ ರೂಪದಲ್ಲಿ ಹೇಳಿದ್ರು ಅದನ್ನು ಸಾಂಗತ್ಯ ರೂಪದಲ್ಲಿ ಅದೇ ವಿಷಯ ಇದು ಒಂದು ಲಯಬದ್ಧವಾಗಿರುತ್ತೆ. ಜೀವಿ ಪ್ರಸ್ತಾವರ ಜಂಗಮ ಜನನಕ್ಕೆ ಆವುದು ಕಾರಣವದು ಭಾವಿಷೆ ಕರ್ಮವು ಜಗತಿ ಸ್ಥಿರದಲ್ಲಿ ಆ ವಸ್ತುವೆಲ್ಲ ಅಧಿಭೂತ ಅವನು ಲೋಕದ ಪ್ರಾಣಿ ಮಾತ್ರಕ್ಕೆಲ್ಲ ಜೀವವಾತನೆ ಅಧಿದೈವ
ಜೀವರಾಶಿಯುಳ್ ನೆಲೆಸಿದ ಎನ್ನನು ನೀ ಪಾಲಿಸದಿ ಯಜ್ಞನೆಂದು ಇಂದ್ರಿಯಂಗಳ ಗೆದ್ದು ಮನವ ಹೃದಯ ಮಧ್ಯೆ ಬಂಧಿಸಿ ಯೋಗ ಮಾರ್ಗದಲ್ಲಿ ಕುಂದದೆ ಪ್ರಾಣವಾಯು ಉದ್ದದಲ್ಲಿಟ್ಟು ಚಂದದಿ ಎನೆನೆ ಓಂ ಎಂದು ಪ್ರಣವ ಸ್ವರೂಪದ ಓಂಕಾರ ವೇದ್ಯನ ನೆನೆಯೂತ ಬ್ರಹ್ಮ ಸ್ವರೂಪ ತನು ಬಿಟ್ಟು ಯೋಗಿಯು ಸೇರುವ ಬೇಗನೆ ಪ್ರಣವ ಸ್ವರೂಪದೆಂಬಡಿಗ ಆರೋಳು ಪ್ರಾಣಿಗಳೆಲ್ಲವೂ ಇರುವುವೋ ಆವರಿ ಜಗದು ತುಂಬಿಹುದೋ ತೋರದ ಪರಮಾತ್ಮ ನಿರವು ಮಾನವರಿಗೆ ಸೇರದಿರಲು ಭಕ್ತಿ ಎಂದು ಭರತ ಕುಲೋತ್ತಮ ಪೇಳುವೆ ಕೇಳಿನ್ನು ಪರಯೋಗಿ ಗಣಗಳದಾವ ಪರಮಾರ್ಗದಿಂ ಕೋಪಾರು ಮತ್ತೆ ಬರದಂತೆ ಆ ಪರಿಶುದ್ಧ ಮಾರ್ಗವ ಕೇಳು ಸಾವಿರ ಚತುರ್ಯುಗಂ ಮುಗಿಯಲು ಬ್ರಹ್ಮಗೆ ತಾನ ಹೃದಯ ಅಗಲಂದು ತಾನಿಂತ ಹಗಲು ರಾತ್ರಿಗಳಲ್ಲಿ ತಾ ಹುಟ್ಟಿ ಗಳಿವ ಜಗವು ಇದಿಸುವುದಿ ಜಗ ಬ್ರಹ್ಮನ ಕೇಳಲು ಅದು ಭೂತ ಜಗವೆಲ್ಲ ಅದು ಭೂತ ದಿಂ ಜಗವೆಲ್ಲ ಒದಗಲು ನಿದ್ರೆ ಬ್ರಹ್ಮಗೆ ಅಡಗುವುದಲ್ಲಿ ಇದು ಮೂಲ ಪ್ರಕೃತಿಯ ಆಡಲು ಇದು ಪಕ್ಷಿಗಳು ಬಹಳ ಸಹಾಯ ನಡವಾಯಿತು ಚರ್ಚಿಸ್ಬೇಕು ಇದು ಚಿದಾನಂದಾಶ್ರಮದ ಸೇವಾಸ್ಥಾನ ಅಂತ ಒಂದು ಬುಕ್ಕಲ್ಲಿ ಬಂದಂತ ಸಾಹಿತ್ಯದ ರಾಮಕೃಷ್ಣ ಅಂತ ಹೇಳ್ಬಿಟ್ಟು ರಚನೆಕಾರರು ಮತ್ತೆ ಇನ್ನೂ ಹೇಳಬೇಕು ಅಂದ್ರೆ 1925 ಸ್ವಲ್ಪ ಸುಲಭದ ಹಗಲು ಒಂದದು ಮಗೊಳೆ ಇರುಳು ಕಳೆಯಲಾಗ ದಿವಸ ಸಂದುದು ಹಗಲಿನಲ್ಲಿ ಜೀವ ಪ್ರಾಣವನವೀನವು ಜಗದ ಮಾಯ ಇರುಳಿನಲ್ಲಿ ಮರಳಿಲೀನವು ಸಹಸ್ರ ಸೇರಲ ಜನ ಹಗಲು ಒಂದುದು ಜೀವ ಒಂದು ದೇಹ ಬಿಸುಟು ಹೊರಡಲ ಕ್ಷಣ ಭಾವ ಬಯಕೆಯಂತೆ ಮುಂದೆ ದೇಹ ಧಾರಣ ಜೀವ ಒಂದು ದೇಹ ಬಿಸುಟು ಹೊರಡಲ ಕ್ಷಣ ಭಾವ ಬಯಕೆಯಂತೆ ಮುಂದೆ ದೇಹ ಧಾರಣ ದೇವ ನೀನೆ ಕಾಪಾಡೆಂದು ಕರೆಯಲಾತನ ಸಾವು ಬದುಕಿನಿಂದ ಬಿಡಿಸಿ ಕರೆದು ಮುಂದೆನ ಯುಗ ಸಹಸ್ರ ಸೇರಲ ಜನ ಹಗಲು ಒಂದದು ಧೂಮರಾತ್ರಿ ಕೃಷ್ಣ ಪಕ್ಷ ದಕ್ಷಿಣಾಯನ ಜೀವ ಚಂದ್ರ ಲೋಕಯಾನ ಮರಳಿ ಬಂಧನ ಧೂಮರಾತ್ರಿ ಕೃಷ್ಣ ಪಕ್ಷ ದಕ್ಷಿಣಾಯನ ಜೀವಚಂದ್ರ ಲೋಕಯಾನ ಮರಳಿ ಬಂಧನ ಬೆಳಕು ಹಗಲು ಶುಕ್ಲ ಪಕ್ಷ ಉತ್ತರಾಯಣ ಅವಧಿಯಲ್ಲಿ ಹರಿದ ಪ್ರಾಣ ಹರಿ ಸಮರ್ಪಣ ಹರಿ ಸಮರ್ಪಣ ಯುಗ
ಸಹಸ್ರ ಸೇರಲ ಜನ ಹಗಲು ಬಂದುದು. ಹೋದ ಮೇಲೆ ಮರಳಿ ಬಾರದಿಹ ಮಹಾಮನೆ, ಸಾಧಕರಿಗೆ ಸುಲಭ ಗಮ್ಯ ಯೋಗ ಸಾಧನೆ. ಹೋದ ಮೇಲೆ ಮರಳಿ ಬಾರದಿಹ ಮಹಾಮನೆ, ಸಾಧಕರಿಗೆ ಸುಲಭ ಗಮ್ಯ ಯೋಗ ಸಾಧನೆ. ವೇದ ಯಜ್ಞ ತಪೋದಾನ ತತ್ವ ಚಿಂತನೆ, ಹಾದಿಯೊಂದೇ ಹರಿಯ ಕಡೆಗೆ ಭಕ್ತಿ ಭಾವನೆ, ಭಕ್ತಿ ಭಾವನೆ. ಸಹಸ್ರ ಸೇರಲ ಜನ ಹಗಲು ಬಂದುದು, ಮರುಳೆ ಇರುಳು ಕಳೆಯಲಾಗ ದಿವಸ ಸಂದುದು. ಹಗಲಿನಲ್ಲಿ ಜೀವ ಸ್ಪ್ರಾಣವ ನವೀನವು, ಜಗದ ಮಾಯೆ ಇರುಳಿನಲ್ಲಿ ಮರಳಿ. ಸಹಸ್ರ ಸೇರಲ ಜನ ಹಗಲು ಬಂದು, ಹಗಲು ಬಂದು, ಹಗಲು ಬಂದು. ಶ್ರೀಯವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಬಗ್ಗೆ ಆಮೇಲೆ ಮಾತನಾಡಬೇಕು ಅಂತ ನಮ್ಮ ಗೌರವಾಧ್ಯಕ್ಷರು ಚಂದ್ರಶೇಖರ್ ಅವರು. ನಮಸ್ಕಾರ. ನಮ್ಮ ಇನ್ಸಲಲ್ಲಿ 15.8 ಈ ಒಂದು ದಿನದ ಕಾರ್ಯಕ್ರಮ ತುಂಬ ಸುಲಲಿತವಾಗಿ ಸುಖವಾಗಿ ಮತ್ತು ಇಂಪಾಗಿ ಎಲ್ಲರೂ ಚೆನ್ನಾಗಿ ನಡೆದಿದೆ. ಇದೇ ತರಹ ಕಾರ್ಯಕ್ರಮಗಳು ಪ್ರತಿ ತಿಂಗಳನ್ನು ನಾವು ಮಾಡ್ತಾ ಇರೋಣ ಅನ್ನೋ ಒಂದು ಒಂದೇ ಒಂದು ಉದ್ದೇಶದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ನಮ್ಮ ವಿಜಯಕುಮಾರ್ ಅವರು ಒಂದು 12-18 ಪ್ರಸ್ತಾಪ ಮಾಡಿದ್ದಾರೆ, ಅದನ್ನು ಹಾಗೆ ಮಾಡೋಣ ಅನ್ನೋ ಒಂದು ಕಾರ್ಯಕ್ರಮ. ಈ ಎರಡನೇ ವಿಭಾಗದ ವಿವರಣೆ ವಿಜಯಕುಮಾರ್ ಅವರಿಂದ. ಒಂದು ಭಾಗವನ್ನ ಆಗಲೇ ಹೇಳಿದ್ದೆ, ಅರ್ಜುನನ ಪ್ರಶ್ನೆ ಮತ್ತು ಕೃಷ್ಣನ ಉತ್ತರ. ಇದು ಒಂದು ಭಾಗ ಆಯಿತು. ಇದು ಸ್ವಲ್ಪ ಚಿಕ್ಕ ಅಧ್ಯಾಯ, ಬರೀ 28 ಶ್ಲೋಕಗಳಿರುವಂತಹ ಅಧ್ಯಾಯ, ಅದರಿಂದ ಹೆಚ್ಚು ಇಲ್ಲ ವಿಷಯ. ಇನ್ನು ಕೆಲವು ವಿಷಯಗಳನ್ನ ಇಲ್ಲಿ ಕೃಷ್ಣ ಹೇಳೋದನ್ನು ಕೇಳ್ತೇವೆ. ಇದು ನಾನು ಆರಂಭದಲ್ಲೇ ನಿಮ್ಗೆ ಹೇಳಿದ್ರೆ ನಿಮ್ಮ ನಂಬಿಕೆಗೆ ಬಿಟ್ಟದ್ದು ಕೂಡ. ಇಲ್ಲಿ ಹಲವು ಪ್ರಸಂಗಗಳು ಬರ್ತದೆ, ಸಾವಿನ ಬಗ್ಗೆ ಬರುತ್ತೆ, ನಮಗೆ ಮೋಕ್ಷ ಹೇಗೆ ಸಿಗಬೇಕು ಅನ್ನೋದ್ರ ಬಗ್ಗೆ ಬರುತ್ತೆ, ಬ್ರಹ್ಮನ ಬಗ್ಗೆ ಅಥವಾ ದೇವತೆಗಳ ಬಗ್ಗೆ ಬರುತ್ತೆ. ಇದೆಲ್ಲ ನಮ್ಮ ಕಲ್ಪನೆಗೆ ಬಿಟ್ಟಂತ ವಿಷಯ ಒಂದು ದೃಷ್ಟಿಯಿಂದ, ಯಾಕಂದ್ರೆ ಇದಕ್ಕೆಲ್ಲ ಆಧಾರಗಳನ್ನು ನಾವು ಹುಡುಕ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇದಕ್ಕೆ ಕುತರ್ಕಗಳನ್ನ ವಿತಂಡವಾದಗಳನ್ನ ಮಾಡಿದ್ರೆ ಉತ್ತರಗಳು ಸಿಗೋದು ಕಷ್ಟ ಆಗ್ತದೆ ಎಷ್ಟೋ ಸರ್ತಿ. ನಂಬಿಕೆಯ ಆಧಾರದ ಮೇಲೆ ನಡೆಯುವಂತ ವಿಷಯಗಳು ಇದೆಲ್ಲ ಕೂಡ. ಇಲ್ಲಿ ಬ್ರಹ್ಮನ ಬಗ್ಗೆ ವಿಷಯ ಹೇಳ್ತಾ ಹೋಗ್ತಾನೆ ಕೃಷ್ಣ, ಬ್ರಹ್ಮನ ಹಗಲು ಮತ್ತು ರಾತ್ರಿಯ ಬಗ್ಗೆ ಹೇಳ್ತಾನೆ. ನಮ್ಮ ಒಂದು 1000 ಯುಗ ಬ್ರಹ್ಮನಿಗೆ ಒಂದು ಹಗಲು ಅಂತ, ಹಾಗೆ 1000 ಯುಗ ಬ್ರಹ್ಮನಿಗೆ ಒಂದು ರಾತ್ರಿ ಅಂತ. ಇದು ಪುರಾಣಗಳ ದೃಷ್ಟಿಯಿಂದ ನೋಡಿದಾಗ ಒಂದು ಸ್ವಲ್ಪ ಭಿನ್ನತೆಗಳು ಆಗ್ತದೆ, ಕಾಲ ವಿಶೇಷಗಳು ಒಂದರಲ್ಲಿ ಒಂದು ಇನ್ನೊಂದರಲ್ಲಿ ಇನ್ನೊಂದು ಬರುವ ಸಾಧ್ಯತೆಗಳು ಇದೆ. ಆದ್ರೂ ಕೂಡ ನಮ್ಮ ಕಲ್ಪನೆಯನ್ನು ಮೀರಿದ್ದು ಒಂದು ಯುಗವೇ ನಾವು ಕಲ್ಪಿಸ್ಕೊಳ್ಳೋದು ಕಷ್ಟ. ಅಂತಂದ್ರೆ 1000 ಯುಗ ಅವನಿಗೆ ಒಂದು ಹಗಲು, ಇನ್ನೊಂದು 1000 ಯುಗ ಒಂದು ರಾತ್ರಿ ಇದ್ರೆ ಹೇಗೆ ಅನ್ನೋದು ಕಲ್ಪಿಸ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ಎಷ್ಟೋ ಸರ್ತಿ. ನಮಗೆ ಕಲ್ಪ ಅಂತ ಕೂಡ ಕರೀತಾರೆ, ಬ್ರಹ್ಮನ ಒಂದು ಕಲ್ಪ ಅಂತ ಇತ್ಯಾದಿಗಳೆಲ್ಲ ಇದೆ ಮಾನದಂಡಗಳು ಅಲ್ಲಿ. ಅದು ತುಂಬಾ ದೊಡ್ಡ ವಿಷಯ ಆಗ್ತದೆ, ಅದು ಬೇಡ. ಹೀಗೆ ಬ್ರಹ್ಮನ ಹಗಲು ರಾತ್ರಿಗಳು ಅನ್ನೋ ಅರ್ಥ ಹೇಳ್ತಾರೆ. ಹಾಗೆಯೇ ದೇವತೆಗಳ ಬಗ್ಗೆ ಕೂಡ ಹೇಳ್ತದೆ. ನಮ್ಮ ಒಂದು ವರ್ಷ ಏನಿದೆ, ನಾವು ಒಂದು ವರ್ಷ ಕ್ಯಾಲೆಂಡರ್ ಏನ್ ನೋಡ್ತೀವಿ, ಒಂದು ವರ್ಷ ದೇವತೆಗಳಿಗೆ ಒಂದು ಹಗಲು ಅಂತ, ಇನ್ನೊಂದು ವರ್ಷ ಅವ್ರಿಗೆ ಒಂದು ವರ್ಷ ಅವ್ರಿಗೆ ಹಗಲು ರಾತ್ರಿ ಎನ್ನುವಂತ ಒಂದು ದಿನ ಅಂತ, ಹಗಲು ರಾತ್ರಿ ಸೇರಿ ಒಂದು ದಿನ ಅನ್ನುವ ಅರ್ಥ ಬರ್ತದೆ. ಆ ಒಂದು ದಿನದಲ್ಲಿ ಒಂದು ಹಗಲು ರಾತ್ರಿ ಎರಡು ಇದ್ದೇ ಇರಬೇಕಲ್ಲ. ಆ ಹಗಲು ರಾತ್ರಿಯನ್ನು ಅವರು ಹಾಗೆ ಉತ್ತರಾಯಣ ದಕ್ಷಿಣಾಯನ ಅಂತ ವಿಭಾಗಿಸ್ಕೊಂಡಿದ್ದಾರೆ. ಉತ್ತರಾಯಣ ಅನ್ನೋದು ಹೆಸರು ಕೇಳಿರ್ತೀರಿ ಎಲ್ಲರೂ, ಉತ್ತರಾಯಣ ಅನ್ನೋದು ಸೂರ್ಯ ಉತ್ತರದ ಕಡೆಗೆ ಚಲಿಸುವಂತಹ ಒಂದು ಕಾಲಮಾನ, ದಕ್ಷಿಣಾಯನ ಅಂದ್ರೆ ದಕ್ಷಿಣಕ್ಕೆ ಚಲಿಸುವಂತಹ ಕಾಲಮಾನ ಏನಂದ್ರೆ ನಡೆಯೋದು ರಾಮಾಯಣ ಇದೆಯಲ್ಲ ಅದೇ ತರ ಉತ್ತರಾಯಣ ದಕ್ಷಿಣಾಯನ ಅನ್ನೋದು. ಅಂದ್ರೆ ಸಾಧಾರಣ ಜನವರಿ 15-14 ಮಕರ ಸಂಕ್ರಾಂತಿ ಅಂತ ಏನ್
ಆಚರಿಸ್ತೀವಿ, ಅದು ಉತ್ತರಾಯಣ ಪುಣ್ಯಕಾಲ ಅಂತ ನಾವು ತಗೊಳ್ತೀವಿ. ಭೀಷ್ಮ ಕೂಡ ಅವನ ಸಾವಿಗೆ ಕಾದಿದ್ದು ಇದೇ ಒಂದು ಗಳಿಗೆಯನ್ನ ಅನ್ನೋದು ಕೂಡ ನಿಮ್ಗೆಲ್ಲ ಗೊತ್ತಿರುವಂತ ವಿಷಯ. ಆದ್ರೆ ಡಿಸೆಂಬರ್ ಕೊನೆ ವಾರದಲ್ಲಿ ಅದು ಬರುತ್ತೆ ಅನ್ನೋದು ಕೂಡ ಲೆಕ್ಕ ಪ್ರಕಾರ ಇದೆ. ಆದ್ರೆ ನಾವು ಆಚರಿಸೋದು ಮಕರ ಸಂಕ್ರಾಂತಿ ಜನವರಿ 14-15 ಅಂತ, ಅಲ್ಲಿಂದ 6 ತಿಂಗಳು ಅಂದ್ರೆ ಹೆಚ್ಚು ಕಮ್ಮಿ ಜುಲೈ 15-16 ತನಕ ಉತ್ತರಾಯಣ ಪುಣ್ಯಕಾಲ ಅಂತ ಕರಿತೀವಿ. ಹೆಸರೇ ಅಲ್ಲಿದೆ, ಉತ್ತರಾಯಣ ಪುಣ್ಯಕಾಲ ಅಂತ. ಈ ಒಂದು ಗಳಿಗೆಯಲ್ಲಿ 6 ತಿಂಗಳುಗಳಲ್ಲಿ ಸತ್ತಾಗ ಅವನಿಗೆ ಪುಣ್ಯಗತಿ ಇದೆ, ಅದಕ್ಕೋಸ್ಕರ ಭೀಷ್ಮ ಅದಕ್ಕೆ ಕಾದಿದ್ದ, ಅವನಿಗೆ ಸ್ವರ್ಗ ರಚಿಸೋದಕ್ಕೆ ಅನ್ನೋ ದೃಷ್ಟಿ, ಮೋಕ್ಷ ಸಿಗೋದಕ್ಕೆ ಅನ್ನೋ ನಂಬಿಕೆ ಕೂಡ ಇದೆ. ಯಾಕಂದ್ರೆ ಭೀಷ್ಮ ಬಹಳ ವೇದಾಂತಿ, ಅವನು ಬಹಳ ತಿಳ್ಕೊಂಡವನು, ಅವರ ಬಾಯಿಂದ ಬಂದಂತ ಮಾತು. ಅವನು ಅದಕ್ಕೋಸ್ಕರನೇ ಆ ನೋವನ್ನ ತಡ್ಕೊಂಡು ಅಷ್ಟು ತಿಂಗಳು ಕಾದು ಅವನು ಉತ್ತರಾಯಣ ಪುಣ್ಯ ಕಾಲದಲ್ಲಿ ತನ್ನ ಸಾವನ್ನ ಇಚ್ಛಾ ಮರಣಿ. ಆದ್ದರಿಂದ ಅವನಿಗೆ ಅದು ಸಾಧ್ಯ ಆಯಿತು, ಎಲ್ಲರಿಗೆ ಸಾಧ್ಯ ಆಗುತ್ತೋ ಇರೋ ಗೊತ್ತಿಲ್ಲ. ಹಾಗೆಯೇ ಜುಲೈ 15-16 ನಂತರದಲ್ಲಿ 6 ತಿಂಗಳನ್ನ ದಕ್ಷಿಣಾಯನ ಅಂತ ಕರಿತೀವಿ, ದಕ್ಷಿಣಾಯನ ಪುಣ್ಯಕಾಲ ಅಂತ ಕರಿತೀವಿ. ಈ ದಕ್ಷಿಣಾಯನದಲ್ಲಿ ತೀರ್ಕೊಂಡಂತವರಿಗೆ ಮೋಕ್ಷ ಅನ್ನೋದಿಲ್ಲ, ಅವರಿಗೆ ಪುನರ್ಜನ್ಮ ಇದೆ ಅನ್ನುವಂತಹ ನಂಬಿಕೆ, ಅವರಿಗೆ ಮತ್ತೆ ಹುಟ್ಟುವಂತಹ ಇದೆ, ಅವರು ಚಂದ್ರಲೋಕವೋ ಇನ್ನೊಂದು ಲೋಕವನ್ನು ಸೇರಿ ಮತ್ತೆ ಹುಟ್ಟುತ್ತಾರೆ ಅನ್ನುವಂತಹ ನಂಬಿಕೆ. ಮೊದಲನೇ ಇದನ್ನ ಪ್ರಾಣೋತ್ಕ್ರಮವನ್ನು ದೇವಯಾನ ಅಂತ ಕರೀತಾರೆ. ಉತ್ತರಾಯಣದಲ್ಲಿ ಪ್ರಾಣ ಹೋಗಿ ಹೋಗುವಂತದನ್ನ ದೇವಯಾನ ಅಂತ, ಅಂದ್ರೆ ದೇವತೆಯ ಕಡೆಗೆ ಅವ್ರು ಹೋಗ್ತಾರೆ ಅಂತ. ಇದನ್ನ ಪಿತೃಯಾನ ಅಂತ ಕರೀತಾರೆ, ಪಿತೃಗಳ ಹತ್ರ ಹೋಗ್ತಾರೆ ಮತ್ತೆ ಬರ್ತಾರೆ ಅವರು ಪುನರ್ಜನ್ಮ ಅನ್ನುವಂಥದ್ದು ಒಂದು ನಂಬಿಕೆ. ಇದು ಇದಕ್ಕೇನು ಆಧಾರ ಇದೆ, ಏನ್ ಹಿನ್ನೆಲೆ ಇದೆ ಅದೆಲ್ಲ ಗೊತ್ತಿಲ್ಲ ನಮಗೆ. ಇದು ನಂಬಿಕೆಯ ಪ್ರಶ್ನೆ, ಆತರ ಇದೆ ಅಂತ ಹೇಳ್ತಾರೆ. ಕೃಷ್ಣನೇ ಹೇಳೋ ಮಾತು, ಕೃಷ್ಣ ಹೇಳ್ತಾ ಇರೋದು, ನಾನು ಬೇರೆ ಯಾರೋ ಹೇಳ್ತಾರೆ ಅದು ಹೇಳ್ತಾ ಇಲ್ಲ, ಅವನೇ ಹೇಳ್ತಾನೆ. ಇಂತಹ ಸಮಯದಲ್ಲಿ ನೀನು ಮರಣ ಹೊಂದಿದ್ರೆ ಅದರಲ್ಲಿ ಬೇರೆ ಬೇರೆದು ಕೂಡ ಹೇಳ್ತಾನೆ ಕೃಷ್ಣ ಆತನ. ಬ್ರಹ್ಮ ಪದವಿ ಸಿಗ್ಬೇಕಾದ್ರೆ ಯಾವಾಗ ಸಾಯ್ಬೇಕು ಅನ್ನುವಂಥ ಲಕ್ಷಣಗಳು ಹೇಳ್ತಾನೆ. ಅಗ್ನಿ, ಬೆಳಕು, ಹಗಲು, ಶುಭ್ರತೆ ಇದೆಲ್ಲ ಇರುವಂತಹ ಸಮಯದಲ್ಲಿ ಹಗಲಿನಲ್ಲಿ ಸತ್ತಾಗ ಅವನಿಗೆ ಆ ಪುಣ್ಯ ಲೋಕ ಸಿಗುತ್ತೆ. ರಾತ್ರಿಯಲ್ಲಿ ಅಂದ್ರೆ ಇದು ಬೇರೆ ಬೇರೆ ಅರ್ಥ ತಗೋಬಹುದು. ಇದನ್ನ ನಾ ಆಗ್ಲೇ ಹೇಳಿದಾಗ ದೇವತೆಗಳ ಹಗಲು ರಾತ್ರಿ ಅನ್ನೋ ಅರ್ಥದಲ್ಲಿ ಕೂಡ, ಆ ರಾತ್ರಿಯಲ್ಲಿ ಸತ್ತರೆ ಅಥವಾ ಧೂಮದಲ್ಲಿ ಸತ್ತರೆ, ಇರುಳು ಕಪ್ಪು ಆ ಸಮಯಗಳಲ್ಲಿ ಸತ್ತರೆ ಅವರಿಗೆ ಪಿತೃಲೋಕ ಪ್ರಾಪ್ತಿ ಅಂತ. ಹಾಗಾದ್ರೆ ನಾವ್ ಯಾವ ಸಾಯ್ಬೇಕು ಅಂತ ನಾವೇನ್ ನಿರ್ಧಾರ ಮಾಡಕ್ ಸಾಧ್ಯನ? ಹಾಗಾದ್ರೆ ಇಲ್ಲ, ಭೀಷ್ಮಂಗ ಇದ್ರು ಇಚ್ಛಾಮರಣಿ ಆದ್ರಿಂದ ಅಷ್ಟೇ. ನಮಗೆ ಗೊತ್ತಿಲ್ಲ, ಇವತ್ತು ಮಾತಾಡ್ತಿದೀವಿ ನಾಳೆ ಬೆಳಗ್ಗೆ ಇರ್ತೀವೋ ಅನ್ನೋದೇ ಗೊತ್ತಿರೋದಿಲ್ಲ ನಮಗೆ. ಅಂಥದ್ರಲ್ಲಿ ಇದನ್ನೆಲ್ಲ ಹೇಗೆ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇದು ಕೂಡ ನಮ್ಮಲ್ಲಿ ಅನುಮಾನ ಹುಟ್ಟಿಸ್ತದೆ. ಅರ್ಜುನನ್ಗೂ ಅದೇ ಅನುಮಾನ ಇತ್ತು. ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಈ ದೃಷ್ಟಿಯಿಂದ ನಾನು ಅಂತ ಅವ್ನು ಕೇಳ್ತಾನೆ. ಏನಿಲ್ಲ, ಸಾಯೋ ಕಾಲದಲ್ಲಿ ನನ್ನ ಸ್ಮರಣೆಯನ್ನೇ ಮಾಡ್ಬೇಕು ನೀನು, ಆಗ ನಿನಗೆ ಒಂದು ಒಳ್ಳೆಯ ಲೋಕ ಪ್ರಾಪ್ತಿ ಆಗುತ್ತೆ ಅನ್ನೋ ಮಾತನ್ನು ಕೂಡ ಕೃಷ್ಣ ಹೇಳ್ತಾನೆ. ಇದನ್ನ ಹೇಗೆ ಸಾಧಿಸೋದು ಅನ್ನೋದ್ರ ಬಗ್ಗೆ ಕೂಡ ಕೃಷ್ಣನೇ ಹೇಳ್ತಾನೆ. ಯೋಗಾಭ್ಯಾಸ, ತಪ ಧ್ಯಾನ ಇತ್ಯಾದಿಗಳನ್ನ ನೀನು ಅಭ್ಯಾಸ ಮಾಡ್ಕೊಳ್ತಾ ಹೋಗೋದ್ರಿಂದ ಇದು ಸಾಧ್ಯ ಇದೆ. ಇಳಿದ ಹೋದ್ರೆ ಆಗ ನೀನು ಮರ್ತು ಬಿಡುವಂತಹ ಇದೇ ಜಾಸ್ತಿ ಇರುತ್ತೆ, ನನ್ನ ಹೆಸರು ನೆನಪಾಗದೇ ಇರಬಹುದು ಯಾವ ನೋವಿನಲ್ಲಿ ಇತ್ಯಾದಿಗಳಲ್ಲಿ ಅನ್ನೋದೇ. ಅದಕ್ಕೋಸ್ಕರನೇ ಅಜಾಮಿಳನ ಕತೆ ಕೂಡ ನಾವು ಕೇಳಿದ್ದೇವೆ. ಮಕ್ಕಳಿಗೆ ದೇವರ ಹೆಸರು ಇಡಬೇಕು ಅನ್ನೋದು ಕೂಡ ಅದಕ್ಕೆ, ಯಾಕೆಂದ್ರೆ ಮಕ್ಕಳು ಹೆಂಡತಿ ಗಂಡ ಮೋಹ ನಮ್ಗೆ ಹೆಚ್ಚಾಗಿ ಇದ್ದೇ ಇರ್ತದೆ. ಯಾವ ಕಾಲವೂ ಕೂಡ ಅವ್ರನ್ನ ಮರೆಸೋದಿಲ್ಲ ನಮಗೆ, ಅವ್ರನ್ನ ನೆನಪಿಸ್ಬಿಡುತ್ತೆ. ಹಾಗಾಗಿ ಅವ್ರನ್ನೇ ಕರಿತೀವಿ, ಅಂತ್ಯಕಾಲದಲ್ಲೂ ಕೂಡ ಅವ್ರನ್ನ ಕರಿತೀವಿ ಅಂತಂದ್ರೆ ಆ ದೇವರ ಹೆಸರು ಕರೆದಿದ್ದೀವಿ ಅಂತ. ಅಜಾಮಿಳನಿಗೂ ಅದೇ ಆಗಿದ್ದು, ಅವನು ಎಷ್ಟೇ ಪಾಪಕರ್ಮಗಳನ್ನು ಮಾಡಿದ್ರು ಕೂಡ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಬಿಟ್ಟು ಕೊನೆಗಾಲದ ಅವ್ನು ನಾರಾಯಣ ಅಂತ ಕೂಗಬೇಕಾಯ್ತು. ಅವ್ನು ನಾರಾಯಣ ಎದುರಿಗೆ ಬಂದಿದ್ರಿಂದ ಇವ್ನು ಕೂಗಿದ ನಾರಾಯಣ ಆ ನಾರಾಯಣನ ಆಳುಗಳಿಗೂ ಕೇಳಿಸ್ತಂತೆ. ಈ ಕಡೆ ಯಮದೂತರು ಬಂದ್ರು, ಆ ಕಡೆ ನಾರಾಯಣ ದೂತರು ಬಂದ್ರಂತೆ. ಇಬ್ರು ಅಲ್ಲಿ ಬಂದ್ರು, ನಾರಾಯಣ ದೂತರು ಇಲ್ಲ ಇಲ್ಲ ಆತ ನಮ್ಮನ್ನು ಸ್ಮರಣೆ ಮಾಡ್ಕೊಂಡಿದ್ದಾರೆ, ನಾವು ನಮ್ಮ ಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವನನ್ನ ಕರ್ಕೊಂಡು ಹೋದ್ರು. ಈ ಕಥೆ ಎಲ್ಲ ಇದೆ. ಇದು ನಮ್ಮಲ್ಲಿ ಒಂದು ಮಾನಸಿಕವಾದಂತಹ ಒಂದು ಶಕ್ತಿಯನ್ನೋ ನಂಬಿಕೆಯನ್ನು ಉಂಟು ಮಾಡೋದಕ್ಕೆ ಇಂತಹ ಕಥೆಗಳೆಲ್ಲ ಇದೆ. ಇಲ್ಲ ಅಂತಾರೆ ಅಂದ್ರೆ ಈ ಕಡೆಗೆ ನಮ್ಮ ಮನಸ್ಸು ಹೋಗ್ಲಿ ಅನ್ನೋದು ಇದ್ರ ಉದ್ದೇಶ, ಬೇರೆ ವಾದ ವಿವಾದಗಳನ್ನು ಹುಟ್ಟು ಹಾಕ್ಬೇಕು ಅನ್ನೋದಲ್ಲ. ಇದ್ರ ಉದ್ದೇಶ ಇರೋದಲ್ಲಿ ಅಂದ್ರೆ ಒಂದು ಒಳ್ಳೆಯ ಸ್ಮರಣೆಯನ್ನ ಮಾಡಿ ಆ ದೇವನ ಸ್ಮರಣೆಯನ್ನ ಮಾಡ್ತಾ ಇದ್ರೆ ಆಗ ನಿಮಗೆ ಅಂತ್ಯಕಾಲದಲ್ಲೂ ಕೂಡ ಅವನ ಸ್ಮರಣೆ ಬರ್ಲಿಕ್ಕೆ ಸಾಧ್ಯ. ಸತತವಾದ ಅಭ್ಯಾಸ ನಮಗೆ ಒಂದು ಒಳ್ಳೆಯದರ ಕಡೆಗೆ ಅಥವಾ ಸದಾ ಅದರ ನೆನಪಿನಿಂದ ಇರೋ ಕಡೆಗೆ ನಮಗೆ ಕರೆದೊಯ್ಯುತ್ತೆ ಅನ್ನೋದು ಕೂಡ ಇದ್ರ ಹಿನ್ನೆಲೆ. ಹಾಗಾದ್ರೆ ಯಾಕೆ ನನಗೆ ಎಷ್ಟು ಜನ ದೇವರಿದ್ದಾರಪ್ಪ ನಮ್ಮ ಹಿಂದೂಗಳಂತೂ, ಯಾರನ್ನ ಸ್ಮರಿಸ್ಕೋಬೇಕು ನಾನು? ಹಾಗಾದ್ರೆ ಗಣೇಶನ ಸ್ಮರಿಸ್ಕೊಳ್ಳ ಅಥವಾ ಸರಸ್ವತಿನ, ಲಕ್ಷ್ಮೀನ, ರಾಘವೇಂದ್ರ ಸ್ವಾಮಿನ, ಯಾರನ್ನ ಸ್ಮರಿಸ್ಕೊಳ್ಳಿ ಅನ್ನೋದು ಕೂಡ ಒಂದು ಸಂಶಯ ಬರಬಹುದು. ಅದಕ್ಕೆ ಇವರು ಓಂಕಾರವನ್ನ ಹೇಳ್ಬಿಡ್ತಾರೆ, ಓಂಕಾರದೊಳಗೆ ಎಲ್ಲವೂ ಒಳಗೊಂಡಿದೆ ಅಂತ. ಓಂಕಾರವನ್ನ ನೀನು ಸ್ಮರಿಸು, ಅದರ ಜೊತೆಗೆ ಓಂ ನಮ ಶಿವ ಇರ್ಬೋದು, ಓಂ ನಮೋ ನಾರಾಯಣ ಇರ್ಬೋದು. ಓಂಕಾರದ ಸ್ಮರಣೆ ಮುಖ್ಯವಾಗಿ ಈ ಅಧ್ಯಾಯದಲ್ಲಿ ಹೆಚ್ಚು ಬಂದಿದೆ ಅಂತ ಬಿ ಬಿಜಿಯವರು ಕೂಡ ಹೇಳ್ತಾರೆ. ಅದನ್ನ ನಾವು ಇಟ್ಕೊಳ್ಬೇಕು. ಆ ಪ್ರಣವದಲ್ಲಿ, ಪ್ರಣವ ಅಂತ ಕೂಡ ಕರೀತಾರೆ ಓಂಕಾರವನ್ನ, ಆ ಪ್ರಣವದ ಸ್ಮರಣೆಯೇ ಎಲ್ಲವೂ ಅಡಗಿರೋದ್ರಿಂದ ನೀನು ಅಭ್ಯಾಸ ಮಾಡು. ನಿರಂತರ ಅಭ್ಯಾಸ, ಧ್ಯಾನ, ತಪ ಇವುಗಳ ಮೂಲಕ ನೀನು ಮರಣ ಕಾಲದಲ್ಲೂ ಕೂಡ ಅದನ್ನ ನೆನಪಿಟ್ಟುಕೊಂಡು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ನಿನಗೆ ಅರಿವಿಲ್ಲದೇನೆ ಅದು ಬಂದೇ ಬರುತ್ತೆ ಅನ್ನೋ ಒಂದು ವಿಷಯವನ್ನ ಕೃಷ್ಣ ಇಲ್ಲಿ ಹೇಳುವಂಥದ್ದು ಕೂಡ ಕಾಣಬಹುದು. ಕನಕದಾಸರ ದಾಸರ ಪದಗಳನ್ನ ಹೇಳಿದ್ರಿ, ಅದರಲ್ಲೂ ಕೂಡ ಬರುತ್ತಲ್ಲ ಈಶ ನಿನ್ನ
ಚರಣ ಕಮಲ ಅಂತೆಲ್ಲ ಬರುತ್ತಲ್ಲ, ಅದರಲ್ಲೂ ಮರಣ ಕಾಲದಲ್ಲಿ ನಿನ್ನ ಚರಣ ಕಮಲ ಭಜಿಸಲಿ ಅನ್ನುವ ಮಾತುಗಳೆಲ್ಲ ಬರುತ್ತೆ. ಅಂತಹ ಒಂದು ದಯೆಯನ್ನ ಕೊಡುವಂತ ಕೂಡ ದಾಸರು ಕೇಳ್ಕೊಂಡ್ರು ನೋಡಿದ್ವಿ. ಇದು ನಮ್ಮಲ್ಲಿ ಪಾರಂಪರಿಕವಾಗಿ ಬಂದಿರತಕ್ಕಂತಹ ಒಂದು ನಂಬಿಕೆ. ಅಂದ್ರೆ ಮತ್ತೆ ಈ ರೀತಿಯ ಜನ್ಮ ಅಥವಾ ಕೊಳಲಾಟ ನಮಗೆ ಬೇಡ, ನಾವು ಒಮ್ಮೆಯೇ ಮೋಕ್ಷಕ್ಕೆ ಹೋಗ್ಬೇಕು ಅನ್ನುವಂಥ ರೀತಿ. ಹಾಗಾಗಿ ಮೋಕ್ಷಕ್ಕೆ ಈ ರೀತಿಯ ಎರಡು ದಾರಿಗಳನ್ನ ತೋರಿಸ್ತಾನೆ, ಒಂದು ದೇವಯಾನ, ಒಂದು ಪಿತೃಯಾನ ಅಂತ. ಹಾಗಾದ್ರೆ ನಾವು ಜುಲೈ ಆದ್ಮೇಲೆ ಸತ್ತೋಗ್ಬಿಟ್ರೆ ಏನಪ್ಪ ನಮ್ ಗತಿ ಅಂತ ಯಾರು ಯೋಚನೆ ಮಾಡೋದು ಏನು ಬೇಕಿಲ್ಲ. ಪಿತೃಯಾನವು ಕೂಡ ಅದೇ, ಅಂದ್ರೆ ಒಂದು ಸದ್ಗತಿಯ ಕಡೆಗೆ ಹೆಜ್ಜೆ ಇಡುವಂತಹ ಒಂದು ಒಂದು ರೀತಿ ಇರುವಂತದ್ದು. ಹಾಗೆ ಅವ್ರು ಜ್ಞಾಪಿಸೋದು, ಈಗ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅದು ಕೂಡ ಬರ್ತಿಲ್ಲ. ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂದ್ರೆ ಅಮಾವಾಸ್ಯ ಕಡೆಗೆ ಹೋಗುವಂತಹದ್ದು, ಶುಕ್ಲ ಪಕ್ಷ ಅಂದ್ರೆ ಹುಣ್ಣಿಮೆಯ ಕಡೆಗೆ ಹೋಗುವಂತದ್ದು. ಹುಣ್ಣಿಮೆ ಅಂದ್ರೆ ವೃದ್ಧಿ ಅಂತ, ಚಂದ್ರ ವೃದ್ಧಿ ಆಗ್ತಾ ಆಗ್ತಾ ಹುಣ್ಣಿಮೆ ಬರೋದಲ್ವ, ಅದು ಶುಕ್ಲ ಪಕ್ಷ. ಶುಕ್ಲ ಅಂದ್ರೆ ಬಿಳಿಯದು ಅಥವಾ ಹಗಲು ಬೆಳಕು ಅನ್ನುವಂತಹ ಅರ್ಥ ಕೂಡ ಬರುತ್ತೆ. ಹಾಗೆ ಕೃಷ್ಣ ಪಕ್ಷ ಅಂದ್ರೆ ಕೃಷ್ಣ ಅಂದ್ರೇನೆ ಕಪ್ಪು, ರಾತ್ರಿಯ ಕಡೆಗೆ ಇರುಳಿನ ಕಡೆಗೆ ಹೋಗುವಂಥದ್ದು, ಚಂದ್ರ ಕ್ಷೀಣಿಸುವಂತಹ ಸಮಯ ಅಂತ, ಅದು ಕೃಷ್ಣ ಪಕ್ಷ ಅನ್ನೋದು ಬರುತ್ತೆ. ಕೃಷ್ಣ ಪಕ್ಷದಲ್ಲಿ ತೀರ್ಕೊಂಡ್ರೆ ಕೂಡ ಅಷ್ಟು ಒಳ್ಳೇದಲ್ಲ, ಶುಕ್ಲ ಪಕ್ಷದಲ್ಲಿ ತೀರ್ಕೊಂಡ್ರೆ ಅವನಿಗೆ ಬೇಗ ಮೋಕ್ಷ ಪ್ರಾಪ್ತಿ, ಈ ರೀತಿಯ ನಂಬಿಕೆಗಳೆಲ್ಲ ಇದೆ. ಇದನ್ನ ನಾವು ಯಾವ್ಯಾವ ಅರ್ಥಗಳಲ್ಲಿ ತೆಗೆದುಕೊಂಡು ಮನಸ್ಸಿಗೆ ಗಾಸಿ ಭಯ ಹುಟ್ಟಿಸ್ಕೊಳ್ಳುವಂತಹ ಅರ್ಥ ಏನಿಲ್ಲ. ಯಾಕೆಂದ್ರೆ ಸಾವು ಅನ್ನೋದು ನಮ್ಮ ಕೈಲಿಲ್ಲ, ಅದು ನಮ್ಮ ಹಿಂದಿನ ಕರ್ಮಗಳ ಮೇಲೆ. ಆರಂಭದಲ್ಲೇ ನಾನು ಹೇಳಿದೆ, ನಮ್ಮ ಇವತ್ತಿನ ನಡೆ, ಇವತ್ತಿನ ಯೋಚನೆ ಮುಂದಿನಕ್ಕೆ ದಾರಿ ಆಗ್ತದೆ ಅಂತ. ಹಾಗಾಗಿ ಇವತ್ತಿನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಮುಂದಿನದು ಖಂಡಿತವಾಗಿ ನಮಗೆ ಒಳ್ಳೆಯದು ಲಭಿಸುತ್ತೆ ಅನ್ನೋ ಒಂದು ಬೇಸಿಕ್ ಮೂಲವಾದಂತಹ ನಂಬಿಕೆಯನ್ನ ನಾವು ಇಟ್ಕೊಂಡ್ಬಿಟ್ರೆ ಒಳ್ಳೇದು. ಅದಕ್ಕೆ ಅವನೇ ಹೇಳ್ಕೊಟ್ಟ ಹಾಗೆ ಧ್ಯಾನ ಇರ್ಬೋದು, ತಪ ಇರ್ಬೋದು, ನಾಮಾವಳಿ ಇರ್ಬೋದು, ನಿಮಗೆ ಯಾವುದು ಸುಲಭನೋ ಅಂತದನ್ನ ಆರಿಸ್ಕೊಂಡು ಮಾಡ್ಕೊಳ್ತಾ ಹೋಗ್ಬೇಕು ಅನ್ನೋದು ಇದರ ಉದ್ದೇಶ. ಅಂದ್ರೆ ಲೋಕ ವ್ಯವಹಾರಗಳ ಜೊತೆಗೆ ಇದು ಇತ್ತು ಅಂದ್ರೆ ನಮ್ಮನ್ನ ಒಂದು ಸನ್ಮಾರ್ಗದ ಕಡೆ ನಡೆಸುತ್ತೆ ಅನ್ನೋದು ಇದರ ಎಲ್ಲದರ ಹಿಂದೆ ಇರುವಂತಹ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ನಾವು ಒಳ್ಳೆಯವರಾದ್ರೆ ಅಂದ್ರೆ ನಮ್ಮ ಹಾಗೆ ಇತರರು ಕೂಡ ಒಳ್ಳೆಯವರಾದ್ರೆ ಆಗ ಲೋಕ ಒಳ್ಳೇದಾಗುತ್ತೆ ತಂತಾನೆ. ಇದು ಬಹಳ ಸರಳವಾದಂತಹ ರೀತಿ ಅಷ್ಟೇ, ಇನ್ನೇನು ಇಲ್ಲ. ಯಾರೋ ನಾಲ್ಕು ಜನ ಕೆಟ್ಟವರು ಇರ್ಬೋದು, ಆದ್ರೆ ಅವರು ನಮಗೆ ಆದರ್ಶ ಆಗ್ಬಾರ್ದು. ಅವ್ರು ಮಾಡಿದ್ರು ಅಂತ ಇನ್ನು 10 ಜನ ಮಾಡ್ತಾ ಹೋದ್ರೆ ಇಡೀ ಲೋಕ ಹಾಗೆ ವ್ಯಾಪಿಸುತ್ತೆ. ಹಾಗಾಗಿ ಒಳ್ಳೆಯದನ್ನ ನಾವು ಪಾಲಿಸಬೇಕು, ಆ ಕಡೆ ನಡಿಬೇಕು ಅನ್ನೋದೇ ಈ ಎಲ್ಲ ಪುರಾಣಗಳಾಗಿರ್ಬೋದು, ಗೀತೆ ಇರ್ಬೋದು, ಮಹಾಭಾರತ, ರಾಮಾಯಣ, ಎಲ್ಲದರ ಉದ್ದೇಶ ಕೂಡ ಇರುವಂತದ್ದು ಅದೇನೇ. ಅದನ್ನ ನಾವು ಕಲಿಬೇಕು ಅನ್ನೋದನ್ನ ನಮ್ಮ ಪರಂಪರೆ ಮೊದಲಿಂದ ಹೇಳ್ಕೊಂಡು ಬಂದಿರೋದನ್ನ ಕೂಡ ನಾವು ತಿಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ಓಂಕಾರದ ಬಗ್ಗೆ, ಈ ರೀತಿಯ ಸಾವು ಮತ್ತು ಬದುಕು ಅದರ ಬಗ್ಗೆ, ಬ್ರಹ್ಮನ ಬಗ್ಗೆ, ಹಗಲು ಈರುಳಿನ ಬಗ್ಗೆ ಇತ್ಯಾದಿಗಳ ಕಲ್ಪನೆಗಳ ಬಗ್ಗೆ ಒಂದು ರೀತಿಯ ಕಲ್ಪನೆಯನ್ನೇ ನಿಮಗೆ ಇದು ಕಟ್ಟಿಕೊಡುತ್ತೆ. ಅದರ ಆಧಾರದ ಮೇಲೆ ನಿಮ್ಮ ಸ್ವಾನುಭವದಲ್ಲಿ ನಿಮ್ಮ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬೇಕಾಗ್ತದೆ. ಮೊದಲೇ ಹೇಳಿದಾಗೆ ಅದನ್ನ ಸರಳ ಮಾಡ್ಕೊಳ್ಳಿ, ಹೆಚ್ಚು ಅದನ್ನ ಮನಸ್ಸಿಗೆ ತಂದುಕೊಂಡು ಕಾಸಿ ಮಾಡ್ಕೊಳ್ಳುವಂಥದ್ದು ಏನಿಲ್ಲ, ಭಯ ಹುಟ್ಟಿಸುವಂಥದ್ದು ಏನಿಲ್ಲ. ಅಂಥ ಒಂದು ಒಳ್ಳೆಯತನವನ್ನ ಬೆಳೆಸ್ಕೊಳ್ಳೋಣ. ಅದು ನಾರಾಯಣ ಇರ್ಬೋದು, ಒಂದು ಒಳ್ಳೆಯ ಸ್ಥಿತಿ ಇರ್ಬೋದು, ಅಂತ ಒಳ್ಳೆಯದನ್ನು ಯೋಚನೆ ಮಾಡೋದು. ಸತ್ ಅಂತಂದ್ರೆ ಇರುವುದು ಅನ್ನೋ ಅರ್ಥ, ಅದು ಸತ್ಯ ಅನ್ನೋದು ಕೂಡ ಆಮೇಲೆ ಬಂದಿದೆ. ಆ ಸತ್, ಸತ್ ಬ್ರಹ್ಮ, ಸತ್ ಪ್ರಜೆ ಇದೆಲ್ಲ ನಾವು ಬಳಸ್ಕೋತೀವಿ, ಆ ಸತ್ ಕಡೆಗೆ ನಾವು ಹೋಗುವಂಥದ್ದು, ಅದನ್ನ ನಾವು ರೂಢಿಸ್ಕೊಳ್ಬೇಕು ಅನ್ನೋದು ಇದರ ಹಿಂದಿನ ಉದ್ದೇಶ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಈ ಒಂದು 8ನೇ ಅಧ್ಯಾಯದ ಕೊನೆಗೆ ಬರ್ತೀವಿ. ನಂತರದಲ್ಲಿ ನಾವು ಇನ್ನು ಮುಂದಿನ ಅಧ್ಯಾಯ, ಅದು ರಾಜವಿದ್ಯಾ ರಾಜಗುಹ್ಯ ಯೋಗ ಅನ್ನುವಂತಹ ಅಧ್ಯಾಯ ಇದೆ, 9ನೇ ಅಧ್ಯಾಯ ಮುಂದಿನ ತಿಂಗಳು. ಅದು ಕೂಡ ಹೆಚ್ಚು ಜ್ಞಾನದ ಕಡೆಗೆ, ಇಷ್ಟು ಕರ್ಮ ಇತ್ಯಾದಿಗಳ ಬಗ್ಗೆ ಇಷ್ಟು ದಿವಸ ನಾವು ನೋಡಿದ್ವಿ, ಕರ್ಮಯೋಗ ಇರಬಹುದು, ಜ್ಞಾನಯೋಗ ಅಂತ. ಮುಂದಕ್ಕೂ ಜ್ಞಾನಯೋಗದ ಹಲವಾರು ಅಂಶಗಳು ಬರಲಿದೆ. ಅಂತಹ ಒಂದು ಅಧ್ಯಾಯಗಳನ್ನ ಈ 8 ಅಧ್ಯಾಯಗಳಲ್ಲಿ ಏನ್ ತಿಳ್ಕೊಂಡಿದ್ವೋ ಅದರ ಆಧಾರದ ಮೇಲೆ ಕಟ್ಟಿಕೊಳ್ಳುವಂತಹ ಕಡೆಗೆ ನಾವು ಹೋಗೋಣ. ಈ ಹೊತ್ತು ನಾವು ಇಷ್ಟು ಪ್ರಯತ್ನಗಳನ್ನ ಪಡ್ತಾ ಇರೋದ್ರ ಉದ್ದೇಶ, ನಿಮ್ಗೆ ಯಾವಾಗಲಾದ್ರೂ ಕೈಗೆ ಸಿಕ್ಕಿದಾಗ, ದಿನ ಇಡೀ ಓದ್ತಾ ತನ ಇರ್ಬೇಕು ಅಂತ ನಾನು ಹೇಳೋದಿಲ್ಲ, ಯಾವಾಗಲಾದ್ರೂ ಕೈಗೆ ಸಿಕ್ಕಿದಾಗ. ಈಗ ಅವ್ರು ಇನ್ನೊಂದು ಪುಸ್ತಕವನ್ನು ಕೊಟ್ಟರು, ಈ ಸಣ್ಣ ಪುಸ್ತಕಗಳು ಇರ್ತದೆ, ಗೀತಾರ್ಥ ಚಿಂತನೆ, ಭದ್ರಗಿರಿ ಹೆಚ್ಚುದಾಸ ಅಂತ, ಬಹಳಷ್ಟು ಜನ ಇರ್ತೀವಿ. ಇದು ಬರೀ 8ನೇ ಅಧ್ಯಾಯದ ಬಗ್ಗೆನೇ ಬರೆದಿರೋ ಪುಸ್ತಕ, ಅಂತದ್ರೆ ಇನ್ನು ಬೇಕಾದಷ್ಟು ಅಧ್ಯಾಯಗಳ ಬಗ್ಗೆ ಬರೆದಿರ್ತಾರೆ ಇಲ್ಲ ಅಂತಲ್ಲ. ಅಂತಹ ಸಣ್ಣ ಸಣ್ಣ ಪುಸ್ತಕಗಳು ಸಿಗ್ತದೆ ಗೀತೆ ಬಗ್ಗೆ. ಎಲ್ಲಾದರೂ ನೋಡಿದಾಗ ಒಂದು ಪುಸ್ತಕ ತಂದು ಇಟ್ಕೊಂಡಿರಿ ಮನೆಯಲ್ಲಿ, ಯಾವ ಹೊತ್ತಿಗೆ ಅನುಕೂಲ ಆಗ್ತದೋ ಆ ಹೊತ್ತಿಗೆ ಒಂದು 4 ಪೇಜ್ ಓದಿದ್ರು ಕೂಡ ಒಂದಷ್ಟು ವಿಷಯಗಳು ಮನದಟ್ಟಾಗುತ್ತೆ. ಬಹುಶಃ ನಾವು ಈಗ ಮಾಡ್ತಾ ಇರೋದು ಕೂಡ ಏನು ಗೀತೆಯನ್ನ ಪೂರ್ಣವಾಗಿ ತಲೆ ತುಂಬಿಡ್ತೀವಿ ಅಂತ ಏನಲ್ಲ, ಈ 18 ತಿಂಗಳು ಇವೆಲ್ಲೋ ಒಂದು ಸಣ್ಣ ದಾರಿಯನ್ನ, ಕಾಲದಾರಿಯನ್ನ ನಾವು ತೋರಿಸ್ಕೊಡ್ತೀವಿ ಅಷ್ಟೇ. ಹೆದ್ದಾರಿಯನ್ನ, ರಾಜಮಾರ್ಗವನ್ನ ನೀವು ಮಾಡ್ಕೊಳ್ಬೇಕಾಗ್ತದೆ. ಅಂತಹ ನಿಟ್ಟಿನಡೆಗೆ ನಾವು ಮುಂದುವರಿಯೋಣ ಅಂತ ಒಂದು ಆಸೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ.